ಪ್ರಕಟಣೆ ಬಿಡಿಕೆ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಲ್ಲಿ ನಾವೇನ್ ಮಾಡಿದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಅಂತ 6ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರಿ ನಾವು ಧ್ಯಾನ ಮಾಡ್ತಾ ಬಂದ್ರಿ ಅದನ್ನ. ಸೊ ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯ ನೋಡ್ಬೇಕಾದ್ರೆ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಯಾವ ಸನ್ನಿವೇಶದ ಬಗ್ಗೆ ಅಲ್ವಾ? ಸೊ ಯೇಸು ಕ್ರಿಸ್ತು ತಾನೇ ಆ ದೇವರ ಕೈಲಿ ಅಂತ ಆ ಸುಳ್ಳಿನ ಎತ್ಕೊಂಡು ಅದು ಮುದ್ರೆನ ಹೊಡೆದು ಓದ್ಬೇಕಾದ್ರೆ ಅದೆಲ್ಲ ಏನೇನೆಲ್ಲ ಸನ್ನಿವೇಶ ನಡೀತು ಅಂತ ಏನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ ಅದರ. ಸೊ ಅದೇ ನೋಡ್ಬೇಕಾದ್ರೆ ಮೊದಲೇ ಮುದ್ರೆ ಹೊಡಿಬೇಕಾದ್ರೆ ಯಾವ ಮೃಗ ಬಂತು ಅಂತ ನೋಡ್ತೀರಿ. ಅದ್ ಬಂತ ಏನ್ ಬಂತು ಓದಿ 6ನೇ ಅಧ್ಯಾಯ 1ನೇ ವಚನ. ಫಸ್ಟ್ ನೋಡಿದ್ದೇನು ಅಂದ್ರೆ ಏನಂತೆ ಏನ್ ಬಂದಂತೆ ಮೊದಲನೇ ಜೀವಿ ಅದರ ಏನ್ ಮೊದಲನೇ ಜೀವಿ ಹೆಸರು ಸಿಂಹ ಅದರ. ಸೊ ಮೊದಲನೇ ಜೀವಿ ಹೆಸರು ಏನ್ ಬಂತದಲ್ಲಿ ಸಿಂಹ ಬಂದ್ಬಿಟ್ಟು ಬಾ ನೋಡು ಅಂತ ಏನ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರಂತೆ ಅದರ. ಸೊ ಇಲ್ಲಿ ಮೊದಲನೇ ಜೀವಿ, ಎರಡನೇ ಜೀವಿ, ಮೂರನೇ ಜೀವಿ ಅಂತ ಹೇಳ್ಬೇಕಾದ್ರೆ ಯಾವ ಆರ್ಡರ್ ಕೊಡ್ತಾರೆ, ಯಾವ ಆರ್ಡರ್ ಕೊಡ್ತಾರೆ? ದಾನಿಯೇಲನಲ್ಲಿ ಕೊಟ್ಟಿರೋದು ಜೀವಿ ಬಗ್ಗೆ ಕೊಟ್ಟಾರ. ದೇವ್ರ ಗುಣಲಕ್ಷಣ ಬಗ್ಗೆ ಕೊಡ್ತಾರೆ. ಏನು ಮೊದಲನೇ ಜೀವಿ ಯಾವ್ದು ಹೇಳಿ? ಪ್ರಕಟಣೆ ಬರ್ತಾರಲ್ಲ. ಅದೇ ಆರ್ಡರ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾ ಇದಾರೆ. ಸೊ ಈ ಒಂದು ಒಂದೊಂದು ಸರಿ ಮುದ್ರೆ ಹೊಡಿಬೇಕಾದ್ರೆ ದೇವ್ರಿಗಂತ ಈ ಒಂದು ಕ್ಯಾರೆಕ್ಟರ್ಗಳು ಏನಂತೆ ಒಂದು ಪ್ರಶ್ನೆಗೆ ಬಂತು ಅಂತ ಅಲ್ವರ. ಸೊ ಅದ್ ಮೊದಲನೇದು ಒಂದು ಕುದುರೆ ಮೇಲೆ ಕೂತಿತ್ತಲ್ಲ ಅದರ ಕುದುರೆ ಕಲರ್ ಯಾವ ಕಲರ್ ಇತ್ತ? ಬಿಳಿ ಅದರ. ಅದ್ರ ಮೇಲೆ ಕೂತದವ್ರು ಏನ್ ಇಟ್ಕೊಂಡಿದ್ರು ಅಂತ ಕೈಯಲ್ಲಿ ಒಂದ್ ಬಿಲ್ಲು ಅದರ ಒಂದ್ ಬಾಣ ಇಟ್ಕೊಂಡಿದ್ರು ಅಂತ ಹೇಳ್ತಾರಲ್ಲ ಕರೆಕ್ಟಾ. ಆಮೇಲೆ ಇದೇನಿದು ಕುದುರೆ ಅಂದೇನು ಅರ್ಥ ಬೈಬಲ್ ಅಲ್ಲಿ ಡಾಕ್ಟ್ರಿನ್ ಅದರ. ಸೊ ಮೊದಲನೇ ಒಂದು ಸಭೆಯ ಭಾಗದಲ್ಲಿ ಅದರ ಆ ಮುದ್ರೆ ಹೊಡಿಬೇಕಾದ್ರೆ ಅದರ ಅಲ್ಲಿ ಬೋಧನೆಗಳು ಹೆಂಗಿತ್ತು ಡಾಕ್ಟ್ರಿನ್ ಅದರ ಪ್ಯೂರ್ ಆಗಿ ಇತ್ತು ಅದರ. ಸೊ ಮೇಡ ಕೂತಿದ್ದವನು ಯಾರು? ಪೋಪ್ ಇದ್ರ ಮೊದಲನೇ ಇದ್ದಲ್ಲೇ ಪೋಪ್ ಇದ್ರ ಮೊದಲನೇ ಇದ್ರಲ್ಲೇ ಮತ್ತೆ ಯಾರು ಕೂತಿದ್ದವರು? ಸಿಂಹಾಸನ ಕೂತಿದ್ದವ್ರು ಯಾರಾಗ ಸಾರಿ ಏನಪ್ಪ ಕುದುರೆ ಮೇಲೆ ಕೂತಿದ್ದವ್ರು ಯಾರು? ಯೇಸು ಕ್ರಿಸ್ತು ಅದರ. ಸೊ ಯೇಸು ಕ್ರಿಸ್ತು ಏನಂತಾರೆ ಮೊದಲನೇ ಒಂದು ಕುದುರೆ ಮೇಲೆ ಅವ್ರು ಕೂತಿದ್ರು ಅದರ. ಅವ್ರ ಕೈನಲ್ಲಿ ಏನಿತ್ತು ಅಂತ ಹೇಗ್ರೆ ಬಿಲ್ಲು ಇತ್ತು. ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಬಿಲ್ಲು ಬಣ್ಣ ಇಟ್ಕೊಂಡು ನೋಟ್ಸ್ ಬರ್ಕೊಂಡ್ರ ನಿಮ್ಗೆ ಅರ್ಥ ಆಗ್ತಾ ಇದ್ದ ನೋಟ್ಸ್ ಬರ್ಕೊಂಡ್ರ ಯಾರು ಸಿಂಹಾಸನ ನಂಗು ಸಿಂಹಾಸನ ಬರ್ತಾರೆ ನಿಮ್ ನೋಡಿ ನಾಳೆ ನಿಂತಾಗಿರ್ಬೇಕು. ಅದೇ ಕುದುರೆ ಮೇಲೆ ಕೂತ್ಕೊಂಡವ್ರು ಯಾರು ಹೇಳ್ರಿ? ಫಸ್ಟ್ ಸಭೆಯಲ್ಲಿ ಅದರ ಏನಂತಂದ್ರೆ ಬಿಗಿನಿಂಗ್ ಆಫ್ ದ ಆಂಟಿ ಕ್ರೈಸ್ಟ್ ಅದರ. ಎಲ್ಲಿ ಬಿಗಿನ್ ಆಯ್ತು ಅಂದ್ರೆ ಅಪೋಸ್ಟಲ್ಸ್ ಇರ್ಬೇಕೇನೆ ಆಯ್ತು ಅಲ್ಲಿ ಸ್ಟಾರ್ಟ್ ಆಯ್ತು. ಅವರ ಡಾಕ್ಟ್ರಿನ್ ಹೆಂಗಿದೆ ಅಂದ್ರೆ ಪ್ಯೂರ್ ಆಗಿದೆ. ಡಾಕ್ಟ್ರಿನ ಯಾರು ಮುಟ್ಟೋದಿಕ್ಕೆ ಸಾಧ್ಯ ಅಂದ್ರೆ ಟ್ಯಾಂಪರ್ ಮಾಡಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅವ್ರ ಅಪೋಸ್ಟಲ್ಸ್ ಏನಾಗಿದೆ ಜೀವಂತವಾಗಿ ಇದ್ರು ಅದರ. ಆದ್ರೆ ಆ ಕುದುರೆ ಮೇಲೆ ಕೂತಿದ್ರು ನಿಂತೀನಿ ಅದರ. ಅದೇನು ಆ ಕುದುರೆ ಮೇಲೆ ವಿಶ್ವಾಸ ಇಟ್ಕೊಂಡು ಆ ಕುದುರೆನ ಕಂಟ್ರೋಲ್ ತಗೊಳೋದಿಕ್ಕೆ ಏನ್ ಮಾಡೋದಕ್ಕೆ ಒಂದ್ ಗುಂಪು ಟ್ರೈ ಮಾಡ್ತಾ ಇದ್ರಂತೆ ಅದರ. ಮೊದಲನೇ ಸಭೆಯಲ್ಲಿ ಓದ್ಬೇಕಾದ್ರೆ ನಾವೇನ್ ನೋಡ್ತಾರೆ ನಿಮ್ಮ ಕುರ್ತೆಗಳು ನಿಮ್ಮ ತಾಳ್ಮೆ ನಿಮ್ಮ ಪ್ರೀತಿ ಎಲ್ಲ ಬಳ್ಳೇನು ಅಂತ ಮಾಡಿ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ. ಆದ್ರೆ ನಾನು ದ್ವೇಷಿಸುವಂತ ನಿಕೋಲೈಟ್ಸ್ ನೀವೇನ್ ಮಾಡ್ತೀರಾ? ದ್ವೇಷಿಸ್ತಾರ ಅಂತ ಮಾಡ್ತಾರೆ ಹೇಳ್ತಾ. ಅಂದ್ರೆ ನಿಕೋಲೈಟ್ ಸ್ಪಿರಿಟ್ ಅಲ್ಲಿ ಇರೋರು ಎಲ್ಲಿದ್ದಾರೆ ಸಭೆಯಲ್ಲಿ ಇದಾರೆ. ಏನ್ ನಿಕೋಲೈಟ್ ಸ್ಪಿರಿಟ್ ಅಂದ್ರೆ ಅದರ. ಸೊ ಸಭೆಯಲ್ಲಿ ಮಾಡಿ ದೊರೆತನ ಮಾಡೋಂಥದ್ದು ಅದರ. ಸೊ ಆ ಸ್ಪಿರಿಟ್ ಇರೋರು ಏನಾಗಿದೆ ಆ ಕಾಲದಲ್ಲಿ ಇದ್ರು ಅದರ. ಅದಕ್ಕೇನು ಅಪೋಸ್ಟಲ್ ಪೌಲ್ ಏನೋ ಹೇಳ್ತಾರ ಈ ತರ ಜನಗಳಿದ್ದಾರೆ ಅಂತ ಈ ತರ ಬರ್ತಾರೆ ಅಂತ ಹೇಳಿದ್ದೆಲ್ಲ ಜ್ಞಾಪನ ಇದೆಯಾ? ಕರೆಕ್ಟ್. ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ನಾನು ಹೋಗಿದ್ಮೇಲೆ ಏನ್ ಬರ್ತದೆ ತೋಳುಗಳು ಅಲ್ವರ. ತೋಳುಗಳು ಹೆಂಗ್ ಬರ್ತವೆ? ತೋಳು ತರ ಬರ್ತವ ಕುರಿಗಳು ವೇಷ ಹಾಕೊಂಡು ಏನಂತ ತೋಳು ತರ ಬರ್ತವೆ. ಅದು ಏನಂತಾರೆ ಹಿಂಡಿಗಳನ್ನ ಕಣೀಕರಿಸಲ್ಲ ಹಿಂಡಿಗಳು ಏನ್ ಮಾಡ್ತಾರೆ ತನ್ನ ಹಿಂದೆ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನೀವು ತುಂಬಾ ಏನ್ ಮಾಡಿದ್ರೆ ತುಂಬಾ ಕೇರ್ಫುಲ್ ಆಗಿದೆ ಅಂತ ಮಾಡ್ತಾರೆ. ಕಣ್ಣೀರ್ ಸುರಿಸ್ತಾ ಮೂರುವರೆ ವರ್ಷ ನಂಗೆ ಏನ್ ಮಾಡಿದೀನಿ ವಾದಿಂಗ್ ಕೊಟ್ಟಿ ಅಂತ ಗಮನ ಹೇಳ್ತಾರೆ. ಅಂದ್ರೆ ಅಪೋಸಿಸ್ ಕಾಲದಲ್ಲಿ ಈ ಸೇತನ ಕ್ರಿಯೆ ಮಾಡಕ್ಕೆ ಮಾಡ್ಬಿಟ್ಟ ಅಲ್ಲಿ ಶುರು ಉಂಟು. ಅಂದ್ರೆ ಇವಾಗ ಕೈನಲ್ಲಿ ಒಂದು ಬಿಲ್ಲಿತ್ತು ಒಂದು ಬಾಣ ಇತ್ತು ಅಂದ ಏನ್ ಅರ್ಥ ಏನ್ ನೋಡಿದೆ ಅರ್ಥ ಏನು? ಬಿಲ್ಲಿದ್ರೆ ಸುರುಳಿ
ವಿಲ್ ಅಂದ್ರೆ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಓಕೆ ಬಾಣ ಅಂದ್ರೆ ವಾಕ್ಯ ವಾಕ್ಯ ಏನದಲ್ಲ ಏನರ್ಥಕ್ಕೆ ಬಿಲ್ಲು ಬಾಣ ಅಂದ್ರೆ ಏನರ್ಥಕ್ಕೆ ಅವರು ಮಾತಾಡಂತ ಸುಳ್ಳುಗಳಿತ್ತಲ್ಲ ಅದಲ್ಲ ಹೆಂಗಿತ್ತು ಏನಕ್ಕೆ ಪ್ಲಾನ್ ಮಾಡಿ ಇತ್ತಲ್ಲ ಹೇಳ್ತಾ ಇದ್ದು ಅಂತಂದ್ರೆ ದೊಡ್ಡ ಏನ್ರಿ ಫ್ಯೂಚರ್ ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಅದರ ನೋಡ್ಬೇಕ್ರೆ ತುಂಬಾ ದಿನದ ಆಲೋಚನೆ ಇಟ್ಕೊಂಡು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದವ್ರ ಅವ್ರ ಇವಾಗ ಮಾಡ್ಕೊಂತ ಇದ್ದು ಅಂತ ಅಂತಾರ ಅದಕ್ಕೆ ಏನಂತಾರೆ ಆಂಟಿ ಕ್ರಿಸ್ಟ್ ಫ್ಯೂಚರ್ ಪ್ಲಾನ್ಸ್ ಅದರ ಈ ಅಂತಿ ಕ್ರಿಸ್ತ ಅಂದ್ರೆ ಸೇತಾನು ಈ ಅಂತಿ ಕ್ರಿಸ್ತ ಮುಖಾಂತರ ಸಭೆಯೊಳಗೆ ನುಗ್ಗಿ ಹೋಗ್ಬಿಟ್ಟು ಸಭೆಯೊಳಗೆ ದೊರೆತನ ಮಾಡೋಂತ ಒಂದು ಯೋಚನೆ ಇತ್ತಲ್ಲ ಸೇತಾಂದು ಇದು ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಅಲ್ವಾ ಅಲ್ಲ ಯೋಚನೆ ಹೆಂಗಿತ್ತಂತೆ ಇಟ್ ವಾಸ್ ವೆರಿ ಲಾಂಗ್ ಟರ್ಮ್ ಅದರ ಅಂದ್ರೆ ಅದಕ್ಕೆ ನಾವು ಬೈಬಲ್ ಓದ್ತೀರಿ ಈ ದಾನಿಯಲ್ ನಲ್ಲಿ ಎರಡನೇ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯದಲ್ಲಿ ಬರುವಂತ ರಾಜ್ಯಗಳು ನೋಡ್ಬೇಕ್ರೆ ಅತಿ ಎತ್ತರೆ ಲಾಂಗ್ ಪೀರಿಯಡ್ ಆಳ್ವಿಕೆ ಮಾಡಿದಂತ ರಾಜ್ಯ ಯಾವುದು ಬ್ಯಾಬಿಲೋನ ಪೇಪಸಿ ರೋಮ್ ಅದರ ಕೊನೆಯ ಭಾಗ ನೋಡ್ತಿಲ್ಲ ಕಾಲು ಅದ್ರ ನೋಡಿ ತಲೆ ಮಾತ್ರ ಚಿಣ್ಣದ ಭಾಗ ಚಿಕ್ಕದಾಗೈತೆ ಅದರ ಎದೆ ಮತ್ತೆ ಭುಜ ಮತ್ತೆ ಏನ್ರಿ ಇವಾಗ ಬೆಳ್ಳಿ ಅದು ಅದು ಸ್ವಲ್ಪ ಶಾರ್ಟ್ ಅದರ ಹೊಟ್ಟೆ ಭಾಗ ನೋಡ್ಬೇಕು ಇಲ್ಲೇ ಅಷ್ಟು ಸಿಂತೈತು ಕಾಲು ಇಸ್ತಿದಂತೆ ಇಲ್ಲಿಂದ ಶುರು ಆದ್ರೆ ಅಲ್ಲಿವರೆಗೂ ಏನ್ರಿ ಅಂದ್ರೆ ತುಂಬಾ ಏನ್ರಿ ಲಾಂಗೆಸ್ಟ್ ಪೀರಿಯಡ್ ಆಳ್ವಿಕೆ ಮಾಡಿದ್ದಾರೆ ಪೇಪರ್ಸ್ ಅಂದ್ರೆ ಅವ್ರ ಪ್ಲಾನ್ ಹೆಂಗಿತ್ತಂತೆ ಅಷ್ಟೊಂದು ಅಷ್ಟೊಂದು ದೀರ್ಘ ಒಂದು ಕಾಲಕ್ಕೆ ಹೊಸರೇ ಮಾಡಿದ್ರು ಅವ್ರು ಮಾಡಿದ್ರ ಎಲ್ಲ ನೋಟ್ಸ್ ಬರ್ಕೊಂತ ಹೆಂಗ್ ಬರ್ಕೊಂತ ಇದ್ರಾ ಕರೆಕ್ಟ್ ಫ್ಯೂಚರ್ ಪ್ಲಾನ್ ನೋಟ್ಸ್ ಬರ್ಕೊಂತ ಇದ್ರಲ್ಲ ಹೆಂಗ್ ಬರ್ಕೊಂತ ಇದ್ರ ಇಲ್ಲಿ ನೋಟ್ಸ್ ಹಂಗೆ ಬರ್ಕೊಂಡಿಲ್ವಲ್ಲ ಕ್ವಶನ್ ಕೇಳೋ ಗೊತ್ತಾಗಲ್ವ ಇದನ್ ಬೇರೆ ಬಾಯಿ ಬಿಟ್ಬಿಡ ಹೇಳ್ತಾರೆ ಹೇಳಿದ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ ಹೇಳ್ತೀನಿ ಆಯ್ತಾ ನೋಟ್ಸ್ ಬರ್ಕೊಬೇಕಾರೆ ಯಾವ ಪಾಯಿಂಟ್ ನೋಡಿದ್ರೆ ನಿಮ್ಗೆ ಎಲ್ಲ ಗ್ಯಾಪ್ ತಗೊಂಡ್ ಬರ್ತಾರೋ ಆ ಪಾಯಿಂಟ್ ಬರ್ಕೊಳ್ಳಿ ಅದ್ರ ನೋಡಿ ಇವಾಗ ವಚನದಲ್ಲಿ ಹೇಳ್ಬೇಕಾದ್ರೆ ವಚನದಲ್ಲಿ ಯಾವ್ದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ ಅದರ ಅದೇ ಮೇನ್ ಪಾಯಿಂಟ್ ಆ ಮೇನ್ ಪಾಯಿಂಟ್ ಒಂದ್ ಜಿಸ್ಟ್ ತರ ಮಾಡಿ ಒಂದ್ ಲೈನ್ ಬರ್ಕೊಂಡು ನೋಡಿ ನಾನು ನೋಟ್ಸ್ ಬರ್ಕೊಂಡು ನೋಡಿ ಅದರ ನೋಡಿ ನೋಟ್ಸ್ ಎಲ್ಲ ಹೋಗ್ಬಿಟ್ಟು ಕಂಪ್ಲೀಟ್ ನೋಟ್ಸ್ ಇಲ್ಲ ಅದರ ಜಸ್ಟ್ ಒಂದೊಂದು ಲೈನ್ ಅದರ ಆ ಲೈನ್ ಗಳು ಬರ್ಕೊಂಡು ಅದರಲ್ಲಿ ಆ ಪಾಯಿಂಟ್ ನೋಡಿದ ತಕ್ಷಣ ನಮ್ಗೆ ಏನಾಗ್ಬೇಕು ಫುಲ್ ಇಲ್ಲ ಎಲ್ಲ ರೀಕ್ಲೆಕ್ಟ್ ಆಗ್ಬೇಕು ಆ ತರ ನೋಡಿ ನೋಡ್ತೀನಿ ನೋಡಿ ಒಂದ್ಸಲ ಒಂದ್ಸಲ ಐಡಿಯಾ ಬರ್ತದೆ ತೋಟಿ ಕಳಿಸಿ ರೌಂಡ್ ಕಳಿಸಿ ನಿಮ್ಮ ಬುಕ್ ಗಳನ್ನ ನೀಟಾಗಿ ಮೇಂಟೈನ್ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಆಯ್ತರ ಸ್ವಲ್ಪ ಗೀಚಾಕಿ ಪರ ಇಲ್ಲ ತೊಂದರೆ ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಲಿ ಏನ್ ಮಾಡಿ ನೀವು ಬರ್ಕೊಳ್ಳಿ ಅದರ ಬರ್ಕೊಂಡ್ರೆ ಇವತ್ತಿಲ್ಲ ಇನ್ನು 10 ವರ್ಷ ಬಿಟ್ಟು ತೆಗೆದು ನೋಡೋ ಏನಾಗುತ್ತೆ ನಿಮ್ಗೆ ಗೊತ್ತಾಗ್ಬೇಕು ಆ ತರ ನೋಟ್ಸ್ ಬರ್ಕೊಳ್ಳಿ ಅವಾಗ ನಿಮ್ಗೆ ಪ್ರಯೋಜನ ಆಗೋದು ಇಲ್ಲ ಸುಮ್ನೆ ನಮ್ಮ ಪಣ ಹೇಳ್ತಾ ಇದೆ ಒಳ್ಳೆ ಇದು ಒಳ್ಳೆ ಸೂಪರ್ ಶೋ ತರ ಆಯ್ತಾರೆ ಅಷ್ಟೇ ರೆವಲ್ಯೂಷನ್ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಅಂತ ಅಷ್ಟೇ ಹೊರತು ನಿಮಗೆ ಏನು ಪ್ರಯೋಜನ ಆಗಲ್ಲ ನನಗೇನ್ ಪ್ರಯೋಜನ ಆಗಲಿ ನಾನು ಪಣ ಆರಾಮಾಗಿ ನಾವು ಒಬ್ಬನೇ ಓದ್ಕೊಂಡು ಆರಾಮಾಗಿರ್ಬೋದು ಅಂದ್ರೆ ನಿಮ್ಗೆ ಪ್ರಯೋಜನ ಓದ್ಬೇಕಾದ್ರೆ ನೋಟ್ಸ್ ನಂಬರ್ ಏನು ಯಾವ ತರ ಅಂತ ತಿಳ್ಕೊಳ್ಳಿ ಆಯ್ತಾ ಹಂಗೆ ಪಾಸ್ ಮಾಡಿ ಬಿಡ ಅದು ನೋಡಿ ಅದು ನೋಟ್ಸ್ ತಾವು ತೆಗ್ದಿರೋದಲ್ಲ ನೋಟ್ ಪ್ರಿಫರ್ ಮಾಡಿದ್ರು ಟೈಪ್ ಮಾಡಿರೋದು ಅದರಲ್ಲಿ ಇವ್ರು ನೋಡಿ ಅದು ಇವ್ರ ಪೇಪರ್ ನೋಡಿರ್ತೀನಿ ಆ ಪೇಪರ್ ನೋಡಿ ಎಲ್ಲ ಫುಲ್ ಬಂದ್ಬಿಟ್ಟು ನೋಟ್ಸ್ ನಾವು ಸ್ಟಡಿ ಮಾಡ್ಕೊಂಡಿರೋದು ಇದಾಕಿರೋದು ಇವಾಗ ಅದ್ರಲ್ಲಿ ಎಲ್ಲ ನೋಡಿದ ತಕ್ಷಣ ನೋಡಿ ಇವ್ರು ನೋಡ್ತೀನಿ ನಿಮ್ ಮುಂದೆ ಮಾತಾಡಬೇಕು ಇದು ತಗೊಂಡು ಉದಾಹರಣೆಗೆ ಇದು ನೋಡಿದ ತಕ್ಷಣ ಹೆಂಗೆ ಅರ್ಥ ಬರ್ತದೆ ತಕ್ಕ ನಿಮ್ ನೋಡ್ಬಿಟ್ಟು ಒಂದ್ ಸೆಕೆಂಡ್ ಒಂದ್ ನೋಡ್ಬಿಟ್ಟು ನಿಮ್ ತಿರ್ಗಾ ನಿಮ್ಗೆ ನೋಡ್ಬೇಕು ಪಾಯಿಂಟ್ಸ್ ಹೇಳ್ಬೇಕು ಇವಾಗ ಎಲ್ಲ ಪಾಯಿಂಟ್ ನಿಮ್ಗೆ ಅರ್ಥ ಇರ್ತದ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಯಾವ ಪಾಯಿಂಟ್ ಮೇನ್ ಪಾಯಿಂಟ್ ಅದನ್ನ ಬರ್ದಿತ್ತಿರಲ್ಲ ಅದನ್ನ ನಿಮ್ ಕಣ್ಣಿಗೆ ಕುಕ್ಕ ರೀತಿಯಲ್ಲಿ ಯಾರೋ ಒಂದು ಕಲರ್ ಪೆನ್ ಅಲ್ಲಿ ಏನ್ ಮಾಡಿ ಹೈಲೈಟ್ ಮಾಡ್ಕೊಳ್ಳಿ ಅವಾಗ ಏನಾಗ್ತಾರೆ ಮನುಷ್ಯನ ವೀಕ್ನೆಸ್ ಇದು ಎಲ್ಲಾರು ವೀಕ್ನೆಸ್ ನಿಮ್ದೇ ಅಂತಲ್ಲ ನಮ್ದು ಅಷ್ಟೇ ಅದರ ಏನೋ ನಾವು ನಿಮ್ಗೇನು ಸ್ವಲ್ಪ ಏನಾಗಿ ಬೆಟರ್ ಆಗಿರ್ಬೋದು ಅಷ್ಟೇ ಅದರ ಅವಾಗ ಹೈಲೈಟ್ ಮಾಡಿಕೊಂಡು ಆ ವಚನ ನೋಡಿದ ತಕ್ಷಣ ಅಥವಾ ಪದ ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕೆಲ್ಲ ಎಲ್ಲ ಮನಸ್ಸಿಗೆ ಬರಬೇಕು ಆ ಥರ ಏನು ಮಾಡಿ ನೋಡ್ಸೋದು ಬಿಡ್ಕೊಳ್ಳಿ ಅದರ ನೋಡ್ಬೋದ ಆಮೇಲೆ ರೌಂಡ್ ಮಾಡಿನಿ ರೌಂಡ್ ಹಾಕಿನಿ ಸ್ಟಾರ್ ಹಾಕಿನಿ ಕ್ವಶನ್ ಮಾರ್ಕ್ ಹಾಕಿನಿ ಅದರ ಅಂಡರ್ಲೈನ್ ಮಾಡಿನಿ ಅದರ ಅದು ದಟ್ ಇಸ್ ಒನ್ ಆಫ್ ದ ವೇಸ್ ಟು ಲರ್ನ್ ನೋಟ್ಸ್ ಬರ್ಕೊಳ್ಳೋ ರೀತಿ ಆಯ್ತರ ಸುಮ್ಮನೆ ಬೈಬಲ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ತಗೊಂಡ್ಬಿಡಿ ಅದರ ಮಾಡ್ರಿ ನಿಮ್ಮ ಇಷ್ಟ ಅದರ ಅದೇ ನಮ್ಮ ಸಜೆಷನ್ ಹೇಳೋದು ಹೇಳ್ಬೇಕು ಹೇಳೋದು ಹೇಳ್ಬಿಟ್ಟು ಅವ್ರ ಬೈಬಲ್ ಮುಟ್ಟರೆ ತಾನೆ ಅದರ ಎಲ್ಲ ಬೈಬಲ್ ಯೂಸ್ ಮಾಡೋ ಕಲಿಬೇಕು ಅದಕ್ಕೆ ಹೇಳೋದು ನಮ್ಮ ನಮ್ಮ ಕತ್ತಿ ನಾವ್ ಏನ್ ಮಾಡ್ಬೇಕು ಚುಪ್ ಅನ್ನೋದು ಶಾರ್ಪ್ ಹೆಂಗೆ ಅಂತಂದ್ರೆ ಏನಿಲ್ಲ ಅದರ ಯಾರೋ ಒಬ್ರು ಸಿಕ್ತಾರಪ್ಪ ನೀವು ವಿಟ್ನೆಸ್ ಮಾಡೋಕೆ ಏನ್ ವಿಟ್ನೆಸ್ ಮಾಡ್ತೀರಾ ಒಂದ್ ಕೈ ಬೈರಿ ಬೈಬಲ್ ಇದೆ ನಿಮ್ ಹತ್ರ ಏನ್ ನೋಟ್ಸ್ ಇಲ್ಲ ಇವಾಗ ಏನ್ ವಿಟ್ನೆಸ್ ಮಾಡ್ತೀರಾ ಏನ್ ಹೇಳ್ಬೋದು ಸರಿ ಇವಾಗ ನಮ್ಗೆ ಒಂದ್ ವೀಕ್ನೆಸ್ ಇದೆ ಅಂತ ತಿಳ್ಕೊಳ್ಳಿ ಮೆಮೊರಿ ಲಾಸ್ ಇದೆಪ್ಪ ನಮ್ಗೆಲ್ಲ ಜ್ಞಾಪನ ಇರಲ್ಲ ನಾವ್ ಏನ್ ಹೇಳ್ಬೋದು ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ ಬೈಬಲ್ ಅಲ್ಲಿ ಕೆಲವೊಂದು ಪಾಯಿಂಟ್ ಬರ್ದಿಟ್ಕೊಳ್ಳಿ ನಾನು ನನ್ನೊಂದು ಇದು
ಅಂದ್ರೆ ನನ್ನ ಒಂದು ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದ್ರೆ ಅದು ನೋಡಿ, ನಾನು ಜಮಾನದಲ್ಲಿ ಅದರ ಫಸ್ಟ್ ಫಸ್ಟು ಎಲ್ಲ ಸತ್ಯವಾದ ನಾನು ಇದಾಗಬೇಕಾದ್ರೆ ನೋಡಿ ಪ್ಯಾಂಪ್ಲೆಟ್ ಇದೆ ನೋಡಿ, ನಮ್ಮ ಬದವರು ಹೊಡಿಸಿದ್ದು ಔಟ್ ಟು ಶೇಡ್ ಇದ್ದ ಬಗ್ಗೆ ಪ್ಯಾಂಪ್ಲೆಟ್ ಹಾಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಬಿಟ್ಟಿನಿ ಅಲ್ಲ. ಆಮೇಲೆ ನೋಡಿ ನಾನು ಪೇಜಲ್ಲಿ ಬರ್ಕೊಂಬಿಟ್ಟಿದ್ದೀನಿ, ಇಲ್ಲಿ ಔಟ್ ಟು ಶೇಡ್ ಇದ್ದ ಬಗ್ಗೆ ಇಲ್ಲೇ ಬರ್ಕೊಂಬಿಟ್ಟಿದ್ದೀನಿ. ಅವರ ಯಾಕಂದ್ರೆ ಇವಾಗ ಬೈಬಲ್ ಇಟ್ಟು ಮಾತಾಡ್ಬೇಕಂದ್ರೆ ಎದುರುಗಡೆ ಮಾತಿಗೆ ಗೊತ್ತಾಗಲ್ಲ ಬುಕ್ಕಲ್ಲಿ ಏನಕ್ಕೆ ಅಂತ. ಹೌದಾ ಇಲ್ವಾ? ಅವರೇ ತಿಳ್ಕೊಂತಾರೆ ಇಲ್ಲಪ್ಪ ಬೈಬಲ್ ತೆಗೆದು ಹೇಳ್ತಾರೆ ಅಂತಂದ್ರೆ. ಆದ್ರೆ ಆ ತರ ಮಾಡೋದ್ರಿಂದ ನಿಮ್ಮ ಒಂದು ಮೆಮೊರಿ ಲಾಸ್ನ ನೀವೇನ್ ಮಾಡ್ದಂಗೆ ರಿಕವರಿ ಮಾಡ್ದಂಗೆ, ಅಂದ್ರೆ ಅದೇ ತರ ಅವ್ರಿಗೆ ಕರೆಕ್ಟ್ ಆಗಿ ವಿಟ್ನೆಸ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು, ಕ್ಲಿಯರ್ ನೋಟ್ಸ್ ಬರ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಯಾವಾಗೂ ಏನೇ ಮಾತಾಡೋಕ್ಕೂ ಮುಂಚೆ ಅದಕ್ಕೆ ಫಸ್ಟ್ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ಎಂತ ದೊಡ್ಡ ವ್ಯಕ್ತಿನೇ ಆಗ್ಲಿ, ಎಂತ ಸುಪ್ರೀಂ ಕೋರ್ಟ್ ಜಡ್ಜೆ ಆಗ್ಲಿ, ಎಲ್ಲಾ ಗೊತ್ತಿದ್ರು ಸರಿ ಇಮ್ಮಿಡಿಯೇಟ್ ಆಗಿ ಜಡ್ಜ್ಮೆಂಟ್ ಕೊಡಲ್ಲ. ಅವನು ಏನ್ ಮಾಡ್ತಾನೆ ಹೇಳಿ, ಫುಲ್ ಸ್ಟಡಿ ಮಾಡ್ತಾನೆ. ಅಂದ್ರೆ ಅವ್ನ್ ಅಗ್ಗೆ ಕುಣಿಸಿದ್ರೆ ಸಿಂಹಾಸನದಲ್ಲಿ ಏನಕ್ಕೆ ಕೂತು ಮನೆಗೆ ಹೋಗಿ ಏನ್ ಮಾಡಿ ಎಲ್ಲ ಕೇಸ್ನ ಸ್ಟಡಿ ಮಾಡ್ಬೇಕು. ಕೇಸ್ನ ಸ್ಟಡಿ ಮಾಡಿ ಅದ್ರಲ್ಲಿ ಏನ್ ಲೂಪ್ ಹೋಲ್ಸು ಏನ್ ಕರೆಕ್ಟ್ ಆಗಿಬಿಟ್ಟು ನ್ಯಾಯವಾದ ತೀರ್ಪು ಹೇಳ್ಬಿಡಕ. ಅದೇ ತರ ನಾವ್ ಏನೇ ಆಗ್ಲಿ ನ್ಯೂಸ್ ರಿಪೋರ್ಟ್ ತಗೊಂಡಿದ್ದೀನಿ ಟಿವಿಲ್ ಬಂದ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಇಂತ ಒಂದು ಸಡನ್ ಆಗಿ ದುರಂತ ಆಗುತ್ತೆ ಬನ್ನಿ ಇಲ್ಲಿ ಅಂತ ಹೇಳ್ಕೊಂಡಿರ್ತಾರೆ ಅದನ್ನ ಜೋಕರ್ನ ಏನ್ ಮಾಡ್ದಾರಲ್ಲ ಎಲ್ಲ ವೆಲ್ ಪ್ರಿಪೇರ್ಡ್. ಅಂದ್ರೆ ಆ ರೀತಿ ನಾವು ನೋಟ್ಸ್ ಏನೇ ಬರ್ಕೊಂಡಿರ್ತೀವಿ ಇಟ್ ಶುಡ್ ಬಿ ವೆಲ್ ಪ್ರಿಪೇರ್ಡ್. ಅದರ ಮಾಸ್ಟರ್ ಆಗಿರ್ಬೇಕು ನೋಟ್ಸ್. ಅದ್ರ ಅದು ಯಾರು ಅರ್ಥ ಆಗಿಲ್ಲಾದ್ರೂ ಪರವಾಗಿಲ್ಲ, ನಿಮಗ್ ಮಾತ್ರ ಅರ್ಥ ಆಗಿ ನೀವೇನ್ ಮಾಡ್ಬೇಕು ಬರ್ಕೊಂಡ್ಲೇಬೇಕು. ಅಂದ್ರೆ ಅವಾಗ ಬರ್ಕೊಂಡ್ರೇನೆ ನಿಮಗ್ ಶಾಶ್ವತವಾಗಿ ಏನಾಗೋದು ಯೂಸ್ ಆಗ ನೋಡಿ. ಇವಾಗ ಹೇಳೋದಲ್ಲಿ ಎಲ್ಲಾರ್ಗೂ ಎಲ್ಲ ಪಾಯಿಂಟ್ ಗ್ಯಾಪ್ನ ಇರಲ್ಲ, ಆದ್ರೆ ಕಾನ್ಸೆಪ್ಟ್ ಅಂತ ಏನಾಗಿರ್ಬೇಕು ನಮ್ಗೆ ಗೊತ್ತಿರ್ಬೇಕು. ಕಾನ್ಸೆಪ್ಟ್ ಅನ್ನೇನು ಕುದುರೆ ಮೇಲೆ ಪೂರ್ತಿ ನಮ್ಗೆ ಯಾರು ಅಂದ್ಬಿಟ್ಟು ಅತಿಸ ಬೇಸಿಕ್ ನಾಲೆಜ್ ಇರ್ಬೇಕು ಅಲ್ವ. ಆ ನಾಲ್ಕು ಜೀವಿಗಳನ್ನ ಏನಂತ ಅನ್ಬೋದು ಅದು ಅದೊಂದು ಬೇಸಿಕ್ ಕಂಡೀಷನ್ ಅಟ್ಲೀಸ್ಟ್ ಏನಿರ್ಬೇಕು. ಅಂದ್ರೆ ಬಿಲ್ ಅಂದ್ರೇನು ಬಾಣ ಅಂದ್ರೆ ಸ್ವಲ್ಪ ಎಲ್ಲ ಆಳವಾಗಿರುತ್ತೆ, ಫುಲ್ ಡೀಟೇಲ್ಸ್ ಇಂಟ್ರಿಕೇಟ್ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಒಂದು ಏನಂತ ಒಂದು ಸಾಧಾರಣವಾಗಿರುತ್ತೆ ಒಂದು ತಿಳ್ವಳಿಕೆ ನಮ್ಮಲ್ಲಿ ನಮ್ಮಲ್ಲಿ ಇರ್ಬೇಕು ಅಂದ್ರ ನೋಡೋ ಅಷ್ಟೇ ಅಲ್ಲ ಕೊಡು ಅಲ್ರ. ಸೊ ಅದಕ್ಕೆ ಏನ್ ಮಾಡೋ, ಇದು ಮೇಂಟೈನ್ ಮಾಡಕ್ ಕಲ್ರಿ. ಮೇಂಟೈನ್ ಮಾಡಕ್ ಕಲ್ದಾವ ಏನಾಗುತ್ತೆ, ಅವಾಗ ನಮ್ಮ ಬೆಳವಣಿಗೆ ನಿಮ್ ಬೆಳವಣಿಗೆ ನಿಮಗೆ ಯೂಸ್ ಆಗ್ಬೋದು. ಓಕೆನಾ? ಸರಿ, ಅದ್ರ ಅದಕ್ಕೆ ನಾವು ಏನ್ ನೋಡ್ತೀರಿ ಅಲ್ಲಿ ಪೇಪರ್ ಸಿಸ್ಟಮ್ ಲಾಂಗ್ ಟರ್ಮ್ ಪಾಲಿಸಿ ಅಂದ್ರೆ ನೆಕ್ಸ್ಟ್ ಎರಡನೇದು ಜೀವಿ ಯಾವ್ದು, ಯಾವ ಜೀವಿ ಬಂತ ನೀತಿ ಅದರ. ಸೊ ದೇವ್ರ ನೀತಿ ಒಂದು ಕ್ವಶನ್ ಬಂತು ಏನಂತ ನೋಡಿದ್ರೆ, ಅಂದ್ರೆ ಎರಡನೇ ಕುದುರೆ ಯಾವ ಕಲರ್? ಕೆಂಪು ಕುದುರೆ. ಇವಾಗ ನೀವ್ ಹೇಳಿ ಕೆಂಪುಗೆ ಏನ್ ಕಂಪೇರ್ ಮಾಡಿದ್ರೆ ರಾಂಗ್? ಡಾಕ್ಟರ್ ಏನಕ್ಕೆ ರೆಡ್ ಕಂಪೇರ್ ಮಾಡಿದ್ರೆ ರಾಂಗ್ ಅಂತ ನೋಡಿದ್ರೆ ಬ್ಲಾಕ್ ಬರ್ಬೇಕಲ್ವಾ? ಯಾಕೆ ರೆಡ್ ಬಂದಿದೆ ಇಲ್ಲಿ ಪಾಪ? ಆಮೇಲೆ ಸ್ವಲ್ಪ ಸ್ಲೋ ಆಗಿ ಹೋಗ್ತದೆ. ಕರೆಕ್ಟ್, ಪಾಪನೂ ಕರೆಕ್ಟ್, ಸ್ಲೋ ಆಗಿ ಹೋಗ್ತದೆ ಅದು ಕರೆಕ್ಟ್ ಅಲ್ಲ. ತುಂಬಾ ಕಷ್ಟ ಹಿಂಸೆಗಳು ರೆಡ್ ಅಂತ ಅಂದ್ಬಿಟ್ಟು ನೋಡಿ ಆ ಕಾನ್ಸೆಪ್ಟ್ ಅಲ್ಲಿ ಡೇಂಜರ್ ಅದರ. ಆಮೇಲೆ ಒಂದು ಕ್ಲೂ ಕೊಡ್ತೀನಿ ನೀನು ಥಿಂಕ್ ಮಾಡಿ. ಏನಂದ್ರೆ ಇವಾಗ ನಾವು ಇಲ್ಲಿ ಏನ್ ನೋಡ್ತಾ ಇದ್ರೆ ಸಭೆಯಲ್ಲಿ ನಡೀತಾ ಇರುತ್ತೆ ಕ್ರಿಯೆಗಳು ಕರೆಕ್ಟ್. ಸಭೆಯಲ್ಲಿ ಡಾಕ್ಟ್ರಿನ್ ಬರ್ತಾ ಬರ್ತಾ ಅಶುದ್ಧ ಆಗ್ತಾ ಇದೆ ಅದರ. ಅಂದ್ರೆ ಸಭೆಯಲ್ಲಿ ಫಸ್ಟ್ ಪ್ಯೂರಿಟಿ ಇತ್ತು ಡಾಕ್ಟ್ರಿನ್. ಯಾರ ಡಾಕ್ಟ್ರಿನ್ ಬಂದು ಸೇರ್ಕೊಂತ ನೆಕ್ಸ್ಟ್ ಅಲ್ಲಿ ಸಭೆಯಲ್ಲಿ ಬೋಧನೆ ಕೆಡಬೇಕಾದ್ರೆ ಯಾರ ಬೋಧನೆ ಬಂದು ಕೇಳಿಸ್ಕೊ? ದುರ್ಬೋಧನೆ. ಯಾರ ಬೋಧನೆಗಳು? ಪೋಪು. ಪೋಪು ಯಾವ ಊರಲ್ಲಿ ಇದ್ದವರು? ಅಮೆರಿಕಲ್ಲಿ ಇದ್ದವರ? ರೋಮ್ ಅಲ್ಲಿ ಇದ್ದವರು. ಅದರ ಅದಕ್ಕೆ ನಾವು ದಾನಿಯಲ್ ನಾಲ್ಕನೇ ಅಧ್ಯಾಯದಲ್ಲಿ ಆ ರೋಮ ಮುರ್ಗ ನೋಡ್ತಿರ್ ಗೊತ್ತಾ, ಅದ್ ಯಾವ ಕಲರ್ ಅಂತ ಕೊಟ್ಟಿದ್ದಾರೆ? ಕೆಂಪಾದ ಘಟ್ಟ ಸರ್ಪ ಅಂತ. ಕೆಂಪು ಅಂದ್ರೆ ಆ ಬಾಡಿ ಹೆಂಗಿದೆ ಇವಾಗ ಟೋಟಲ್ ಆಗಿ? ಬೀಸ್ಟ್. ಬೀಸ್ಟ್ ಮಾತ್ರ ಏನಂದ್ರೆ ರೋಮನ್ ಇದು ಅದರ. ಆದ್ರೆ ಇರೋಂಥದ್ದೆಲ್ಲ ಫುಲ್ ಕವರಿಂಗ್ ಏನಂತಂದ್ರೆ ಫುಲ್ ರೆಡ್ ಬಾಡಿ. ಅದ್ರ ಅದೇನಂದ್ರೆ ಅವರಲ್ಲಿರೋಂತ ಎಲ್ಲಾ ದುರ್ಬೋಧನೆಗಳು ಎಲ್ಲಿ ಬಂದ್ಬಿಡ್ತೀವಿ ಅಂದ್ರೆ ಅದ್ರ ಅದೇ ಕುದುರೆ ಕುದುರೆ ಒದಕ್ಕೆ ಹೆಂಗಾಗ್ಬಿಡ್ತು, ಕುದುರೆ ಚರ್ಮ ಹೆಂಗಾಗ್ಬಿಡ್ತು ಇವಾಗ ಕೆಂಪು ಅಂದ್ರೆ ಸೇಮ್ ಅದೇ ತರ ನೋಡಕ್ ಮಾತ್ರ ಕುದುರೆ ಅದ್ರ ಅದ್ರ ಕಲರ್ ಹೆಂಗಾಗ್ಬಿಡ್ತೀವಿ ಇವಾಗ ಕಲರ್ ಚೇಂಜ್. ಅದ್ರ ನೋಡಿ ಇವೆಲ್ಲ ಸಿಂಪಲ್ ಕೋಡ್ಗಳು ಅದರ. ಈ ಸಿಂಪಲ್ ಕೋಡ್ಗಳು ಬರ್ಕೊಳ್ಳಿ. ರೆವಲೇಷನ್ ಪುಸ್ತಕ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಡೆಡ್ ಈಸಿ, ಅಷ್ಟೊಂದು ಈಸಿ ಪುಸ್ತಕ ಯಾವುದೂ ಇಲ್ಲ ಆಯ್ತರ. ಸರಿ, ಅದೇ ನೋಡ್ಬೇಕಾಯ್ತು ನೋಡಿ ಅದೇನ ಅರ್ಥ ನೆಕ್ಸ್ಟ್ ಅಲ್ಲೇ ಗೊತ್ತಾಗ್ಬಿಡ್ತಾರೆ. ಅದ್ ನೋಡಿ ಹಂಗಾಗಿ ತಕ್ಷಣ ಏನ್ ಮಾಡ್ದಂತೆ ಅವರು ಭೂಮಿನ ಏನ್ ತೆಗೆದ್ರು? ಸಮಾಧಾನ ತೆಗೆದ್ರು. ಒಬ್ಬರದೊಬ್ಬರ ಏನ್ ಮಾಡಿದ್ರು? ಕೊಲೆ ಮಾಡಿದ್ರು. ನೀವ್ ಹೇಳ್ರಿ ಇವಾಗ ಸಮಾಧಾನ ತೆಗೆದ್ರು ಅಂದ್ರೆ ಏನರ್ಥ? ಏನರ್ಥ ಇರ್ಬೋದು? ಸತ್ಯ ಏನಾಗ್ಬಿಡ್ತ ಹೊಟ್ಟೋಯ್ತ ಅಲ್ವ? ಸತ್ಯ ಹೊಟ್ಟೋಗ್ಬಿಡ್ತು ಅಂತಂದ್ರೆ ಸತ್ಯದಿಂದ ನಿಮಿತವಾಗಿ ಬರ್ತಂತ ಸಮಾಧಾನನೇ ಇಲ್ಲ ಸಭೆಯಲ್ಲಿ ಅಂದ್ರೆ. ಅವಾಗ ನೆಕ್ಸ್ಟ್ ಏನ್ ಬಂತು? ಒಬ್ರದೊಬ್ಬರು ಏನ್ ಮಾಡಕ್ ಶುರು ಮಾಡಿದ್ರ? ಕೊಲ್ಲೋದಿಕ್ಕೆ ಅಲ್ವ? ಅದಕ್ಕೆ ಪರ್ಸಿಕ್ಯೂಷನ್ ಏನಾಯ್ತಲ್ಲ ಸಭೆಯಲ್ಲಿ. ನೋಡ ಎಷ್ಟು ಸಿಂಪಲ್ ಅರ್ಥ. ನೆಕ್ಸ್ಟ್ ಬನ್ನಿ ಇವಾಗ ಮೂರನೇ ಕುದುರೆಪ್ಪ ಅಲ್ವರ. ಮೂರನೇ ಮುರುಗ ಯಾವ್ದು? ಮನುಷ್ಯನ ದೇವ್ರ ಪ್ರೀತಿ ಕ್ವಶನ್ ಬಂದಂತೆ ಅಲ್ವರ.
ಹೆಂಗೆ ಕ್ವಶನ್ ಬಂತು, ಹೆಂಗೆ ಪ್ರಶ್ನೆ ಬಂತು ದೇವ್ರ ಪ್ರೀತಿ ನೋಡಿ ಹೇಳ್ತಾರೆ, ಕುದುರೆ ಏನಾಯ್ತು ಇವಾಗ ಕಲರ ಇವಾಗ ಏನಾಗ್ಬಿಟ್ಟು ಟೋಟಲ್ ಆಗಿ ಅವ್ರ ಫಸ್ಟ್ ಏನಿತ್ತು ಎರಡು ಇತ್ತು, ಅಂದ್ರೆ ಫಸ್ಟ್ ಕ್ರಿಶ್ಚಿಯಾನಿಟಿ ಪಿಯೋರ್ ಡಾಕ್ಟರ್ ನಿಂತು ನೆಕ್ಸ್ಟ್ ಎರಡು ಇತ್ತು ಸರಿ, ಅಂದ್ರೆ ಇವಾಗ ಏನಾಗ್ಬೇಕು ಇವಾಗ ಟೋಟಲ್ ಬ್ಲ್ಯಾಕ್ ಅಂದ್ರೆ ಏನಿಲ್ಲ, ಸತ್ಯನೇ ಸತ್ಯನೇ ಇಲ್ಲ, ಸತ್ಯನೇ ಸಿಗ್ತಾ ಇಲ್ಲ ಅಂದ್ರ ಅದಕ್ಕೆ ನೋಡಿ ಇವಾಗ ಎಷ್ಟು ಎಷ್ಟು ಕ್ಲಿಯರ್ ಇದೆ ಅಂತಂದ್ರೆ ಅವ್ನ ಕೈಲಿ ಏನಿದೆ ಇವಾಗ ತರಾಸು ಇಟ್ಕೊಂಡು ಏನ್ ಮಾಡ್ತಾನೆ ತಗಡಿ ಇಟ್ಕೊಂಡು ಜವೆಗೋದಿ ಇವಾಗ ನೀವೇ ಯೋಚನೆ ಮಾಡಿ ಅದನ್ನ ಕರೆಕ್ಟ್ ಅರ್ಥ ಅರ್ಥ ಮಾಡ್ಕೊಳ್ಳಿ, ರೂಪಾಯಿಗೆ ಒಂದು ಸೇರು ಗೋಧಿ ಆಮೇಲೆ ರೂಪಾಯಿಗೆ ಮೂರು ಸೇರು ಜವೆಗೋದಿ ಅಂದ್ರೆ ಹಂಗ ಜವೆಗೋದಿ ಜಾಸ್ತಿ ಏನಾಗ್ತದೆ ಸಿಗ್ತಾ ಇತ್ತ, ಇನ್ನೊಂದೇನಿಲ್ಲ ಜಾಸ್ತಿ ಸಿಗ್ತಾ ಇಲ್ಲ ಅಲ್ವ, ಅದು ಮಾತ್ರ ಅಲ್ಲ ಈ ಒಂದು ಅಳತೆ ಇದೆಲ್ಲ ಇದು ತುಂಬಾ ಕನಿಷ್ಠವಾದಂತ ಅಳತೆ ಅಂತೆ, ಒಂದು ರೂಪಾಯಿ ಅಂತ ಹೇಳ್ಬೇಕಾದ್ರೆ ಆ ಕಾಲದಲ್ಲಿ ಒಂದ್ ದಿನದ ಕೂಲಿ ಅದು ಎಷ್ಟು ಕೊಡ್ತಾವ ಅಂತ ಗೋಧಿ ಇವಾಗ ಒಂದು ಸೇರು ಅವ್ರ ಅದು ಒಂದ್ ಸೇರು ಏನಂತೆ ಒಂದು ಒಂದ್ ಲೀಟರ್ ಅಥವಾ ಒಂದ್ ಕೆಜಿ ಅಂತ ಹೇಳ್ಬೋದು, ಅದರ ಒಂದು ದಿನ ಎಲ್ಲ ಸಂಪಾದನೆ ಮಾಡಿದ್ರೆ ಬರೀ ಒಂದೇ ಒಂದ್ ಕೆಜಿ ಗೋಧಿ ಇಟ್ಟ ವ್ಯವಸ್ಥೆ ಮಾಡ್ರಿ, ಹಂಗಾದ್ರೆ ಏನರ್ಥ ಆಹಾರಕ್ಕೆ ಏನಿದೆ ಇಲ್ಲಿ ಕೊರತೆ ಇದೆ ಅಂತ ಅರ್ಥ, ಅದರ ಇದು ಯಾವ ಪೀರಿಯಡ್ ಹಂಗಾರೆ ಯಾವ ಪೀರಿಯಡ್ ಅಲ್ಲಿ ಸಭೆಗೆ ಆಹಾರನೇ ಇರ್ಲಿಲ್ಲ, ಎಸ್ ಡಾರ್ಕ್ ಕೆಜಿಸ್ ಇದೆ ಸಭೆಗೆ ಆಹಾರನೇ ಇರ್ಲಿಲ್ಲ ಅಷ್ಟೇ ಮೀನಿಂಗ್ ಇದು ನೋಡಿದ್ರೆ ಇಷ್ಟು ಈ ಕಾನ್ಸೆಪ್ಟ್ ಸಿಂಪಲ್ ಕಾನ್ಸೆಪ್ಟ್ ಗ್ಯಾಪ್ ಮಾಡ್ಕೊಳ್ಳಿ ಏನ್ ಬೇಕಾಗಿಲ್ಲ ಅಲ್ರ, ಅದೇ ನೋಡಿ ಇವೆಲ್ಲ ಮಾಡೋ ತೊಂದರೆ ಇಲ್ಲ ಆದ್ರೆ ಏನ್ ಮಾಡ್ಬೇಡ ಅಂದ್ರು ನೆಕ್ಸ್ಟ್ ಎರಡು ಎರಡು ವಿಚಾರಕ್ಕೆ ಕೈ ಹಾಕ್ಬೇಡ ಅಂದ್ರು, ಎಣ್ಣೆ ದ್ರಾಕ್ಷಿ ಏನ್ ಮಾಡಂಗಿಲ್ಲ ನೀವು ಹೇಳಿ ಎಣ್ಣೆ ಅಂದ್ರೇನು ಹೋಲಿಸ್ ಬ್ರೆಡ್ ಅಂದ್ರೆ ಅದೇನು ಈ ಟೈಮ್ ಅಲ್ಲೂ ಕೂಡ ಇಷ್ಟೆಲ್ಲ ಫಾಸ್ಟ್ ಡಾಕ್ಟರ್ ಇದ್ರು ಸರಿ ದೇವ್ರ ಕಾನ್ಸಿಕ್ರೇಷನ್ ಏನ್ ಮಾಡ್ತಾ ಇದ್ರು ಅಕ್ಸೆಪ್ಟ್ ಮಾಡ್ತಾರೆ, ಕಾನ್ಸಿಕ್ರೇಷನ್ ಗೆ ಮಾತ್ರ ಅಡಚಣೆ ಮಾಡಕ್ಕೆ ದೇವ್ರ ಬಿಡ್ಲೇ ಇಲ್ಲ. ಇವಾಗ ನೀವ್ ಹೇಳಿ ನೆಕ್ಸ್ಟ್ ಏನು ದ್ರಾಕ್ಷರಸ ಏನು ಒಡಂಬಡಿಕೆ, ದೇವ್ರ ಮಕ್ಕಳು ದೇವತೆ ಮಾಡಿದಂತ ಒಡಂಬಡಿಕೆ, ಆ ಸ್ಯಾಕ್ರಿಫೈಸಿಂಗ್ ನೇಚರ್ ಇದೆಲ್ಲ ಆ ಸ್ಯಾಕ್ರಿಫೈಸಿಂಗ್ ಸ್ಪಿರಿಟ್ ಇದಕ್ಕೂ ದೇವರು ಏನ್ ಮಾಡಕ್ ಹೋಗಿಲ್ಲ ಅಡಚಣೆ ಮಾಡಕ್ ಹೋಗಿಲ್ಲ. ಇದಕ್ಕೆ ನಾವ್ ಒಂದ್ ಟೈಪ್ ಆಂಟಿ ಟೈಪ್ ನೋಡಿದ್ರೆ ಅದರ ಎಕ್ಸಾಂಪಲ್ ಯಾರದು, ಈಗ ಲಾಸ್ಟ್ ಟೈಮ್ ಒಂದ್ ಟೈಪ್ ಆಂಟಿ ಟೈಪ್ ನೋಡಿದ್ರಿ ಅಲ್ವರ ಯಾರ ಬಗ್ಗೆ ನೋಡಿದ್ರಿ, ಅವ್ರ ಹಂಗೆ ಓಡೋಗ್ಬಿಡ್ತಾರೆ ತಪ್ಪಿಸ್ಕೊಂಡ್ಬಿಟ್ಟು ಒಬ್ಬ ರಾಣಿಯಿಂದ ಭಯದಿಂದ ಎಲಿಜಬೆತ್ ಎಲಿಜಬೆಲ್ಲ ಎಲೈಜಾ ಎಲೈಜಾ ಯಾರಿಂದ ಭಯ ಪಡ್ಕೊಂಡು ಹೋಗ್ತಾರೆ ಎಲಿಜಬೆಲಿಂದ ಅಲ್ವರ, ಎಷ್ಟು ಆಸಕ್ತಿ ಇಲ್ಲ ಇತ್ತು ಇರ್ತೀನಿ ಅಲ್ವರ ನೋಡಿ ಬೈದಿನ ಓಡೋದು ಸರಿ ಎಲಿಯನ್ನ ದೇವ್ರ ಕೈ ಬಿಟ್ಬಿಟ್ರ ಏನ್ ಮಾಡೋದು ದೇವ್ರು ಕಾಪಾಡ ಎಷ್ಟು ಕೊಟ್ರ ಹಂಗ ಆಹಾರ ಕಾಗೆ ಎಷ್ಟು ಅಲ್ರ ಕಾಗೆ ಏನು ಒಂದು ಗಂಟು ಮುಟ್ಟೆ ಎಲ್ಲ ಪ್ಯಾಕೆಟ್ ತಗೊಂಡ್ ಬರ್ತಾಯ್ತಾ ಫುಡ್ ಪ್ಯಾಕೆಟ್ ಅಷ್ಟೇ ಅದ್ರ ಬಾಯಿನಲ್ಲಿ ಎಷ್ಟಾಗ್ತದ ಅಷ್ಟೇ ಮಾಡೋದ ತರೋದು, ಅದ್ರಲ್ಲೇ ಏಲಿಯ ತನ್ನ ಜೀವನನ 3.5 ಇಯರ್ಸ್ ಏನ್ ಮಾಡುದ್ರ ಸಾಕ್ಸೋದ ಕರೆಕ್ಟ್ ಇದೆ ಅಷ್ಟೇ ಸಿಂಪಲ್ ನೋಡಿ ಇದು ಟೈಪ್ ಅಷ್ಟೇ ಅದೇ ವಚನ ಅರ್ಥ ಅಷ್ಟೇ. ನೆಕ್ಸ್ಟ್ ಬಂದಿಂತೀನಿ ನಾಲ್ಕನೇ ಜೀವಿ ಬಾ ಕರೆಕ್ಟ ನಾಲ್ಕನೇ ಜೀವಿ ಯಾವ್ದು ನೋಡ್ರ ಇವಾಗ ಇವೆಲ್ಲ ನಡಿಬೇಕಾದ್ರೆ ಏನಾಗಿದೆ ದೇವ್ರ ಪ್ರೀತಿ ಕ್ವಶನ್ ಬಂದಿದೆ, ಏನಪ್ಪ ದೇವ್ರ ಪ್ರೀತಿ ಮೇ ಅಂತಾನೆ ಯಾಕೆ ಸಭೆ ಒಳ್ಳೆ ಆಹಾರ ಕೊಡ್ಬೋದಲ್ಲ ಗಟ್ಟಿಮುಟ್ಟ ಆಹಾರ ಫುಲ್ ಡೆಲಿಷಿಯಸ್ ಆಗಿ ಕೊಡ್ಬೋದಲ್ಲ ಎಲ್ಲಾರು ಲ್ಯಾಕ್ ಅಂಡ್ ಫಿಲ್ ಹೋಗೋದಲ್ಲ ಡೆವಲಪ್ಮೆಂಟ್ ಆಗ್ಬೋದು ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ದಟ್ ಈಸ್ ದ ಟೆಸ್ಟ್ ದಟ್ ಈಸ್ ದ ಫಿಲ್ಟ್ರೇಷನ್ ಅದಕ್ಕೆ ದೇವ್ರೇ ಮಾಡಕ್ ಹೋಗಿಲ್ಲ. ಇವಾಗ ಎಲ್ಲಾರು ಮನುಷ್ಯ ನೋಡಿದ್ರೆ ಏನಾಗ್ತಾರೆ ಒಂದು ಕ್ವಶನ್ ಬರ್ತದೆ ಯಾಕಪ್ಪ ದೇವ್ರ ಮಾಡಿದ್ರೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ಬೇಕಾದ್ರೆ ಇದೇಪ್ಪ ದೇವ್ರು ನಮ್ಗೆ ಕೊಟ್ಟಂತ ಪರೀಕ್ಷೆ ಕರೆಕ್ಟ್. ಅಬ್ರಾಹ್ಮ್ ಹತ್ರ ದೇವ್ರು ಇಸಾಕನ್ ಕೇಳ್ಬೇಕು ಅಂತ ಏನೋ ಇತ್ತ ದೇವ್ರಿಗೆ ಇಸಾಕನ್ ಕೊಟ್ಟಿದ್ಯಾ ಯಾರೋ ದೇವ್ರು ಮತ್ತೆ ವಾಪಸ್ ಕೇಳಿದ್ರು ಅದ ಅಬ್ರಾಹ್ಮ್ ಏನ್ರಿ ಅಂತಾರೆ ಬೈಬಲ್ರೆ ದೇವ್ರ ಅಬ್ರಾಹ್ಮ್ನ ಪರೀಕ್ಷಿಸಿದ್ರು ಶೋಧಿಸಿದ್ರು ಅಲ್ವರ ಅದೇ ತರ ನಮ್ಗೇನ್ ಮಾಡಿದ್ರೆ ಶೋಧನೆ ಕರೆಕ್ಟ್. ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನಾಲ್ಕನೇ ಜೀವಿ ಯಾವ್ದು ಹೇಳಿವಾಗ ನೀವೇ ದೇವ್ರ ಏನ್ರಿ ನಾಲ್ಕನೇ ಜೀವಿ ಏನದು ಏನ್ ಏನ್ ಗುಣ ನೋಡ್ತಾರೆ ದೇವ್ರ ಯಾವ್ದು ವೆರಿ ಗುಡ್ ದೇವ್ರ ಒಂದು ಧ್ಯಾನ ನೋಡುತ್ತಲ್ರ ಏನ್ ಜ್ಞಾನ ಪ್ರಶ್ನೆಗೆ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿ ಯಾರಂತ ಕೂತಿದ್ದ ಅದ್ಮೇಲೆ ಮರಣ ಅದ್ರ ಅಂದ್ರೇನು ಕುದುರೆ ಕುದುರೆ ಕಲರೇ ಚೇಂಜ್ ಆಗ್ಬಿಡ್ತದೆ ಇವಾಗ ಎಂತ ಎಂತ ಕಲರ್ ಅದು ಬೂದಿ ಬಣ್ಣ ಅಂತ ಬಂತ ಅದರ ಇಂಗ್ಲಿಷ್ ಅಲ್ಲಿ ಏನ್ ಬರ್ತಾರೆ ಪೇಲ್ ಅಂತ ಬರ್ತಾರೆ ಪೇಲ್ ಅಂತಂದ್ರೆ ಇವಾಗ ಯಾರೋ ಒಂದು ಕಾಯಿಲೆ ಗಿಲೆ ಬಂದ್ಬಿಟ್ರೆ ಮಕ್ಕದ ಕಲರ್ ಚೇಂಜ್ ಆಗ್ಬಿಡ್ತಾವ್ ಒಂಥರ ಗ್ರೀನಿಶ್ ತರ ಆಗ್ಬಿಡ್ತಾರೆ ಒಂಥರ ಇವಾಗ ವಿಷ ಅವು ಕಚ್ಚಿಬಿಟ್ರೆ ಹಂಗಿರ್ತಾರೆ ಆತರ ಏನು ಆಗೋ ಡೆಡ್ ಕಂಡೀಷನ್ ಅದಕ್ಕೆ ಅವ್ರ ಹೆಸರು ಏನ್ ಕೊಟ್ಬಿಟ್ರು ಇವಾಗ ಮೃತ್ಯು ಅಲ್ವರ ಅದೇನರ್ಥ ಅಂದ್ರೆ ಸತ್ಯ ಅಟ್ಲೀಸ್ಟ್ ಇರ್ಲಿಲ್ಲ ಜೀವಂತವಾಗ ಇರ್ತಾ ಇದ್ರು ಇಲ್ಲಿ ಯಾವ ಕಂಡೀಷನ್ ಅಂತ ಇವಾಗ ನೆಕ್ಸ್ಟ್ ಅದರ ಟೋಟಲ್ ಡೆಡ್ ಕಂಡೀಷನ್ ಸಭೆನೇ ಇಲ್ದಿರೋ ರೀತಿಯಲ್ಲಿ ಏನಾಗ್ಬಿಡ್ತು ಕಂಡೀಷನ್ ಅದಿ ಹೊಡ್ಬೇಕಾರೆ ಅಲ್ಲಿ ಇರೋದೆಲ್ಲ ಏನಂತ ಸಾಯಿಸೋದಿಕ್ಕೂ ಕೊಟ್ರಂತೆ ಯಾವ ತರ ಸಾಯಿಸೋದಕ್ಕೆ ಯಾವ ಯಾವ ವಿಧದಲ್ಲಿ ಸಾಯಿಸಿದ್ರು
ಓದಿ ರೆವಲೇಷನ್ ಸಿಕ್ಸ್ ಏಟ್ ವೆರಿ ಗುಡ್ ಕಾಲ್ಭಗ ಕಾಲ್ಭಗ ಕತ್ತಿಯಿಂದ ಬರದಿಂದ ಅಂಟುರೋಗ ಇವಾಗ ನೀವ್ ಹೇಳ್ರಿ ಕಾಲ್ಭಾಗ ಅಂತ ಏನಪ್ಪ ನಾಲ್ಕ ಭಾಗ ಇರ್ಬೇಕಂದ್ರೆ ಕಾಲ್ಭಾಗ ಅಂದ್ರೆ ಕರೆಕ್ಟ ಒಂದು ಒಂದ್ ಇದು ನಾಲ್ಕ ಭಾಗ ಡಿವೈಡ್ ಮಾಡೋ ಅವಾಗ ನಮ್ ಕಾಲ್ಭಾಗ ಬರೋದು ಕರೆಕ್ಟ್ ಒನ್ ಬೈ ಫೋರ್ ಇವಾಗ ಹೇಳ್ರಿ ನಾಲ್ಕು ಭಾಗಗಳಂದ್ರೆ ಯಾವ್ದು ನಾಲ್ಕರಿಂದ ಒಂದು ಭಾಗ ಅಂದ್ರೆ ಯಾವ್ದು ಇದಕ್ಕೆ ನಾವೇನ್ ನೋಡಿದ್ವಿ ಅರ್ಥ ಇವಾಗ ತಾನೇ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರಿ ಅವರಾ ನಾಲ್ಕು ನಾಲ್ಕು ಯಾವ್ದು ಬ್ಯಾಬಿಲೋನ್ ನೆಕ್ಸ್ಟ್ ಗ್ರೀಕ್ ಆಮೇಲೆ ಮೀಡೋ ಪರ್ಷಿಯಾ ಗ್ರೀಸ್ ಆಮೇಲೆ ರೋಮ್ ಇದರಲ್ಲಿ ಯಾವ ಒಂದು ಭಾಗನ ನಾಶ ಮಾಡಿದ್ದು ಅಂತಂದ್ರೆ ರೋಮ್ ಅದರ ಯಾಕೆ ಮೂರು ಭಾಗ ನೋಡಿದ್ರು ಆಲ್ರೆಡಿ ಹೋಗ್ಬಿಡಿತ್ತು ಅದರ ಹಾಗೆ ಯಾವ ತರ ಇದು ಮಾಡಿದ್ರು ಅಂತಂದ್ರೆ ಹೇಳ್ತಾರಲ್ಲ ಇವೆಲ್ಲ ನೋಡಬೇಕು ಕತ್ತಿ ಅದು ಇದಂತೆಲ್ಲ ಎಲ್ಲ ಫಾಸ್ಟ್ ಡಾಕ್ಟ್ರಿನ್ ಅದರ ಸರಿ ಇಲ್ಲಿ ಬಗ್ಗೆ ನಾವೇನ್ ಮಾಡಿದ್ರೆ ನೋಡಿದ್ರೆ ಇವಾಗ ನಾವೇನ್ ಮಾಡೋಣ ಇವತ್ತಿನ ಒಂದು ಪಾಠಕ್ಕೆ ನಾವೇನ್ ಮಾಡೋಣ ಬರೋಣ ಅದರ ಸರಿ ನೋಡ್ಬೇಕಾದ್ರೆ ಇದು ಲಾಸ್ಟ್ ವೀಕ್ ನೋಡಿದ್ದು ಇವಾಗ ನಾವೇನ್ ಮಾಡೋಣ ಐದನೇ ಮುದ್ರೆ ಬಗ್ಗೆ ನೋಡೋಣ ಅಂತೀನಿ ಐದನೇ ಮುದ್ರೆ ಬಗ್ಗೆ ಪ್ರಕಟಣೆ ಆರನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನ ಓದಿಂತೀನಿ ನೋಡೋಣ ಯಜ್ಞವೇದಿಯ ಕೆಳಗಿರುವುದಂತೆ ಕಂಡ್ರಂತೆ ಯಾರಪ್ಪ ಯಜ್ಞವೇದಿ ಕೆಳಗೆ ಇದ್ರು ಅಂತಂದ್ರೆ ಹತರಾದವರ ಆತ್ಮ ಅಂದ್ರೆ ಪಾಯಿಂಟ್ ಬಿಡ್ಕೊಳ್ಳಿ ಹೆಂಗ್ ಬರ್ಕೋಬೇಕಂದ್ರೆ ಹತರಾದವರ ಆತ್ಮ ಅಷ್ಟೇ ಅದ್ರ ಪಕ್ಕ ನೋಟ್ಸ್ ಬಿಡ್ಕೊಳ್ಳಿ ಇವಾಗ ಅಂತೀನಿ ಅದರ ಆಮೇಲೆ ಒಂದನೇ ಪದ ನೇಮ್ ಡಿಕೌಂಟ್ ಮಾಡ್ಕೊಂಡು ಹೋಗೋಣ ಅದರ ನೋಡ್ರಿ ಇವ್ರು ಎಲ್ಲಿದ್ರು ಅಂದ್ರೆ ಬಲಿಪೀಠದ ಕೆರಡು ಇವಾಗ ಆತ್ಮ ಅಂದ್ರೆ ಯಾರು ನಾವೇ ಅಂದ್ರೆ ಅಂದ್ರೆ ಈ ಹತರಾದವರ ಆತ್ಮ ಅಂದ್ರೆ ಆತ್ಮ ಸಾಯ್ತಾನೆ ಆತ್ಮ ಸತ್ತಬಿಡಿ ಅಂತ ಅರ್ಥ ಸತ್ತವಾಗಿರೋ ಬಗ್ಗೆ ಹೇಳ್ತಾರೆ ಸರಿ ಓಕೆ ಅವ್ರೇನ್ ಮಾಡ್ತಾರಂತೆ ನೆಕ್ಸ್ಟ್ ಓದಿ ಮುಂದಕ್ಕೆ ಪ್ರಕಟಣೆ ಓದಿ ಮುಂದಕ್ಕೆ ಹಂಗೆ ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೆ ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿ ದಂಡನೆ ಮಾಡದೆಯೂ ಇರುವಿ ಅಂತ ಪ್ರಶ್ನೆ ಕೇಳ್ತಾರೆ ಇವಾಗ ಸತ್ತೋಗಿದ ಆತ್ಮ ಹೆಂಗ್ ಮಾತಾಡಕ್ ಸಾಧ್ಯ ಸತ್ತೋದವ್ರು ಸತ್ತೋಗ್ಬಿಟ್ರಲ್ವಾ ಅವ್ರಿಗೆ ಜ್ಞಾಪಕ ಶಕ್ತಿ ಅವತ್ತೇ ಹೊರಟೈತಿ ಇವ್ರು ಹೆಂಗ್ ಮಾತಾಡಕ್ ಸಾಧ್ಯ ಅಂತಂದ್ರೆ ಇವಾಗ ಏನ್ ಮಾಡೋದು ಇದನ್ನ ಡಿಕೋಡ್ ಮಾಡ್ಕೊಂಡು ಹೋಗೋಣ ಸರಿ ಫಸ್ಟ್ ನೋಡ್ಬೇಕಾದ್ರೆ ಏನಂತಂದ್ರೆ ಫಸ್ಟ್ ಬಲಿಪೀಠ ಏನು ಅಂತ ನೋಡ್ಬೇಕು ಕರೆಕ್ಟ್ ಬಲಿಪೀಠ ಕೆಳಗಡೆ ಏನಕ್ಕಿದ್ರು ಇವರು ಅಂತ ಏನ್ ನೋಡೋಣ ಅದರ ಫಸ್ಟ್ ಬಲಿಪೀಠ ಅದರ ಇವ ನೀವ್ ಹೇಳ್ರಿ ಬಲಿಪೀಠ ಅಂದ್ರೆ ಏನ್ ಸೂಚನೆ ಮಾಡ್ತಾರೆ ಸ್ಯಾಕ್ರಿಫೈಸ್ ಅಲ್ಲರ ಯಾರ ಸ್ಯಾಕ್ರಿಫೈಸ್ ಮುಖ್ಯವಾಗಿ ನೋಡ್ಬೇಕು ಮೊದಲನೇ ಯಾರ ಸ್ಯಾಕ್ರಿಫೈಸ್ ನ ಸೂಚನೆ ಮಾಡ್ತಾರೆ ಈಗ ಅಲ್ಲಲ್ಲ ಈ ಬಲಿಪೀಠ ಯಾರನ್ನ ಸೂಚನೆ ಮಾಡ್ತಾರೆ ಫಸ್ಟ್ ಬಲಿಪೀಠ ಐತಲ್ಲ ದೇವರ ಸಂಗ್ರಹ ನೋಡ್ಬೇಕಾರೆ ಒಂದ್ ದೊಡ್ಡ ಬಲಿಪೀಠ ಐತಲ್ಲ ಬಲಿಪೀಠ ನಮ್ಗೆ ಏನ್ ಸೂಚನೆ ಮಾಡ್ತಾರೆ ಅದರ ಈಡು ಬಲಿ ಯೇಸು ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅದಕ್ಕೆ ಹಳೆ ಕಾಲದಲ್ಲಿ ಬಲಿಪೀಠ ಕಟ್ಟಬೇಕಾದ್ರೆ ಕೆಲವೊಂದು ಟರ್ಮ್ಸ್ ಕಂಡೀಷನ್ಸ್ ಇತ್ತು ಅದರ ಇಷ್ಟ ಬಂದಾಗ ಏನ್ ಮಾಡಂಗಿಲ್ಲ ಬಲಿಪೀಠ ಕಟ್ಟಂಗಿಲ್ಲ ನೋಡಿ ಬಲಿಪೀಠ ಕಟ್ಟಬೇಕಾದ್ರೆ ಫಸ್ಟ್ ಏನೋ ದೇವರಷ್ಟು ಕೂಡ ಕಟ್ಟಕ್ಕಿಂತ ಮುಂಚೆ ಮಣ್ಣಲ್ಲೇ ನೋಡ್ತೀವಿ ಅದನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಆಮೇಲೆ ಕಲ್ಲು ಕಲ್ಲಿಲ್ಲ ಏನೋ ಮಾಡಂಗಿದ್ದ ಅಂತಂದ್ರೆ ಕೆತ್ತನೆ ಮಾಡಿರೋಂತ ಕಲ್ಲೇ ಮಾಡಂಗಿಲ್ಲ ಉಪಯೋಗಿಸಂಗಿಲ್ಲ ಇವಾಗ ನಾವೇನ ನೀಟಾಗಿನ ಕಟ್ಬೇಕು ಅಂತಂದ್ರೆ ಏನ್ ಮಾಡ್ತೀರಿ ನೀಟಾಗಿರೋ ಕಲ್ಲ ಚಿಪ್ ನೀನ್ ಚಿಪ್ ಮಾಡಿ ನೀಟಾಗೆಲ್ಲ ಪಾಲಿಶ್ ಹೊಡೆದು ನೀಟಾಗಿ ಕುಡಿಸ್ರಿ ಹಂಗಾರ ಮಾಡಂಗಿಲ್ವಂತೆ ನೋಡಿ ಓದಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ವಿಮೋಚನ ಕಂಡ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕು ಎಕ್ಸೋಡಸ್ 20:24 ಯಾವ ತರ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂತ ವೇದಿಕೆಯಲ್ಲಿಯೇ ಸಮರ್ಪಿಸಬೇಕು ನೋಡ್ರ ಅಂತ ವೇದಿಕೆ ಮೇಲೆ ಸಮರ್ಪಿಸಬೇಕು ಆಮೇಲೆ ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಮಣ್ಣಿನಾಳೆ ಬಲಿಪೀಠ ಎನಕ್ಕೆ ಉಂಟಾಕಿ ಅದಿನ ಮೇಲೆ ಉನ್ನ ಆಳುಗಳೆಯೂ ಉನ್ ಮಾಡುಗಳೆಯೂ ಸರ್ವಾಂಗ ದಗನ ಬಳಿಯಾಗವೂ ಸಮಾಧಾನ ಬಳಿಯಾಗವೂ ಸೆಲುತ್ತುವಾಯಾರೆ ನಾನು ಇನ್ ನಾಮತ್ತೆ ಪ್ರಸ್ತಾವ ಪಡುತ್ತೋ ಎಂದ ಸ್ಥಾನತ್ತಿಲೂ ಮುನ್ನೆಡುತ್ತಿ ಬಂದು ಉನ್ನೆ ಆಶೀರ್ವದಿಪೆ எனக்கு கல்லினால் வழிபடுத்தி உண்டாக்க வேண்டுமாகி அதை வெட்டின கல்லுகளால் கட்ட வேண்டாம் நோட்ர அதேந்த அது மனுஷனிந்த கிளீன் மாடினா கல்லு ஷார்ப் பண்ணு இது மாடிந்த சிஸ்லிங் மாடினா கல்லு யூஸ் மாடா இது ஏன் நம்ம சென்னாத்து ஏசு கிருஷ்ண தேவர் ஏன் மாடுறோம் பூலோகத்தான ஏன் மாடுது உற்பத்தி மாடி ஏன் மாடுறோம் அதன் சாக்ரிஃபைஸ் ஆக நமக்கு கொட்டு அதர ಅದನ್ನ ತಯಾರಿಸಿದವ್ರು ಯಾರು ಅಂತಂದ್ರೆ ಅದನ್ನ ಶೇಪ್ ಮಾಡಿದ್ರಲ್ಲ ಯಾರದ್ದೆ ಪರಲೋಕ ತಂದೆ ದೇವರೇ ಹೊರತು ಯಾವ್ದೇ ಮನುಷ್ಯನ ಏನ್ ಮಾಡಕ್ ಹೋಗಿಲ್ಲ ಅದನ್ನ ರೂಪಿಸಕ್ಕೆ ಹೋಗಿಲ್ಲ ಅದರ ಅದೇ ನೋಡ್ಬೇಕಾದ್ರೆ ಈ ಬಲಿಪೀಠ ಇದೆಲ್ಲ
ಈ ಬಲಿಪೀಠದ ಮೇಲೆ ಇಲ್ಲಿರುವಂತಹ ಆತ್ಮಗಳು ಬಲಿಪೀಠ ಕೆಳಗಡೆ ಇತ್ತಂತೆ. ಏನಪ್ಪ ಅದು ಬಲಿಪೀಠ ಕೆಳಗಡೆ ಇರೋದು ಅಂತಂದ್ರೆ ನೋಡಿ, ಈ ಬಲಿಪೀಠದ ಮೇಲೆ ಯಜ್ಞಗಳು ಕೊಡೋರು. ಹೆಂಗ್ ಕೊಡೋರು ಯಜ್ಞಗಳು ಅಂದ್ರೆ, ಫಸ್ಟ್ ಬಲಿ ಕೊಟ್ಟಿದ ಮೇಲೆ ರಕ್ತಾನೆ ಮಾಡಂತೆ ಬಲಿಪೀಠದ ಮೇಲೆ ಹಾಕೋರಂತೆ. ಆಮೇಲೆ ಉಳಿದಿದ್ದಂತ ರಕ್ತನ ಬಲಿಪೀಠ ಕೆಳಗಡೆ ಸುರಿಸೋರಂತೆ. ಅದನ್ನ ಓದೋಣ, ಲೆವಿಟಿಕಸ್ 4:7 ಲೇವಿಯಾಗಮ 4:7 ஏழாம் வசனம். பின்பு ஆசாரியன் அந்த ரத்தத்தில் கொஞ்சம் எடுத்து ஆசரிப்பு கூடாரத்திலே கர்த்தருடைய சன்னிதியில் இருக்கும் சுகந்த பலிபீடத்து கொம்புகளின் மேல் பூசி, நோடா கொம்புகள் மேல ஃபர்ஸ்ட் ஆக்கி, நெக்ஸ்ட் காளையினுடைய மற்ற ரத்தத்தை முழுவதையும் ஆசரிப்பு கூடார வாசலுக்கு முன்பாக இருக்கிற ககன பலிபீடத்தின் அடியிலே ஊற்றி, மிக்கிதமே நிமிக்க கேட ஆத்துடுபக்கಂತ ಅಂತ ಅದನೇ ಅಂದ್ರೆ ಇವರ್ ಬ್ಲಡ್ ಅನ್ನು ಏನು ನೋಡ್ತೀವಿ ಬೈಬಲ್ ಅಲ್ಲಿ, ಅರ್ಥ ಲೈಫ್ ಅಲ್ವರ ಅಂದ್ರೆ ಇವ್ರ ಲೈಫ್ ನ ಏನ್ ಮಾಡೋ ಅಂತಂದ್ರೆ, ಫಸ್ಟ್ ಬಲಿಪೀಠದ ಮೇಲೆ ಹಾಕರಂತೆ. ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಇಂದ ಒಂದು ಬಲಿಪೀಠನ ರೆಡಿ ಮಾಡರಂತೆ. ಮಿಕ್ಕಿದೆಲ್ಲ ಏನ್ ಮಾಡಿದೆ, ಭೂಲೋಕಕ್ಕೆ ಭೂಮಿಗೆ ಸುರಿಸ್ಬಿಟ್ರ ಅಂದ್ರೆ, ಅವ್ರು ಸುರಿಸಿದ್ದೆಲ್ಲ ಯಾರಿಗೆ ಅಂತಂದ್ರೆ ಇಡೀ ಜಗತ್ಗೆ ಅಲ್ಲ. ಆದ್ರೆ ಮೊದಲು ಸುರಿಸಿದ ಯಾರಿಗೆ ಅಂತಂದ್ರೆ, ಬಲಿಪೀಠ ರೆಡಿ ಮಾಡೋದಕ್ಕೆ ಮಾಡಿ ಸುರಿಸಿದ್ದಾರೆ. ಕರೆಕ್ಟಾ? ಇವಾಗ ಒಂದು ವಚನ ಓದೋಣ, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ವರ್ಸ್. ಹೀಬ್ರೂಸ್ ಹೆಬ್ರಿಯರ್ ಅಂತ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ 10ನೇ ವಚನ, ಹೀಬ್ರೂಸ್ 13:10. ನಮಗೊಂದು ಯಜ್ಞ ವೇದಿ ಉಂಟು. ನೋಡಿ, ನಮಗೊಂದು ಯಜ್ಞ ವೇದಿ ಉಂಟು ಅಂತಾರ ನೋಡಿ. ಇವಾಗ ನೋಡಿ, ನಮ್ಗೊಂದೇ ಬಲಿಪೀಠ ಇದೆಯಪ್ಪ, ಸರಿ. ಇದನ್ನ ರೆಡಿ ಮಾಡಿದವರು ಇದ್ರ ಹೆಂಗಿರ್ಬೇಕಂತೆ, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಸರಿ, ಇವಾಗ ಬಲಿಪೀಠ ನಮ್ಗೊಂದೈತೆ, ಇದರಲ್ಲಿ ಯಾರಿಗೆ ತಿನ್ನಕ್ ಹಕ್ಕಿಲ್ಲ? ಅಂದ್ರೆ ಯಾರು ತಿನ್ಬೇಕು ಅಂತ ಅರ್ಥ. ಒಂದು ಬಲಿಪೀಠ ಐತಂತೆ, ಆ ಬಲಿಪೀಠ ಇದ್ಮೇಲೆ ಅವ್ರಿಗೆ, ಆ ಕಾಲದಲ್ಲೆಲ್ಲ ಬಲಿ ಕೊಡ್ತಾರಲ್ಲ, ಅವ್ರಿಗೆ ತಿನ್ನಕ್ ಏನಿಲ್ವಂತೆ, ಹಾಕಿಲ್ಲ. ಮತ್ತೆ ಅಂಗಡಿ ಯಾರಿಗೆ ಹಾಕಿದೇವಲ್ಲ, ಏನ್ಸಿ ಓದಿ ನೋಡೋಣ. ನಮಗೊಂದು ಯಜ್ಞ ವೇದಿ ಉಂಟು. ಯಾರಿಗಿದೆ ಅದು? ಅಂದ್ರೆ ಯಾರಿಗೆ ಅಧಿಕಾರ ಇದೆ? ಅದರ ಅಂದ್ರೆ ಸಭೆ ಒಂದ್ ಬಲಿಪೀಠದ ಮೇಲೆ ಸ್ಯಾಕ್ರಿಫೈಸ್ ಮಾಡ್ಬೇಕು, ಅದನ್ನ ಇರೋದನ್ನ ತಿನ್ಬೇಕು ಅಂತ ಅಂದ್ಬಿಟ್ಟು ರೈಟ್ ಸೈಡ್ ಮಾಡಿದ್ರು ದೇವ್ರಿಗ. ನೋಡ, ಅದೇ ಯಾರು ಇವಾಗ ಬಲಿಪೀಠ ಅದು? ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್. ಆ ಸ್ಯಾಕ್ರಿಫೈಸ್ ಮೇಲೇನೆ, ಅಂದ್ರೆ ಆ ನಂಬಿಕೆ ಮೇಲೇನೆ, ಅವ್ರು ಕೊಟ್ಟಿರೋ ಸ್ಯಾಕ್ರಿಫೈಸ್ ಕಾಣದಿಂದಾನೆ ನಾವೇನ್ ಮಾಡ್ತೀವಿ, ನಮ್ ಲೈಫ್ ನಿಮಗೆ ಸ್ಯಾಕ್ರಿಫೈಸ್ ಆಗಿ ಕೊಡ್ತಾ ಇರ್ತಾನೆ. ಅಲ್ವರ ಅಷ್ಟೇ ಕಾನ್ಸೆಪ್ಟ್. ಅದೇ ನೋಡ್ಬೇಕ್ರೆ, ಯೇಸು ಕ್ರಿಸ್ತನ ರಕ್ತ ಫಸ್ಟ್ ಬಲಿಪೀಠ ಸಿದ್ಧ ಮಾಡಿದ್ರೆ, ಅವ್ರು ಕೊಟ್ಟಂತ ಬಲಿಯಿಂದ, ರ್ಯಾನ್ಸಮ್ ಇಂದ ನಾವು ದೇವ್ರ ಹತ್ರ ಬಲಿ ಕೊಡಕ್ ನಮ್ಗೆನಾಗಿದೆ. ಇವಾಗ ಒಂದು ಬಲಿಪೀಠ ಇವಾಗ ರೆಡಿ ಮಾಡಿದ್ದಾರೆ, ಅದ್ರಲ್ಲಿರಂತಹ ಇದನ್ನ ಲೋಕ ಜನಗಳೆಲ್ಲ ಏನ್ ಮಾಡಿ ಇವಾಗ, ಯಾಕೆ ಅವ್ರ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತ ಏನ್ ಮಾಡ್ಬೋದು ಅವರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಇದು ನನ್ನ ದೇಹ ನಾನು ತಿನ್ನಿ ಅಂತಂದ್ರೆ, ಈ ಕಾನ್ಸಿಕ್ರೇಷನ್ ಒಳಗೆ ಬಂದಿರೋ ಮಕ್ಳುಗಳೇ ಮಾಡೋದು ಸಾಧ್ಯ, ಇದನ್ನ ಇದನ್ನ ಪಾಠ ಮಾಡಕ್ಕೆ ಸಾಧ್ಯ. ಕರೆಕ್ಟಾ? ಇವಾಗ ನೋಡಿ, ಇವಾಗ ಈ ಆತ್ಮಗಳು ಮೇಲ್ಗಡೆ ಇಲ್ಲ, ಕೆಳಗಡೆ ಇಲ್ಲ, ಕೆಳಗಿದೆ ಅಂತೆ. ಕರೆಕ್ಟಾ? ಇವಾಗ ನೋಡಿ, ಫಸ್ಟ್ ಬಲಿಪೀಠದ ಮೇಲೆ ಬಲಿ ಆಗ್ತಾವಾಗ ಏನಾಗ್ತಾರೆ, ಮೇಲ್ಗಡೆ ಇರ್ತಾರೆ ಬಲಿ, ಅಂದ್ರೆ ಆ ಒಂದೆಲ್ಲ ಏನ ಬೆಂಕಿಗೆಲ್ಲ ಕನ್ಸ್ಯೂಮ್ ಆಗಿದ ಮೇಲೆ ಏನಾಗ್ತದೆ, ಬೂದಿಯಾಗಿ ಎಲ್ಬಿಡ್ತಾರೆ. ಅಲ್ವರ ಬೂದಿಯಾಗಿ ಎಲ್ಬಿಡ್ತಾರೆ ಅಂದ್ರೆ ಕೆಳಗಡೆ ಬಿಡ್ತಾರೆ. ಅಂದ್ರೆ ಬೂದಿ ಆಗೋವರೆಗೂ ಎಲ್ಲಿರ್ತಾರೆ ಮೇಲ್ಗಡೆ. ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಲೈಫ್, ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ ಅಲ್ಲಿ ಇವಾಗ ನಾವ್ ಎಲ್ಲಿದ್ದೀರಿ, ಯಾವ ಸಿಚುವೇಶನ್ ಇದೆ ಅಂದ್ರೆ, ಬಲಿಪೀಠದ ಮೇಲೆ ಇವಾಗ ಇವಾಗ ಇದ್ರಿ. ನಮ್ ಸ್ಯಾಕ್ರಿಫೈಸ್ ಫುಲ್ ಕನ್ಸ್ಯೂಮ್ ಆಗೋಯ್ತಾ? ಕನ್ಸ್ಯೂಮ್ ಆದ್ರೆ ಅವಾಗ ಎಲ್ಲಿ ಬಂದಂಗೆ, ಬಲಿಪೀಠದ ಕೆಳಗೆ ಏನ್ ಮಾಡ್ದಂಗೆ, ಅಲ್ಲಿ ಬಂದಂಗೆ. ಅಂದ್ರೆ ಏನಂದ್ರೆ, ನಮ್ಮ ಓಟ ಓಡಿ ಮುಗಿಸ್ತಾವಾಗ ನಾವ್ ಎಲ್ಲಿರ್ತೀರಿ, ಬಂದಿ ಅವಾಗ ಡೆಡ್ ಕಂಡೀಷನ್ ಇರ್ತೀರಿ. ಅದರ ಸರಿ, ಇವಾಗ ಆ ಡೆಡ್ ಕಂಡೀಷನ್ ಅಂತ ಸಭೆ ಅಂದ್ರೆ, ಓಟ ಓಡಿ ಮುಗಿಸಿದಂತ ಸಭೆ, ಅವರ ಒಂದು ಮಾತು ದೇವ್ರತಕ್ಕೇನಾಗ್ತದೆ, ಇದು ಬರ್ತೈತೆ. ಇವಾಗ ನೀವ್ ಹೇಳ್ರೆ, ಸತ್ತವ್ರು ಹೆಂಗ್ ಬಂದ್ರೆ ಮಾತಾಡಕ್ ಸಾಧ್ಯ? ಕರೆಕ್ಟ್ ಆಗಿರ್ಬೇಕು. ಈ ಆತ್ಮಗಳು ಹೆಂಗ್ ಮಾತಾಡ್ತೋ ಅಂದ್ರೆ ಅರ್ಥ ಏನು ಅಂತಂದ್ರೆ, ಆತ್ಮ ಅಂದ್ರೆ ಎರಡು ಕೆಲಸ ಬೇಕು. ಏನ್ ಬೇಕು? ಒಂದು ದೇಹ ಬೇಕು, ಒಂದು ಶರೀರ ಬೇಕು. ಅಂದ್ರೆ ದೇಹ, ಸಾರಿ, ದೇಹ ಮತ್ತೆ ಒಂದು ಜೀವಶ್ವಾಸ ಬೇಕು. ಕರೆಕ್ಟ? ಇವೆರಡಿದ್ರೆ ಸಾಧ್ಯ ಆತ್ಮ. ಅಲ್ಲ, ಇವಾಗ ಸಭೆಗೆ ಆತ್ಮ ಅಂದ್ರೆ ಯಾವ್ದು ಅಂತ ನೋಡಿದ್ರೆ, ಇದೇ ತರ ಎರಡು ಕಾನ್ಸೆಪ್ಟ್ ಇದೆ. ಅದರ ದೇವ್ರ ಮಕ್ಕಳು ಫೇತ್ಫುಲ್ ಆಗಿದ್ರೆ ಅವ್ರಿಗೆ ಶರೀರ ಇದೆಯೋ ಇಲ್ಲೋ, ಎಲ್ಲಿದೆ ಇವಾಗ? ಇಲ್ಲ, ಎಲ್ಲಿದೆ ಇವಾಗ? ದೇವ್ರು ನಮ್ಗೆ ಶರೀರ ಸಿದ್ಧ ಮಾಡ್ತಾ ಇದಾರ ಇಲ್ಲ? ಎಲ್ಲೈತೆ? ಪರಲೋಕ ದೇವ್ರೇ ಮಾಡ್ದ ನಮ್ಗೆ ಸಿದ್ಧ ಮಾಡ್ತಾರೆ. ನಮ್ ಕಣ್ಣು ಕಾಣಿಸಲ್ಲ ಬಿಡ್ರಿ, ನಾವ್ ನಂಬ್ತೀರಿ ಬೈಬಲ್ ಐತೆ ಅಂದ್ಬಿಟ್ರೆ, ಬೈಬಲ್ ಅದೇ ತರ ಹೇಳೋದು ನಮ್ಗೋಸ್ಕರ. ದೇವ್ರ ಪರಲೋಕದಲ್ಲಿ ಮಾಡ್ತಾರೆ ದೇಹನ ಸಿದ್ಧ ಮಾಡ್ತಾರ. ಸರಿ, ಇವಾಗ ನಾವು ಫೇತ್ಫುಲ್ ಆಗಿದ್ರೆ ಆ ದೇಹಕ್ಕೆ ಜೀವ ಕೊಡ್ತಾರ ಇಲ್ಲ? ಅಂದ್ರೆ ಹಂಗಂದ್ರೆ ನಮ್ಮ ಫ್ಯೂಚರ್ ಲೈಫ್ ಏನ್ರೇ, ಈ ಫ್ಯೂಚರ್ ಲೈಫ್ ಇದೆ ಗೊತ್ತಾ, ಈ ಡಿವೈನ್ ನೇಚರ್ ಅಂತ ಫ್ಯೂಚರ್ ಲೈಫ್,
ಇದು ದೇವ್ರ ಹತ್ರ ಏನ್ ಮಾಡ್ತಾ ಇದೆ, ಯಾವಾಗ ದೇವ್ರೆ ನಮ್ಗೆ ರಿವಾರ್ಡ್ ಕೊಡ್ತೀಯಾ, ಯಾವಾಗ ನಮ್ಗೆ ತೀರ್ಪು ಕೊಡ್ತೀಯ, ಫೈನಲ್ ಜಜ್ಮೆಂಟ್ ಯಾವಾಗ ಕೊಡ್ತೀಯ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರ ಅಂತ ಇವಾಗ ಕೇಳ್ತಾವ್ರಂತೆ. ಹೆಂಗಪ್ಪ ಹಿಂಗ್ ಕೇಳಕ್ ಸಾಧ್ಯನಾ? ಇದೇ ತರ ಯಾರ ಕೇಳಿದಾರ? ಆಬೆಲಿನ ರಕ್ತ ಹೇಗಿದೆ ದೇವ್ರ? ಸರಿ, ಅದ್ರ ಹೆಂಗೆ ಸತ್ತೋಗಿ ಮೇಲೆ ಹೆಂಗ್ ಮಾತಾಡಿದ್ರು ನೋಡಿ ಹೇಳ್ತಾರೆ. ಹೀಬ್ರೂಸ್, ವೆರಿ ಗುಡ್, ತೆಗೀರಿ ಅಂತೀನಿ. ಹೀಬ್ರೂಸ್ ಅಲ್ಲಿ ಫೋರ್ ಚಾಪ್ಟರ್ ಅಲ್ಲ 11 ಚಾಪ್ಟರ್ ಅಲ್ಲಿ ಆಬೆಲಿನ ರಕ್ತ ಹೆಂಗೆ ದೇವ್ರ ಹತ್ರ ಮಾತಾಡ್ತು ಅಂತ ಅವ್ನು ನೋಡೋಣ. 11 ಚಾಪ್ಟರ್ 4th ವರ್ಸ್ ಓದಿ ಬಿದ್ದಾರೆ. ಹಾ, ವಿಶ್ವಾಸದಿಂದ ಆಬೇಲು ಕಾಯಿನ್ಕಿಂತ ಒಳ್ಳೆ ಶ್ರೇಷ್ಠವಾದ ಬಲಿಯನ್ನು ಸಲ್ಲಿಸಿದಂತೆ. ಆಮೇಲೆ ಅದರಿಂದ ಅವನು ನೀತಿವಂತರ ಅಂತ ಉಂಟಲ್ಲ ಸಾಕ್ಷಿನ ಹೊಂದದಂತೆ. ಆಮೇಲೆ ಅವರುಡೆ ಕಾಣಿಕೆಗಳಿಗೆ ಕುರಿತು ದೇವರೇ ಸಾಕ್ಷಿ ಕೊಡ್ತಾರೆ. ಮರಿತು ಇನ್ನು ಪೇಸಿಯ ಏನ್ರಿ, ಅವ್ನು ಸತ್ತೋದ್ರೆ ಇನ್ನ ಇವತ್ತು ಏನ್ ಮಾಡ್ತಾರಂತೆ ಮಾತಾಡ್ತಾನೆ. ಹೆಂಗ್ ಮಾತಾಡ್ತಾನೆ? ಅದೇ ಹೆಂಗ್ ಮಾತಾಡ್ತಾರೆ ಆಮೇಲೆ ಇವತ್ತು. ಅವ್ನ ರಕ್ತ ದೇವ್ರ ಬಗ್ಗೆ ಏನ್ ಮಾಡ್ತಾರೆ? ಜಸ್ಟಿಸ್ ಗೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವನು ಅವ್ರಿಗೆ ಮಾಡಿರಂತ ಅನ್ಯಾಯಕ್ಕೆ ಇನ್ನ ದೇವ್ರೇ ಮಾಡಿಲ್ಲ ತೀರ್ಪುನ ಕೊಡ್ದಿರೋ ಕಾರಣದಿಂದ ಅದೇನ್ ಮಾಡ್ತಾರೆ ದೇವ್ರ ಇನ್ನ ಜಸ್ಟಿಸ್ ಗೆ ಕೇಳ್ತಾ ಇದ್ದಾರೆ. ಇದೇ ತರ ಅನ್ಯಾಯವಾಗಿ ದೇವ್ರ ಮಕ್ಕಳು ಸತ್ತಾಗಿರೋದು ಅಲ್ಲರ, ಅನ್ಯಾಯವಾಗಿ ಅವ್ರು ಓಟ ಓಡಿ ಮುಗಿಸೋಗಿರೋದನ್ನ ಇದ್ ಮಾಡಿರೋದು ಆ ಒಂದು ಜೀವ ಇದೆ ಗೊತ್ತಾ ಆ ದೇವ್ರ ಮಕ್ಕಳದು. ಇದು ದೇವ್ರ ಏನ್ ಕೇಳ್ತಾ ಇದ್ರೆ, ದೇವ್ರ ಯಾವಾಗ ನಮ್ಗೆ ತೀರ್ಪು, ಅದ್ರ ಯಾವಾಗ ಬಂದ್ಬಿಟ್ಟು ನೀವೊಂದು ಡಿವೈನ್ ನೇಚರ್ ಕೊಡ್ತೀಯ ನಮ್ಗೆ ಅಂತ ಏನ್ ಮಾಡ್ತಾರೆ ಕೇಳ್ಕೊಂಡು. ಇವಾಗ ವಚನ ಓದಿದ್ದೀವಿ, ಇವಾಗ ಬನ್ನಿ ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಇಲ್ಲಿ 10th ವರ್ಸ್ ಓದಿ ಇನ್ನೊಂದ್ಸರಿ ನೋಡೋಣ. ಅವರು ಪರಿಶುದ್ಧನೋ ಸತ್ಯವಂತನೋ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೋ ಪ್ರತಿದಂಡನೆ ಮಾಡದೆಯೋ ಇರುವಿ? ನೋಡ್ರ ಏನ್ ಕೇಳ್ತಾರಲ್ಲಿ ದೇವ್ರ, ಏನ್ ಕೇಳ್ತಾರೆ ದೇವ್ರೆ, ನೀವು ಭೂನಿವಾಸಿಗಳು ನಮ್ಮನ್ನ ಏನ್ ಮಾಡಿದ್ದೀಗ ಕೊಂದಿದ್ದಕ್ಕಾಗಿ ನೀನು ಎಷ್ಟು ದಿವಸ ಸುಮ್ಮನೆ ಇರ್ತೀಯಾ ಅಂತ ಕೇಳ್ತಾರೆ. ಈ ತರ ಕೇಳೋದು ಸ್ಪಿರಿಟ್ ಕರೆಕ್ಟಾ? ಯಾರನ್ನ ದೇವ್ರ ಮಕ್ಳು ಈ ತರ ಸ್ಪಿರಿಟ್ ಅಲ್ಲಿ ಕೇಳ್ತಾರೆ, ಅಯ್ಯೋ ದೇವ್ರೆ ನೀವು ರಿವೆಂಜ್ ತಗೊಂತೀನಿ ಹೇಳಿದ್ಯಾ, ಯಾವಾಗ ರಿವೆಂಜ್ ತಗೊಂತೀಯ ಹೇಳು ಅಂತಂದ್ಬಿಟ್ಟು ಈಗ ಹೋಗೋದ್ರೆ ಹೆಂಗಿದೆ? ಹಂಗೆ ತರ ಐತಲ್ವಾ? ಸರಿ, ಇದು ಈ ತರ ಇದೆಯಾ? ಅದಕ್ಕೆ ಸ್ವಲ್ಪ ಒಂದ್ ವಚನ ಮೇಲೆ ಹೋದಲ್ಲ 9th ವರ್ಸ್ ಇನ್ನೊಂದ್ಸಿ ಓದಿ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು. ನೋಡಿ, ಇವರು ಹತರಾಗಿದ್ದೆ ಏನಕ್ಕಂತೆ? ದೇವರ ವಾಕ್ಯದ ನಿಮಿತ್ತವಾಗಿ ಅಂತ ಅಂತಾರೆ. ಹಾಗಾದ್ರೆ ದೇವರ ವಾಕ್ಯದ ನಿಮಿತ್ತವಾಗಿ ಹತರಾದವ್ರು ಏನರ್ಥ? ಲಿಟ್ರಲ್ ಆಗಿ ಹತರಾದವರ, ಇಂಗ್ಲಿಷ್ ಅಲ್ಲಿ ಬರ್ತಾರೆ ಬಿಹೆಡೆಡ್ ಸ್ಲೈನ್ ಅಂತ ಬರ್ತಾ ಇದ್ರ. ಸ್ಲೈನ್ ಅಂತಂದ್ರೆ ತಲೆ ಕತ್ತರಿಸೋದು. ಅದರ ತಲೆ ಏನ್ ಮಾಡೋದಿಗೆ ವಧಿಸ್ಕೊಂಡಂಗೆ ಅಂತ ಬರ್ತಾರೆ. ತಲೆ ವಧಿಸ್ಕೊಂಡಂಗೆ ಏನೋ ನಮ್ಗೆ ತಲೆ ಯಾರು? ಇವಾಗ ನಮ್ ತಲೆನ ಒದಿಸ್ಕೊಬೇಕು ಅಂದ್ರೆ ಅವ್ರ ತಲೆ ಕಟ್ ಮಾಡ್ಬಿಟ್ಟು ನಮ್ ತಲೆ ಕುಂಡಿಸ್ಬಾರ್ದು. ನಮ್ ತಲೆ ಕಟ್ಟಿಸ್ಬಿಟ್ಟು ಯಾರ ತಲೆ ಕುಂಡಿಸ್ಬೇಕು ಅಂತ ಅದನ್ನ ಹೇಳೋದು. ಯೇಸು ಕ್ರಿಸ್ತನ ಒಂದು ವಾಕ್ಯದ ನಿಮಿತ್ತವಾಗಿ, ಆ ಒಂದು ಸಾಕ್ಷಿಯ ನಿಮಿತ್ತವಾಗಿ ಕೆಲವು ವಿಚಾರಗಳೇ ಮಾಡೋದು ದೇವ್ರಿಗೆ ಸರೆಂಡರ್ ಮಾಡೋ ಬಿಡೋದು. ನೋಡಿ, ಅದೇ ಹೇಳ್ತಾರೆ ನಮ್ಗೆ ಎಕ್ಸಾಂಪಲ್ ಯಾರು ಕ್ರೈಸ್ಟ್ ನೋಡಿ. ಫಸ್ಟ್ ಪೀಟರ್ 2nd ಚಾಪ್ಟರ್ 19th ವರ್ಸ್ ಓದ್ಕೊಂಬನಿ. ಫಸ್ಟ್ ಪೀಟರ್ 2nd ಚಾಪ್ಟರ್ 19th ವರ್ಸ್. ತಾಂಗಲೇ ಕೇಟು ಮಹಿಮೆಗಳಾಗಿರುತ್ತೆ ಸುಯಾದಿನಂತೆ ವಾಸದನ್ನು ಪಡೆದಿದ್ದಾರೆ. ಫಸ್ಟ್ ಪೀಟರ್ ಅಂತಾರದ ಏನಿದೆ? ದೇವನ ಮೇಲೆ ಪಟ್ಟಳುಗಳಾಗಿರುತ್ತೆ ಮನಸ್ಸಾಕ್ಷಿ ನಿಮಿತ್ತ. ಏನ್ರಿ, ದೇವರ ಮೇಲಿರುವಂತ ಒಂದು ಏನ್ರಿ ಆ ಮನಸ್ಸಾಕ್ಷಿಯ ನಿಮಿತ್ತವಾಗಿ ಒರುವನ್ ಅನ್ಯಾಯಮಾಯಿ ಪಾಡುಪಟ್ಟೆ. ಒಬ್ಬ ಅನ್ಯಾಯವಾಗಿ ಏನ್ರಿ ಹಿಂಸೆ ಪಡೋನಾಗಿದ್ರೆ ಉಪದ್ರವಗಳೇ ಪೂರ್ಮೆಯಾಗಿ ಸಹಿತಾ ನೋಡ್ರ ಆತರ ಸಹಿಸ್ಕೊಂಡ್ರೆ, ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ, ಆದ್ರೂ ಅನ್ಯಾಯವಾಗಿ ಇದನ್ನ ಸಹಿಸ್ಕೊಂಡ್ರೆ ದೇವ್ರಿಗೇನ್ರಿ ಅದರ ದೇವ್ರಿಗೆ ಶ್ಲಾಖ್ಯ ಅಂತ ಅಂತಂದ್ರೆ ಯಾರಿಗೋಸ್ಕರ ಇದು ಸುಮ್ಮನೆ ಕಾಣಬಹುದು ಹಿಂಸೆ ಹೇಳ್ತಾರಂತ? ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು. ಆ ಪಾಯಿಂಟ್ ದೇವ್ರು ನೋಡ್ತಾರೆ ಅಂತ ಅಂದ್ಬಿಟ್ಟು ಅದಪ್ಪ ಆ ಒಂದು ಅಂಶಕ್ಕೋಸ್ಕರ ಸ್ಟೆಪ್ಗೆ ಸುಮ್ಮನೆ ಹೇಳ್ತಾರೆ ನೋಡಿದ್ದೀನಿ. ಇದು ಏನಂದ್ರೆ ಇದೆ ದೇವರ ವಾಕ್ಯಕ್ಕೆ ನಿಮಿತ್ತವಾಗಿ ತಲೆ ಏನ್ ಮಾಡುದು ವಹಿಸ್ಕೊಳೋದ್ರ ತಾನು ಸ್ವಂತವಾಗಿ ಎಂತರ ಅದನ್ನ ಇದ್ ಮಾಡಿದಿರಾ? ಇದನ್ನ ಯಾರಿಗೋಸ್ಕರ ಬಿಟ್ಕೊಡೋದ? ದೇವ್ರಿಗೋಸ್ಕರ ಬಿಟ್ಕೊಡೋದು. ದೇವ್ರಿಗೇನ್ರಿ ಶ್ಲಾಖೆ ಅಂತ ಹೇಳ್ತಾರೆ. ಅದ್ರಲ್ಲಿ ಮುಂದಕ್ಕೆ ಓದಿಂತೀನಿ. ಇಷ್ಟೇ ವಚನ ಅಂದ್ರೆ ಓದಿ ಹೆಂಗೆ? ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದ ಏನು ಕೀರ್ತಿ? ಆದ್ರೆ ಒಳ್ಳೇದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ನಮ್ಗೆ ಕರೆದಿದ್ದು ಏನಕ್ಕಂತ ಇವಾಗ ನಮ್ಗೆ ಕರೆದಿದ್ದು ಏನಕ್ಕೆ ಅಂತಂದ್ರೆ
ಈ ತರ ಅನುಭವಿಸೋದಿಕ್ಕೆ ನಿಮ್ಮನ್ನ ದೇವರು ನಕ್ಕತ್ತೆ. ಅದಕ್ಕೆ ನೋಡ್ಬೇಕಾದ್ರೆ ಬಲಿ ಪೀಠದ ಕೆಳಗಡೆ ಏನ್ರೆ ತನ್ನ ವಾಕ್ಯದ ನಿಮಿತ್ತವಾಗಿ ದೇವರು ಹಿಂಗೆ ಹೇಳ್ಬಿಟ್ಟಿರೋ ಬೈಬಲ್ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೆಂಗೆ ಆಗಲಿ ನಾವು ಸರೆಂಡರ್ ಮಾಡ್ಕೊಂಡು ಆ ತಾಳ್ಮೆನ ಸಹಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಏನ್ರೆ ಇದೇ ಕ್ಯಾರೆಕ್ಟರ್ ಅದರ ನೋಡಿ ಅದಕ್ಕೆ ಹೇಳ್ತಾ ಅದೇ ನಿಮಿತ್ತವಾಗಿ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರ ಏನ್ ನೋಡ್ಬಿಟ್ಟಂತೆ ಇವಾಗ ಅವ್ರು ನಮ್ಗೆ ಎಕ್ಸಾಂಪಲ್ ನೋಡ್ಬಿಟ್ಟು ಹೆಂಗ್ ನಡಿಬೇಕು ಅಂತ ಅದರ ನೆಕ್ಸ್ಟ್ ಆತನು ಯಾವ ಪಾಪವನ್ನು ಮಾಡಲಿಲ್ಲ. 23rd ವರ್ಸ್ ಬರೆಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಯಾರು ಒಪ್ಪಿಸ್ಬಿಟ್ರಂತೆ ಅಂದ್ರೆ ದೇವರು ಈ ಕಾರ್ಯನ ಯೇಸುಕ್ರಿಸ್ತು ದೇವ್ರಿಗೆ ಒಪ್ಪಿಸ್ಬೇಕಾದ್ರೆ ದೇವರೇ ನೀನೇ ನೋಡ್ಕೋ ಸರಿಯಾಗಿ ನೋಡ್ಕೋ ಅಂತ ಅಂದ್ಬಿಟ್ಟು ಯೇಸುಕ್ರಿಸ್ತು ಮನಸ್ಸಲ್ಲಿ ಕೇಳ್ಕೊಂಡಿರ್ತಾರ ಮತ್ತೆ ದೇವ್ರಿಗೆ ಒಪ್ಪಿಸ್ಕೊಂಡ್ಬಿಟ್ರೆ ಏನ್ ಮೀನಿಂಗ್ ದೇವ್ರ ಆತನ ಚಿತ್ರದ ಪ್ರಕಾರ ಏನಿದೆ ಅದೇನ್ ಮಾಡ್ಲಿ ದೇವ್ರು ಮಾಡ್ಲಿ ಅಂತ ಅಂದ್ಬಿಟ್ಟು ಇವ್ರ ರೋಲ್ ಏನ್ ಮಾಡುದು ಇವಾಗ ಅದನ್ನ ನೆರವೇರ್ಸ್ ಇದೇ ನೋಡ್ಬೇಕ್ರೆ ದೇವ್ರ ವಾಕ್ಯ ನಿಮಿತ್ತವಾಗಿ ಶಿರೇಷನೇ ಮಾಡ್ಕೊಡೋದವ್ರು. ಆ ರೀತಿ ದೇವ್ರಸ ಕೆಲವು ವಿಚಾರಗಳನ್ನ ಸಹಿಸ್ಕೊಂಡು ಅದರ ತಾಳ್ಮೆಯಿಂದ ಇದ್ದವರು ಇವಾಗ ದೇವ್ರ ಏನ್ ಕೇಳ್ತಾರಂತೆ ಈ ತರ ಸ್ಪಿರಿಟ್ ಇರೋರು ಅದರ ಏನ್ ಅಯ್ಯೋ ದೇವ್ರೇ ಯಾವಾಗ ರಿವೇಂಜ್ ತಗೊಂತೀವಿ ಅಂತ ಕೇಳ್ತಾರ. ಮತ್ ಇದ ಅರ್ಥ ಏನು ಅಂತಂದ್ರೆ ದೇವ್ರ ಹತ್ರ ಮುಯಿಗೆ ಮುಯಿ ಏನ್ ಮಾಡೋದಲ್ಲ ಕೇಳ್ಕೊಳೋದಲ್ಲ ಅದರ ಏನಂತಂದ್ರೆ ಅದು ಬದಲಾಗಿ ಇವ್ರಿಗೆ ಮುಯಿ ಮುಯಿ ತೀರ್ಸ್ಕೊಳಕ್ಕಿಂತ ದೇವ್ರ ನಾವ್ ಇಷ್ಟೆಲ್ಲ ನಿಮ್ಗ ಸಹಿಸ್ಕೊಂಡ್ರಲ್ಲ ಇದಕ್ಕೆ ಬರ್ಬೇಕಂತ ಪ್ರತಿಫಲ ಯಾವಾಗ ಅಂತೇನ್ ಮಾಡ್ತಾರೆ ದೇವ್ರ ಹತ್ರ ಕೇಳ್ತಾರೆ ಅದಕ್ಕೇನು ಉತ್ತರ ಕೊಡ್ತಾರೆ ಓದಿಂತೀನಿ. 10th ವರ್ಸ್ ರೆವಲೇಷನ್ 6 ಚಾಪ್ಟರ್ 10th ವರ್ಸ್ ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ನೋಡ್ರ ಏನ್ರಿ ನ್ಯಾಯ ವಿಚಾರಣೆ ನಮ್ಗೆ ಯಾವಾಗ ದೇವರು ನ್ಯಾಯ ವಿಚಾರಣೆ ಕೊಡ್ತೀಯ ಅಂತ ಅಂದ್ಬಿಟ್ಟು ಭೂ ನಿವಾಸಿಗಳು ನಮ್ಗೆ ಇದೆಲ್ಲ ಮಾಡಲ್ಲ ಇದು ಯಾವಾಗ ನೀನು ಪ್ರತಿದಂಡನೆ ಏನ್ ಮಾಡ್ತೀನಿ ನೀನು ಮಾಡ್ತೀಯ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವತಾ ಪ್ರಶ್ನೆ ಕೇಳ್ತಾರೆ. ಇದ್ಯಾವ್ದು ಭೂ ನಿವಾಸಿಗಳೆಲ್ಲ ಸಭೆಗೆ 144,000 ಜನ ಅಂತ ಹೇಳ್ಬೇಕು ಲಿಟಲ್ ಫ್ಲಾಸ್ಗೆ ಇಡೀ ಲೋಕ ಜನಗಳೆಲ್ಲ ಹಿಂಸೆ ಕೊಟ್ಟರೆ ಅವ್ರಿಗೆ ಅಂದ್ರೆ ಯಾರು ಭೂ ನಿವಾಸಿಗಳು ಅಂದ್ರೆ ಇದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಒಂದ್ 2-3 ವಚನ ಹೋದ್ರೆ ನಮ್ಗೆ ಐಡಿಯಾ ಬರ್ಬೋದು. ನೋಡಿ ರೆವಲೇಷನ್ 13 ಚಾಪ್ಟರ್ 8 ವರ್ಸ್ ನೋಡಿ ಅಂತೀನಿ ರೆವಲೇಷನ್ 13:8 ಅಂತ್ಯಕ್ರಿಸ್ತ ಬಗ್ಗೆ ಹೇಳೋದ್ರ ಅಂತ್ಯಕ್ರಿಸ್ತನ ಯಾರಪ್ಪ ಅಡ್ಡ ಬೀಳ್ತಾರೆ ಅಂತಂದ್ರೆ ಏನ್ರಿ ಯಾರು ಹೇಳ್ತಾರೆ ಆ ಒಂದು ಜೀವ ಪುಸ್ತಕದಲ್ಲಿ ಯಾರ ಹೆಸರಿಲ್ವೋ ಅವರೆಲ್ಲಾರು ಭೂಲೋಕದಲ್ಲಿರುತ್ತೆ ಎಲ್ಲಾರು ಏನ್ ಮಾಡ್ತಾರೆ ಅದೊಂದು ಅಂತ್ಯಕ್ರಿಸ್ತಿಗೆ ಇವಾಗ ಅಡ್ಡ ಬೀಳ್ತಾರೆ ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ ಅಂತ್ಯಕ್ರಿಸ್ತನ್ ಯಾರಂತ ನೋಡಿದೀವಿ ನಾವು ಪೇಪರ್ ಸಿಸ್ಟಮ್ ಲೋಕದಲ್ಲೆಲ್ಲ ಅಡ್ಡ ಬೀಳ್ತಾರ ಮತ್ತೆ ಯಾರು ಅಡ್ಡ ಬೀಳೋದ ಅವ್ರಿಗೆ ಸರೆಂಡರ್ ಆಗೋದು ಯಾರು ಅವ್ರಿಗೆ ವಿದ್ಯಾರ್ಥಿ ನಡ್ಕೊಳೋದು ಯಾರು ಲೋಕ ಜನಗಳ ನರೇಂದ್ರ ಮೋದಿ ನಡ್ಕೊಳ್ತಾರೆ ಯಾರು ಕ್ರಿಶ್ಚಿಯನ್ ಡಮನ್ ಅಂತ ಸೋ ಕಾಲ್ಡ್ ಫಾಲ್ಸ್ ಕ್ರಿಶ್ಚಿಯನ್ಸ್ ಹಂಗ ಹೇಳ್ತಾರ ಯಾರ ಬಗ್ಗೆ ಹೇಳ್ತಾವ್ರೆ ಫಾಲ್ಸ್ ಕ್ರಿಶ್ಚಿಯನ್ಸ್ ಬಗ್ಗೆ ಹೇಳ್ತಾರ ಅದು ಹೆಂಗೆ ಅಂತ ನೋಡಿ ಇವಾಗ ಆಬೇಲಿನ ಒಂದು ರಕ್ತ ಅದಕ್ಕೆ ದೇವ್ರ ರಿವೆನ್ಸ್ ತಗೊಂಡ್ರ ಅದಕ್ಕೆ ಜಜ್ಮೆಂಟ್ ಕೊಟ್ರ ಆಬೇಲ್ ರಕ್ತಕ್ಕೆ ಜಜ್ಮೆಂಟ್ ಕೊಟ್ರ ಕೊಟ್ಟಿಲ್ವಾ. ಮ್ಯಾಥ್ಯೂ 23:35-36 ನೋಡಿ ಮ್ಯಾಥ್ಯೂ 23:35-36 ನೀತಿವಂತನಾದ ಹೇಬೆಲನ ರಕ್ತ ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತನ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುತ್ತೆ. ಇಸ್ರೇಲ್ ಇವಾಗ ಇದೆಲ್ಲ ನೋಡ್ಬೇಕ್ರೆ ಇಸ್ರೇಲ್ ವಂಶದವ್ರು ಅದೇ ನೋಡ್ಬೇಕ್ರೆ ಭೂ ನಿವಾಸಿಗಳು ಎಲ್ಲರೂ ಅಂತ ಹೇಳ್ಬೇಕ್ರೆ ದೇವ್ರು ಇಲ್ಲಿ ಯಾವ ಆಂಗಲ್ ಹೇಳ್ತಾವ್ರೆ ಕ್ರಿಶ್ಚಿಯನ್ ಡೌನ್ ಬರಾ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಇದೆಲ್ಲ ಆ ಕ್ರಿಶ್ಚಿಯನ್ಸ್ ಗಳಿಗೆ ಬಂದ್ಬಿಟ್ಟು ನೀ ಯಾವ ಜಜ್ಮೆಂಟ್ ಕೊಡ್ತಾ ಬ್ಯಾಬಿಲೋನ್ಗೆ ದೇವ್ರ ಜಜ್ಮೆಂಟ್ ಯಾವಾಗ ಕೊಡ್ತೀಯ ಅಂತ ಏನ್ ಮಾಡ್ತಾವ್ ಒಂದು ಕ್ವಶನ್ ಕೇಳ್ತಾ ಅಂದ್ರೆ ಏನು ನಮಗೆ ರಿವಾರ್ಡ್ ಯಾವಾಗ ಕೊಡ್ತಾ ದೇವ್ರೆ ಅದರ ಸಭೆಗೆ ರಿವಾರ್ಡ್ ಯಾವಾಗ ಬರ್ತಾರೆ ನೆಕ್ಸ್ಟ್ ಬ್ಯಾಬಿಲೋನ್ಗೆ ಜಜ್ಮೆಂಟ್ ಯಾವಾಗ ಬರ್ತಾ ಅಂತ ಏನ್ ಮಾಡ್ತಾವ್ರೆ ಇಲ್ಲಿ ಎರಡು ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವ್ ಹೇಳ್ರಿ ಸಭೆಗೆ ಜಜ್ಮೆಂಟ್ ಯಾವಾಗ ಸಭೆಗೆ ರಿವಾರ್ಡ್ ಯಾವಾಗ ಕೊಟ್ರು ಯೇಸು ಬ್ಯಾಬಿಲೋನ್ಗೆ ಜಜ್ಮೆಂಟ್ ಯಾವಾಗ ಕೊಟ್ರು ಇದು ಎಷ್ಟೇ ಸಭೆ ಅಂತ ಓದೋದು ಇವಾಗ 5 ಸಭೆಗೆ ಅಂದ್ರೆ ನೀವ್ ಹೇಳ್ರಿ ಯಾವ ಟೈಮ್ ಅಲ್ಲಿ ಸಭೆಗೆ ರಿವಾರ್ಡ್ ಕೊಡ್ತಾರೆ
ಸೆವೆಂತ್ ಚರ್ಚ್ ಅಲ್ಲಿ ಅದರ ಸೆವೆಂತ್ ಎಳೆ ಸಭೆ ಟೈಮ್ ಅಲ್ಲಿ ಬರ್ತದ ಯಾವ ಟೈಮ್ ಅಲ್ಲಿ ಕೊಟ್ರು 1878 ಅಲ್ಲಿ ಆಯ್ತು ಬ್ಯಾಬಿಲೋನ್ ಗೆ ಜಜ್ಮೆಂಟ್ ಕೊಟ್ರು ಅದೇ ಟೈಮ್ಗೆ ಕ್ರಿಸ್ತನ ಸತ್ಯದವರಿಗೆ ರಿಸರೆಕ್ಷನ್ ಆಯ್ತಾ ಇಲ್ವಾ ಅಂದ್ರೆ ಒಂದು ಟೈಮ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದೇನು ಉತ್ತರ ಕೊಡ್ತಾರೆ ಓದಿಂತೀನಿ ನೆಕ್ಸ್ಟ್ ವರ್ಸ್ ನೆಕ್ಸ್ಟ್ ವರ್ಸ್ ಅಲ್ಲಿ ಉತ್ತರ ಹೇಳ್ತಾ ನಿಂತೀನಿ 11th ವರ್ಸ್ ರೆವಲೇಷನ್ 6:11 ನೋಡ್ರ ಒಬ್ಬೊಬ್ಬರಿಗೆ ಒಂದು ಬಿಳಿ ನಿಲುವಂಗೆ ಏನ್ ಬಿಳಿ ನಿಲುವಂಗೆ ಕೊಟ್ಟಿರೋದಂತಂದ್ರೆ ಏನ್ತಾರೆ ಸತ್ಯವಂತರಾಗಿ ಬಾಳಿದಾರೆ ಅದರ ಗ್ಯಾರಂಟಿ ಕಾರ್ಡ್ ಕೊಟ್ಬಿಟ್ಟವ್ರೆ ಅದರ ನೀವೇನಾಗಿದ್ರೆ ಫೇತ್ಫುಲ್ ಆಗಿ ಇದೀರಾ ಅದರಿಂದ ನಿಮ್ಗೆ ಡಿವೈನ್ ನೇಚರ್ ಖಚಿತ ಅಂತಂದ್ಬಿಟ್ಟು ಏನ್ ಮಾಡೋರ ಈ ಒಂದು ಕಾನ್ಫಿಡೆನ್ಸ್ ಈ ಒಂದು ಇದೇನ್ ಮಾಡೋದ್ರೆ ಕನ್ವಿಕ್ಷನ್ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಗೊತ್ತಾ ನಾನು ಒಳ್ಳೆ ಓಟವನ್ನು ಓಡಿ ಏನ್ ಮಾಡಿದೀನಿ ಮುಗಿಸಿದೀನಿ ಅದರ ಅಂದ್ರೆ ಜೀವಂತ ಇರ್ಬೇಕು ಅವ್ರಿಗೆ ದೇವ್ರು ತಿಳಿಸ್ಬಿಟ್ರು ನೀನ್ ಕರೆಕ್ಟಾಗಿ ಎಲ್ಲೂ ಹೋಗ್ತಿರೋ ಇಲ್ಲೋ ಅಂತ ಅದೇ ನಮ್ಮ ನಮ್ಗೆ ಮನಸಾಕ್ಷಿ ಆಯ್ತು ನಮ್ಗೆ ಚೆನ್ನಾಗಿ ಗೊತ್ತಿದ್ರು ನಮ್ಗೆ ಹೇಳ್ಬಿಡ್ತಾರೆ ನಾವ್ ಇರ್ತಿರೋ ಇಲ್ವೋ ಅಂತ ನಮ್ಗೆ ಏನಾಯ್ತು ನಮ್ಗೆ ಡೆಫಿನೆಟ್ ಆಗಿ ನಮಗೆ ಗೊತ್ತಾಗ್ಬಿಡ್ತಾರೆ ಅಂದ್ರೆ ಇದೇ ಸ್ಪಿರಿಟ್ ವಿಟ್ನೆಸ್ ಅದರ ತಪ್ಪಾದ ಕಲ್ಪನೆಯಲ್ಲಿ ಏನ್ ಮಾಡ್ಕೊಬಿಡಿ ಇದಕ್ಕೆ ಹೋಗ್ಬಿಡೋಣ ಅದೇ ಹೇಳ್ತಾರೆ ಬಿಳಿ ನಿಲ್ವಂಗಿನ ಕೊಟ್ಟು ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ಜೊತೆಗಾರರ ಸಂಖ್ಯೆ ಏನಾಗಿನ ಪೂರ್ಣವಾಗ ಸಂಖ್ಯೆ ಎಷ್ಟು ಎಸ್ ಅದನ್ನ ಯಾವ ಚಾಪ್ಟರ್ ಕೊಟ್ಟವ್ರೆ ನೆಕ್ಸ್ಟ್ ಚಾಪ್ಟರ್ ಬರೋದೆ ಅದ್ರ ಬಗ್ಗೆ ಅಂದ್ರೆ ಏನರ್ಥ ಅವ್ರು ನೋಡಪ್ಪ ಇದು ಇರೋದು 5ನೇ ಸಭೆ 6ನೇ ಸಭೆ ಇನ್ನ ಇದೆ ಅಲ್ಲೋಡ ಅದ್ರ ಆಗಿದ್ಮೇಲೆ ಏನ್ರಿ 1,44,000 ಕಂಪ್ಲೀಟ್ ಮುದ್ರೇನ ಹಾಕೋದು ಇವಾಗ ಹಾಕೋದು ಅಲ್ಲಿಂದ ಆ ಸಂಖ್ಯೆ ಮುಗಿಯೋ ತನಕ ನೀವೇನ್ ಮಾಡ್ಬೇಕು ಇವಾಗ ವೈಟ್ ಮಾಡ್ಬೇಕು ಅಂದ್ರೆ ರಿಸರೆಕ್ಷನ್ ಆಗ್ಬೇಕು ಮೊದಲನೇ ಪುನರ್ತನ ಆಗ್ಬೇಕು ಅಂದ್ರೆ ಅಲ್ಲಿವರೆಗೆ ಸರಿ ಇವಾಗ ವೈಟ್ ಮಾಡ್ಬೇಕು ಅಂತಂದ್ರು ಆಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಅಂದ್ರೆ ಸ್ವಲ್ಪ ಕಾಲ ಅಂತಾರಲ್ಲ ತಮಿಳೇ ಮಂತ ಹಂಗೆ ಮಂತ ಕೊಂಚ ಕಾಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಏನ್ರಿ ಲಿಟಲ್ ಸೀಸನ್ ಅಂತ ಬರ್ತದೆ ಯೂನಿಟ್ ವೇಟ್ ಫಾರ್ ಲಿಟಲ್ ಸೀಸನ್ ಅಂತ ಹೇಳ್ತಾರೆ ಲಿಟಲ್ ಸೀಸನ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾವ ವಾರ್ತೆನ ಯೂಸ್ ಮಾಡ್ತಾರೆ ಅಂದ್ರೆ ಸೇಮ್ ವಾರ್ತೆನ ಪ್ರಕಟಣೆ ಪುಸ್ತಕದಲ್ಲಿ ಇನ್ನೊಂದ್ ಕಡೆ ಯೂಸ್ ಮಾಡೋರೆ ಎಲ್ಲಿ ಅಂತಂದ್ರೆ ಪ್ರಕಟಣೆ 3ನೇ ಅಧ್ಯಾಯ 20 ವಚನ ಒಂದ್ ನಿಮಿಷ ರೀ ರೆವಲೇಷನ್ 3rd chapter ಅದೆಲ್ಲ ಒಂದ್ ನಿಮಿಷ ಇರ್ತೀನಿ ರೆವಲೇಷನ್ ಅಲ್ಲಿ ಥರ್ಡ್ ಚಾಪ್ಟರ್ 10th verse என் பொறுமையை குறித்து சொல்லிய வருஷத்தை நீ காத்துக் கொண்டபடியினால் பூமியின் குடியிருக்கிறவர்களை சோதிக்கும்படியாக பூச்சக்கரத்தின் மேலங்கும் ಕಾಲಂ ಅಂತ ಹೇಳ್ತಾರೆ ಗೊತ್ತಾ ಅದೇ ಶೋಧನೆ ಕಾಲ ಅಂತ ಹೇಳ್ತಾರಲ್ಲ ಪೀರಿಯಡ್ ಅದರ ಆ ಕಾಲ ಅಂತ ಹೇಳ್ಬೇಕ್ರೆ ಆಕ್ಚುಲಿ ಏನ್ ಹೇಳ್ತಾರೆ ಕ್ರೋನೋಸ್ ಅಂತ ಹೇಳ್ತಾರೆ ಕ್ರೋನೋಸ್ ಅಂತ ಹೇಳ್ಬೇಕ್ರೆ 1 year ಅಂತ ಮಟ್ಟ ಏನ್ ಹೇಳ್ತಾರೆ ಆ ಪದ ಬರ್ತಂತೆ ಸೇಮ್ ಆ ಪದಕ್ಕೆ ಯೂಸ್ ಮಾಡೋ ಪದನೇ ಇಲ್ಲಿ ಯೂಸ್ ಮಾಡ್ತಾರೆ ಏನಂದ್ರೆ 1 year ಅಂತಂದ್ರೆ ಎಷ್ಟು ಡೇಸ್ ಅಂದ್ರೆ ಬೈಬಲ್ ನೋಡ್ತೀರಿ 360 days ಅಂದ್ರೆ ಏನ್ ಹೇಳ್ತಾರೆ ದೇವರು 360 years ವೇಟ್ ಮಾಡ್ರಪ್ಪ ಪ್ರವಾದಿಗೆ ಒಂದಿನ ಅಂದ್ರೆ 1 ವರ್ಷದ ಮೇಲೆ ನೀವು 360 days ಏನ್ ಮಾಡಕ್ ಇವತ್ತಿಂದ ವೇಟ್ ಮಾಡಿ ಅಂತ ಹೇಳ್ತಾರೆ ಇದು ಯಾವಾಗಿಂದ ಅಂತಂದ್ರೆ ಮಾರ್ಟಿನ್ ಲೂಥರ್ ಅದರ ಏನ್ರಿ ತನ್ನ 95 thesis ಓದುವ ಸಭೆ ಡೋರ್ನ ಹೊಡೋರಲ್ಲ ಅಲ್ಲಿಂದ ಏನ್ ಹೇಳ್ತಾರೆ ದೇವರು ನೀನ್ 360 years ಏನ್ ಮಾಡ್ದು ನೀನು ವೇಟ್ ಮಾಡತ್ತದ್ರ 1517 ಅಲ್ಲಿ ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು ಹೋಗಿ ಬಾಗಿಲ್ ಮೇಲೆ ಹೊಡೋರು 95 thesis ಇವಾಗ ನೀವ್ ಹೇಳಿ 1517 ಇಂದ 360 ಕೂಡಿಸಿ ಎಲ್ಲಿಗೆ ಬರ್ತದೆ 1877 ಆಮೇಲೆ ನೆಕ್ಸ್ಟ್ ಯಾವ ಇಯರ್ 1878 ಅಲ್ಲಿ ಏನಾಯ್ತಂದ್ರೆ ಸತ್ತೋಗಿರೋಂತ ಎಲ್ಲಾ ದೇವ್ರ ಭಕ್ತರಿಗೆ ಅಂತ ಪುನರ್ತನ ಆಗೋದಿಕ್ಕೆ ಶುರು ಆಯ್ತು ನೋಡಿ ಎಲ್ಲಿ ಕೊಟ್ಟವ್ರೆ ಅಂದ್ರೆ ರೆವಲೇಷನ್ 14th chapter ಬನ್ನಿ ರೆವಲೇಷನ್ 14th chapter 8th verse ಓದಿ ನೋಡೋಣ ನೋಡ್ರ ಬಾಬೆಲಿನ ಮಹಾನಗರ ಬಿದ್ದಳು ಅಂತ ಏನ್ ಮಾಡ್ತಾರೆ ಅಂದ್ರೆ ಜಜ್ಮೆಂಟ್ ಏನಾಗೋಯ್ತು ಇವಾಗ ಅವ್ರೇನ್ ಕೇಳಿದ್ರು ದೇವ್ರ ಯಾವಾಗ ನ್ಯಾಯ ತಿರ್ಕೊಡ್ತೀಯಾ ಬ್ಯಾಬಿಲೋನ್ ಗೆ ಅಂತ ಅಂದ್ಬಿಟ್ಟು ಅಂದ್ರೆ ಜಜ್ಮೆಂಟ್ 1878 ಅಲ್ಲಿ ಬ್ಯಾಬಿಲೋನ್ ಗೆ ಬಂತು ದೇವ್ರ ಮೇಡ ಬ್ಯಾಬಿಲೋನ್ ರಿಜೆಕ್ಟ್ ಮಾಡ್ಬಿಟ್ರು ಅದೇ ಟೈಮ್ ಅಲ್ಲಿ 13th verse ಓದಿ ಇವಾಗ ಅಂತೀನಿ 12th verse 13th verse ಓದ ಅದಲ್ಲೇ ಅದೇ ಚಾಪ್ಟರ್ ಅಲ್ಲಿ 12th verse 13th verse ಇದೆಲ್ಲ 14th chapter 12th verse ತಾಳ್ಮೆ ಇದೆ ಅಂತಂದಲ್ಲ ಆ ತಾಳ್ಮೆಗೆ ಇಲ್ಲಿ ಉತ್ತರ ಹೇಳ್ತಾರೆ ಇಲ್ಲಿ ತಾಳ್ಮೆಗೆ ಇಲ್ಲಿ ರಿವಾರ್ಡ್ ಇದೆ ಅಂತ ಏನ್ ರಿವಾರ್ಡ್ ಅದು
ದೇವ್ರು ಯಾವ ರಿಜೆಕ್ಟ್ ಮಾಡ್ರೋ ಇವತ್ತಿನ ಕರ್ತನಲ್ಲಿ ಸಾಯಂತಾರೋ ಧನ್ಯವಂತರು ಭಾಗ್ಯವಂತರು. ಯಾಕಂದ್ರೆ ಅವ್ರ ನಿದ್ರೆ ತೀರಿತು, ಪ್ರಯಾಸ ಸಂಘಟನೆ ಬರ್ತಾರೆ ಅಂದ್ರೆ ಇಷ್ಟು ದಿನ ಸಭೆಯೆಲ್ಲ ನಿದ್ದೆ ಮಾಡ್ಬೇಕಾಯ್ತು ಮರಣದಲ್ಲಿ, ಅಂದ್ರೆ ಆ ಬಲಿಪೀಠಕ್ಕೆ ವೇಟ್ ಮಾಡ್ಬೇಕಾಯ್ತು. ಕಾನ್ಸಿಕ್ರೇಷನ್ ಮುಗಿಸಿದ ಮೇಲೆ ದೇವರೇ ನಮ್ಗೆ ಯಾವ ಪುನರ್ತನ ಕೇಳಬೇಕಾಯ್ತು, ಇನ್ ಮೇಲೆ ಕೇಳಂತ ಅವಶ್ಯಕತೆ ಇಲ್ಲ. ನೀವು ಓಟ ಓಡ್ ಮುಗಿಸಿದ ತಕ್ಷಣ ಸ್ಪಾಟ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಮೊದಲನೇ ಪುನರ್ತನ ಏನ್ ಮಾಡ್ತಾರೆ, ನಿಮ್ಗೆ ರಿವಾರ್ಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಫಲ ಬಂದ್ಬಿಡ್ತಲ್ಲಿ. ಅಲ್ಲ ಅದೇ ಹೇಳ್ತಾರೆ ದೇವರು ವೈಟ್ ರಾಕ್ ಹೋಗ್ಬಿಟ್ಟು ವೇಟ್ ಮಾಡಿದ್ದು. ಎಲ್ಲಿ ನಿಮ್ಮಿನ ಸಹೋದರಿ ಇದಾರ ಜೊತೆಗೆ ಜೊತೆಗಾರರು ಏನಾಗ್ಬೇಕು ಇವಾಗ ಏನಾಗ್ಬೇಕು ಆ ವಚನ ಇನ್ಸಿ ಓದಿದ್ದೀನಿ. ಇವಾಗ ಪ್ರಕಟಣೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನ ಇನ್ನೊಂದ್ಸಿದಿ ಓದಿ ನೋಡೋಣ. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆ ಆಗಬೇಕು. ಯಾವ ತರ ಕೊಲೆ ಆಗ್ಬೇಕು? ನಿಮ್ಮ ಹಾಗೆ ಅದರ ಇಷ್ಟ ಬಂದಂಗೆ ಕೊಲೆ ಆದ್ರೆ ಆಗಲ್ಲ. ಅವ್ರ ಹೆಂಗಪ್ಪ ಕೊಲೆ ಹೊಂದಿದ್ದವ್ರು? ಅವ್ರ ಹೆಂಗ ಸತ್ರ ಪೀಟರ್ ಫಸ್ಟ್ ಪೀಟರ್ ಫೋರ್ತ್ ಚಾಪ್ಟರ್ 15th ವರ್ಸ್ ನಾವು ಏನ್ ನೋಡಿದ್ರಿ, ಸೆಕೆಂಡ್ ಚಾಪ್ಟರ್ ನೋಡಿದ್ರಿ ಅಲ್ವ, ಏನೋ 19, 20, 21. ಇವಾಗ ಫೋರ್ತ್ ಚಾಪ್ಟರ್ 15th ವರ್ಸ್. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು ಕಳ್ಳನು ದುಷ್ಟನು ಪರ ಕಾರ್ಯಗಳಲ್ಲಿ ತಲೆ ಹಾಕುವವನಾಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ನೋಡ್ರ ಹೇಳ್ತಾರೆ ಈ ತರ ಎಲ್ಲ ಸಾಯ್ಬಾರ್ದು. ಅದರ ಯಾತರ ಸಾಯ್ಬಾರ್ದು? ಒಬ್ಬನು ಏನ್ರಿ ಕೊಲೆ ಪಾತಕನು ಕಳ್ಳನು ಆಮೇಲೆ ದುಷ್ಟನು ಆಮೇಲೆ ಪರಾಚಾರಿಗಳು ಏನ್ ಮಾಡೋದು ತಲೆ ಹಾಕೋದು ಅದರ ಬಿಸಿ ಬಾಡಿ ಅದರ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನ್ ಮಾಡೋದು ಅದರ ಅದಕ್ಕೆ ಅಂತ ವಿಚಾರ ತಲೆ ಹಾಕ್ದಿರಾ ಆಮೇಲೆ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಆಗಬಾರದು ಆಮೇಲೆ ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ. ನೋಡ್ರ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ನಾಚಿಕೆನೆ ಪಡಂತ ಅವಶ್ಯಕತೆ ಇಲ್ಲ ಅಲ್ವರ. ಯಾಕಂದ್ರೆ ಈ ತರ ಸಫರ್ ಮಾಡ್ತಾರೆ ನಾವು ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ಓ ನಮ್ಮ ಶಿರ ಏನಾಗಿದೆ ತಲೆ ಕಟ್ಟಾಗಿದೆ ಅಂತ ಅರ್ಥ. ನಾವು ಯಾರ ತಲೆ ಇಟ್ಕೊಂಡಿದೀರಿ ಅಂತ ಕ್ರಿಸ್ತನ ತಲೆಗೆ. ಈ ತರ ಇದ್ರೇನೆ ನಮಗೇನಂಗ್ರೆ ಕಿರೀಟ. ಅದಕ್ಕೆ ಇಂಥ ಕ್ಲಾಸ್ ಆಫ್ ಪೀಪಲ್ ನ ಸೆಲೆಕ್ಷನ್ ಮಾಡೋವರೆಗೂ ಧೈರ್ಯ ಮಾಡ್ಬಿಟ್ಟವ್ರೆ ವೆಯ್ಟ್ ಮಾಡೋಣ ಮಾಡೋದು. ಇವಾಗ ಇದೇ ನೋಡ್ಬೇಕ್ರೆ ಆರನೇ ಒಂದು ಏನ್ರಿ ಮುದ್ರೆ ಹೊಡಿಬೇಕಾರೆ, ಸಾರಿ ಐದನೇ ಒಂದು ಮುದ್ರೆ ಹೊಡಿಬೇಕಾರೆ ಆಗಿರತ್ತೆ ಕ್ರಿಯೆ. ಕರೆಕ್ಟಾ? ಸರಿ, ಇವಾಗ ನಾವೇನ್ ನೋಡೋಣ ನೆಕ್ಸ್ಟ್ ಇನ್ನೊಂದು ಏನ್ರಿ ಮುದ್ರೆ ಇದೆ. ಎಷ್ಟನೇ ಮುದ್ರೆ? ಆರನೇ ಮುದ್ರೆ. ನಾವು ನೋಡಲ್ಲ ಏನೋ, ನಾವು ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಬೇಕು ಮುದ್ರೆಗಳಿಗೆ. ಏನ್ ನೋಡಿದ್ರೆ ಮೊದಲು ನಾಲ್ಕು ಮುದ್ರೆ ಒಟ್ಟಿಗೆ ಓದ್ಬೇಕು, ಆಮೇಲೆ ಐದನೇದು ಆರನೇದು ಒಟ್ಟಿಗೆ ಓದ್ಬೇಕು, ಆಮೇಲೆ ಏಳನೇದು ಕೊನೆಗೆ ಓದ್ಬೇಕು. ಯಾಕೆ ಅಂದ್ರೆ ಈ ಆರನೇ ಮುದ್ರೆ ಆದ್ಮೇಲೆ ಏಳನೇ ಅಧಿಕಾರ ಅಂದ್ಬಿಟ್ಟು ಸೆಂಟ್ರಲ್ ಆಗಿದ್ದಾರೆ ಕೊಡಿದಾರೆ. ಏನೋ ಲ್ಯಾಕ್ ಅಂಡ್ ಫಂಡ್ ಸೆಲೆಕ್ಷನ್ ಬಗ್ಗೆ ಕೊಡಿದಾರೆ ಅಲ್ಲಿ ಅದ್ರ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅದು ಏಳನೇ ಮುದ್ರೆ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾವು ಆತನ ಏಳನೇ ಮುದ್ರೆ ಆಮೇಲೆ ನೋಡೋಣ. ಇವಾಗ ಬರೀ ಆರನೇ ಮುದ್ರೆ ಓದೋಣ ನಾವು ಅಂತೀರಿ. ಇಲ್ಲಿ 12th ವರ್ಸಿನ ಓದ್ಕೊಂಡ್ ಬಂದಿತೀನಿ. ನೋಡ್ರ ಆತನು ಆರನೇ ಮುದ್ರೆಯನ್ನು ಒಡೆಯೋದನ್ನೇ ಮಾಡಂತೆ ಕಂಡರು. ಅದರ ಇವಾಗ 6th ಸೀಲ್ ಅದರ ಓಪನ್ ಮಾಡ್ತಾರೆ. ಅದೇನರ್ಥ? ಈ ಸೀಲ್ ಎಲ್ಲ ಬಿಡಿಸಿ ಬಿಡಿಸಿ ಇದ್ ಮಾಡ್ತಿರ್ಬೇಕಾರೆ ಸಭೆಯೊಳಗೆ ನಡೀತಾರಂತ ಎಲ್ಲಾ ಕೆಲಸಗಳಿರ್ತೀವಿ. ಇವಾಗ ಬಹಿರಂಗವಾಗಿ ಏನಂತೀವಿ ಇವಾಗ ಸಭೆಗೆ ಗೊತ್ತಾಗ್ತಾ ಇದೆ ಅದರ ಏನ್ ನಡೀತಿದೆ ಅಂತಂದ್ಬಿಟ್ಟು ರಹಸ್ಯವಾಗಿರೋದಿಲ್ಲ ಇವಾಗ ಬೈಲ್ಗೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಚರ್ಚ್ ಇಷ್ಟ ಏನಪ್ಪ ಆಯ್ತು ಅಂತಂದ್ಬಿಟ್ಟು ದೇವ್ರ ಮಕ್ಳಿಗೆ ಏನ್ ಮಾಡೋದು ದೇವ್ರು ತಿಳಿಸ್ಕೊಡ್ತಾರ ಏನಾಯ್ತಂತ ಇಲ್ಲಿ. ನೋಡ್ರ ಭಯಂಕರ ಭೂಕಂಪ ಫಸ್ಟ್ ಆಯ್ತಂತೆ ಅದರ. ಅದ್ರ ಇದ್ ನೋಡಕ್ ಹೆಂಗಿದೆ ಇಲ್ಲ ಏನಂತ ಒಂದು ಒಳ್ಳೆ ಟ್ರಾಜಿಡಿ ಫಿಲ್ಮ್ ಮಾಡಬೇಕು. ಭೂಕಂಪ ಆಯ್ತು, ನೆಕ್ಸ್ಟ್ ಏನಾಯ್ತಂತೆ? ಸೂರ್ಯನು ಕರಿ ಕಂಬಳಿ ಅಂತ ಏನಾಗ್ಬಿಡ್ದು ಕಪ್ಪಾಗೋಯ್ತು. ಆಮೇಲೆ ಚಂದ್ರ ಏನಾಗ್ಬಿಡ್ತದೆ ಫುಲ್ ಮೂನ್ ರಕ್ತದ ರಕ್ತದಂತೆ ಆಗ್ಬಿಡ್ತದೆ. ಇವಾಗ ನಾವ್ ಏನ್ ವ್ಯವಸ್ಥೆ ಮಾಡ್ಬೇಕು? ಈ ವಚನ ಹೋಗಿದ ತಕ್ಷಣ ನಿಮ್ಗೆ ತಲೆಗೆ ಏನ್ ಕರ್ತ ಬಂದಿರ್ತಾರೆ? ಸೂರ್ಯ ಯಾರು ಚಂದ್ರ ಯಾರು? ಮೈಂಡ್ ಅಲ್ಲಿ ಸೂರ್ಯ ಹಿಂಗೆ ನೋಡ್ತಾನೆ ಟಕ್ಕಂತ ಅವ್ನು ಗೋಣಿ ಚೀಲ ಹಾಕ್ದಂಗೆ ಆಗ್ಬಿಡ್ತಾರೆ ಅಲ್ರ. ಚಂದ್ರ ಏನಾಗಿದೆ ರಕ್ತ ತರ ಇವೆಲ್ಲ ಇಮ್ಯಾಜಿನೇಷನ್ ಮಾಡ್ತೀರ ಇಲ್ವ? ತಾಟ ಬಂದಿತ್ತಲ್ಲ ಬರ್ಬೇಕು ಅದೆಲ್ಲ. ಅವನು ನೆಕ್ಸ್ಟ್ 13th ವರ್ಸ್ ಆಮೇಲೆ ಓಕೆ ಓಕೆ ಓದಿ. ನಕ್ಷತ್ರಗಳು ಏನಾಯ್ತು ಅದು ಎಲ್ಲಿ ಬಂತು? ಓದಿ ಓದಿ ಓದಿ. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾರ್ಯಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದಂತೆ ಅದರ ನೋಡಿ ಏನೆಲ್ಲ ಸಿಂಬಲಿಕ್ ಲ್ಯಾಂಗ್ವೇಜ್. ನೆಕ್ಸ್ಟ್ ನೋಡಿ ಅಂತೀರಿ 14th ವರ್ಸ್. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು ಹೋಗ್ಬಿಡ್ತಂತಪ್ಪ ಅದ ಹೆಂಗಿದೆ ಎಳೆ ಮಕ್ಳಿಗೆ ಕತೆ ಹೇಳಿದಾಗ ನಮ್ಗೆ ಏನೂ ಅರ್ಥ ಆಗಲ್ಲ. ಸರಿ ಇವಾಗ ನೋಡೋಣ ಸಿಂಪಲ್ ಏನ
ಫಸ್ಟ್ ಏನ್ ಹೇಳ್ತಾರೆ, ಭೂಮಿ ಏನಾಯ್ತು, ಭೂಮಿ ಭಯಂಕರ ಭೂಕಂಪ ಆಯ್ತು ಅಂತ ಹೇಳ್ತಾರೆ. ಇವಾಗ ಭೂಕಂಪ ಅಂದ್ರೆ ಭೂಮಿ ಅಂದ್ರೆ ಏನ್ ನಮ್ಗೆ ಚೆನ್ನಾಗ್ ಗೊತ್ತು, ಭೂಮಿ ಅಂದ್ರೆ ಏನ, ಭೂಮಿ ಅಂದ್ರೆ ನಮ್ಮ ಸಾಮಾನ್ಯಕ್ಕೆ ಕೇಳ್ತಾರೆ ಸಿಸ್ಟಮ್ ಸೊಸೈಟಿ ತರ ಹೇಳೋದು. ಅಂದ್ರೆ ಯಾವಾಗ ಈ ಪೀರಿಯಡ್ ಅಂತ ಶುರು ಆಯ್ತು ಅಂದ್ರೆ ಭೂಮಿಯಲ್ಲಿ ಭಯಂಕರ ಒಂದು ಏನಂತಾರೆ, ಒಂದು ಭೂಮಿ ಭೂಮಿ ಭೂಕಂಪ ಆಯ್ತು ಅಂದ್ರೆ ಭೂಮಿ ಒಡಿತು ಅಂದ್ರೆ ಏನಾಗ್ಬಿಡ್ತು, ಬೇರೆ ಬೇರೆ ಆಗ್ಬಿಡ್ತು, ಬಿಡಿ 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 ಆಗ್ಬಿಡ್ತು ಅಂತ ಹೇಳ್ತಾ ಇದಾರೆ. ಭೂಕಂಪ ಅದೇ ಅದರ ಏನಂತಾರೆ, ಇರಂತ ಭೂಮಿ ಏನಾಗ್ಬಿಡ್ತಾರೆ, ಪಾರ್ಟ್ ಪಾರ್ಟ್ಸ್ ಆಗಿ ಏನಾಗ್ಬಿಡ್ತದೆ, ಡಿವೈಡ್ ಆಗ್ಬಿಡ್ತದೆ. ನಾವು ಏನಂತ ಅಂದ್ರೆ ಆ ಕಾಲದಲ್ಲಿ ಏನೋ ಒಂದು ರೆವಲ್ಯೂಷನ್ ನಡೆದಿದೆ, ಅದರಿಂದ ಎಫೆಕ್ಟ್ ಹೆಂಗಿದ್ದಾರೆ ಸೊಸೈಟಿ ಏನಾಗ್ಬಿಡ್ತು, ಚದುರೋಗ್ಬಿಡ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರೆ. ಏನಪ್ಪಾ ಆಯ್ತು ಅಂತಂದ್ರೆ, ಇದು ಯಾವಾಗ ಅಂತಂದ್ರೆ ಫ್ರೆಂಚ್ ರೆವಲ್ಯೂಷನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ. ಅಸಲ್ ಹೇಳ್ತಾರ ಫ್ರೆಂಚ್ ರೆವಲ್ಯೂಷನ್ ಹೆಂಗಾಯ್ತು ಅಂತಂದ್ರೆ, ಆ ಫ್ರೆಂಚ್ ರೆವಲ್ಯೂಷನ್ ಎಫೆಕ್ಟ್ ಏನ್ ಮಾಡದಂತ ಇಲ್ಲಿ ಇಲ್ಲಿ ಕೊಡದಂತಂದ್ರ ಕೊಟ್ಟ. ಆ ಫ್ರೆಂಚ್ ರೆವಲ್ಯೂಷನ್ ಆಯ್ತ ತಕ್ಷಣ ಇಡೀ ಫ್ರಾನ್ಸ್ ಇಡೀ ರೋಮ್ ಏನಾಗ್ಬಿಡ್ತದೆ, ಎಲ್ಲ ಎಲ್ಲ ಚಿಂದಿ ಚಿಂದಿ ಚಿದ್ದು ಚಿದ್ದು ಚದುರೋಗ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಏನಾಗ್ಬಿಡ್ತದೆ ಅಲ್ಲಿ ಅಲ್ಲ ಆಗ್ಬಿಡ್ತಂತೆ ಅಲ್ಲರ. ಅದಕ್ಕೆ ನೋಡಿರ್ತೀನಿ, ಇದು ಯಾವಾಗಿದೆ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಬಂದ್ಬಿಟ್ಟು ಈ ಪೊಸಿಷನ್ ಬಿಡ್ತಾನ ಅದರ ಮಾರ್ಟಿನ್ ಲೂಥರ್ ಆಗಿದ್ಮೇಲೆ ಅವಾಗ ಆಗಿರೋಂತ ಕೆಲಸ ಹೆಂಗ್ ಮಾಡ್ತಾರೆ, 1798 ಮತ್ತೆ 99 ಏನಾಗಿರುತ್ತೆ ಕೆಲಸ ಅಂತ ಹೇಳ್ತಾರೆ. ಸರಿ, ಅವನ ಎಫೆಕ್ಟ್ ಏನಾಯ್ತು ಅಂತಂದ್ರೆ ಸೊಸೈಟಿ ಏನಾಗ್ಬಿಡ್ತು, ಟೋಟಲ್ ಆಗಿ ಟೋಟಲ್ ಆಗಿ ಡಿಸಾಲ್ವ್ ಆಗೋಯ್ತು, ಭಯಂಕರ ಆಗ್ಬಿಟ್ಟು ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟು ಎಲ್ಲ ಸಪರೇಟ್ ಆಗ್ಬಿಟ್ರು. ಆಮೇಲೆ ನೋಡಿ ಏನಂತ, ಸೂರ್ಯ ಏನಾಯ್ತಂತೆ, ಚಂದ್ರ ರಕ್ತತರ ಆಗುತ್ತೆ, ನಕ್ಷತ್ರಗಳೇನಾಗ್ಬಿಡ್ತು ಬಿಡೋಗ್ಬಿಟ್ಟು ಹೇಳ್ತಾರೆ. ಇವಾಗ ನಾವು ಸಾಮಾನ್ಯವಾಗಿ ಸೂರ್ಯ ಚಂದ್ರ ನಕ್ಷತ್ರ ಅಂದ್ರೆ ಯಾರು ಕಂಪೇರ್ ಮಾಡ್ತೀರಿ, ಸತ್ಯ, ವೆರಿ ಗುಡ್. ಆಮೇಲೆ ಚಂದ್ರ ಅಂದ್ರೆ ಹಳೆ ಒಡಂಬಡಿಕೆ ಅಲ್ವಾ. ಇವಾಗ ಹೆಂಗೆ ಸೂರ್ಯ ಇಲ್ದ್ರ ಚಂದ್ರನ್ಗೆ ಬೆಳಕೆ ಇಲ್ವಾ, ಹೊಸ ಒಡಂಬಡಿಕೆ ಅಂದ್ರೆ ಹಳೆ ಒಡಂಬಡಿಕೆ ಇಲ್ಲ ಬೆಳಕೆ ಇಲ್ಲದ. ಇನ್ನೊಂದು ಆ್ಯಂಗಲ್ ಇದೆ ಬೈಬಲ್ ಅಲ್ಲಿ, ಅದರ ಇದೇ ತರ ಒಬ್ರು ಕನಸು ನೋಡಿದ್ರು ಅರ, ಸೂರ್ಯ ಚಂದ್ರ ನಕ್ಷತ್ರಗಳು ಯೋಸಫ್ ಕನಸು ನೋಡೋರ. ಜೆನೆಸಿಸ್ 39 ಚಾಪ್ಟರ್ ಬರ್ತಾರೆ, ವಚನ ಬರ್ಕೊಳ್ಳಿ, 37 ಚಾಪ್ಟರ್ 9 and 10 ಓದಬೇಕಾಗಿಲ್ಲ, ಜೆನೆಸಿಸ್ 37 9 and 10 ಓಕೆನಾ. ಅಲ್ಲಿ ಆ ಕನಸಿಗೆ ಏನ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ, ಏನ್ ಅರ್ಥ ಕೊಡ್ತಾರೆ ಅಲ್ಲಿ, ತಂದೆ ತಾಯಿ ಅದರ ಸಹೋದರಗಳು ಅದರ. ಹಂಗಾದ್ರೆ ಏನಂತಾರೆ ದೊಡ್ಡವರು ಅದಕ್ಕಿನ ಅಯ್ಯಾರಿಕೆ ಹಂಗೆ ಅದರ ಮನೆ ಇಂತ ಹಿರಿಯರು ಅದರ ಆ ಆರ್ಡರ್ ಏನ್ ಮಾಡ್ತಾರೆ ಇವಾಗ ಕೊಡ್ತದ್ರ. ಇವಾಗ ಈ ಆಂಗಲ್ ತಗೊಂಡ ಅಂತಂದ್ರೆ ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಫೀಲ್ಡ್ ಅಲ್ಲಿ ಬಂದ್ರು ಪಿಕ್ಚರ್ ಅಲ್ಲಿ ಬಂದ್ರು ಏನಾಯ್ತು ಅಂತಂದ್ರೆ, ಆವಾಗ ಇದ್ರು ನೋಡಿ ಸೂರ್ಯನ ತರ ಪ್ರಕಾಶವಾಗಿದ್ದವರು, ಚಂದ್ರನ ತರ ಇದ್ದವರು, ನಕ್ಷತ್ರ ತರ ಇದ್ದವರು, ಎಲ್ಲಾ ಕಥೆ ಏನಾಗೋಯ್ತು, ಚಾಪ್ಟರ್ ಎಲ್ಲ ಮುಗಿದೋಯ್ತು. ಏನಪ್ಪಾ ಆಯ್ತು ಅಂತಂದ್ರೆ, ಅವಾಗ ಪೇಪರ್ ಸಿಸ್ಟಮ್ ಏನಾಗ್ತಿತ್ತು, ಪೋಪ್ ಇದ್ರು, ಪೋಪ್ ಹೆಂಗಿದ್ರು, ಸೂರ್ಯನ ತರ ಏನಾಗಿದ್ರು ಕೂತಿದ್ರು, ಅವರೇ ಗಾಸ್ಪಲ್ ಅಂದ್ರೆ ಅವ್ರು ಇನ್ನೊಂದು ಗಾಸ್ಪಲ್ ಏನ ಬಿಟ್ಟು ಅವ್ರು ಹೇಳಿದ್ದೆ ವೇದವಾಕ್ಯ ಅವ್ರು ಹೇಳ್ದಂಗೆ ಏನ್ ಮಾಡ್ಬೇಕು ಇವಾಗ ನಡೀಬೇಕಾದ್ರ. ಅದಕ್ಕೆ ಅವ್ರು ಹೆಂಗಿದ್ರು ಅಂತಂದ್ರೆ ಅವರೇ ನ್ಯೂ ಟೆಸ್ಟ್ಮೆಂಟ್ ತರ ಇದ್ದಿದ್ದು, ನ್ಯೂ ಟೆಸ್ಟ್ಮೆಂಟ್ ಎಲ್ಲ ಬಿಡಿ ಅವಾಗ ಅಂದ್ರೆ ಏನೋ ಪೋಪ್ ಹೇಳಿದ್ದೆ ಏನ್ರಿ ಇವಾಗ ಅವ್ರ ದೇವ್ರ ವಾಕ್ಯ ಅದೇ ಬೈಬಲ್ ಅಷ್ಟೇ ಅದರ. ಆಮೇಲೆ ಚಂದ್ರ ಅಂದೇನು, ಇವ್ರು ಯಾವ್ದಾದ್ರಿಗೆಲ್ಲ ಬೆಳಕು ಕೊಡೋರು ಅದೇನ್ರಿ ಇವಾಗ ಅಂದ್ರೆ, ಇವ್ರು ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟ ಕೆನಾನ್ಸ್ ಅಂತ ಹೇಳ್ತಾರ, ರೋಮನ್ ಕ್ಯಾಥಲಿಕ್ ಕೆನಾನ್ಸ್ ಅಂತ ಹೇಳ್ತಾರ, ರೆಸೊಲ್ಯೂಷನ್ಸ್ ಗಳು, ಥಿಯರಿಗಳು, ಅದರ ಆಮೇಲೆ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅದರ, ಆತರ ಸೆಟ್ ಆಫ್ ರೂಲ್ಸ್ ಇದೆ ಗೊತ್ತಾ, ಅದೇ ಏನ್ರಿ ಅಂದ್ರೆ ಇವಾಗ ಚಂದ್ರ ಇದ್ದಂಗೆ ಅದರ, ಇವ್ರು ಹೇಳಿದ್ದೆ ನಡೀಬೇಕಲ್ಲಿ ಅದರ, ಅದೇ ನೋಡ್ಬೇಕು ಬೈಬಲ್ ಹೇಳಿದ್ದೇನ್ ಮಾಡಕಲ್ಲಿ ಆವಾಗ ಅದು ಪ್ರತಿಬಿಂಬಿಸೋದು. ಇವಾಗ ಏನಾಯ್ತು ಅಂತಂದ್ರೆ, ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಹೋಗ್ಬಿಟ್ಟು ಏನ್ರಿ ಪೋಪ್ ಮೇಲೆ $10 million ಟ್ಯಾಕ್ಸ್ ಹಾಕ್ತಾ ನೋಡ್ರಿ ಅಂತೀನಿ, ಅವಾಗ ಪೋಪ್ ಪಯಾ 6 ಅಂತಂದ್ಬಿಟ್ಟು ಅವ್ಗೆ ಕಟ್ಟಕ್ ಆಗಲ್ಲ ಇದು ಬರ್ದ್ರೆ. ಅಸಲ್ ಹೇಳ್ತಾರೆ ಇಲ್ಲಿ ಫೋರ್ತ್ ವಾಲ್ಯೂಮ್ ಹೇಳ್ತಾರೆ ಅಂದ್ರೆ, ಅವಾಗ ಪೋಪ್ ಪಯಾ 6 ಏನ್ ಮಾಡ್ತಾನೆ, ನೆಪೋಲಿಯನ್ ಬರ್ಬಿಟ್ಟು ಎಳ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಟ್ಟು ನೆಪೋಲಿಯನ್ ಬರ್ಬಿಟ್ಟು ಫಸ್ಟ್ ಟ್ಯಾಕ್ಸ್ ಏನ್ ಮಾಡ್ತಾನೆ ಹತ್ರ ಬಲವಂತ ಕಿಟ್ಕೊಂತಾನೆ, ಕಿಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಸೀದಾ ತಗೊಂಡ್ಬಿಟ್ಟು ಅವ್ರನ್ನ ಜೈಲಿಂದ ಜೈಲ್ಗೆ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಕೊನೆಗೆ ಜೈಲಲ್ಲಿ ಏನ್ ಮಾಡ್ತಾರೆ ಮನುಷ್ಯ ತಿಳ್ಕೊಂಡ್ಬಿಡ್ತಾರೆ. ಅವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ, ಓ ಪೋಪ್ ಕಿನ್ನ ಅಧಿಕಾರ ಇಲ್ಲ, ಪೋಪ್ ಕ ನಿಜವಾದ ಪವರ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಗ್ಬಿಡ್ತು ಅಂದ್ರೆ, ಆ ಪೋಪ್ ಇದ್ದಂತ ಸೂರ್ಯನ ತರ ಇರೋಂತ ಒಂದು ಬ್ರೈಟ್ನೆಸ್ ಪ್ರಕಾಶ ಹೆಂಗೆ ಜನಗಳಿಗೆ ಪ್ರಭಾವ ಕೊಡ್ತಾ ಇದ್ನ, ಏನಾಗುತ್ತೆ ಇವಾಗ ಸೀದಾ ಒಂದು ಎಂತ ಸ್ಯಾಕ್ ಕ್ಲಾತ್ ಗೋಣಿಚೀಲ ಮೇಲೆ ಹಾಕಿ ಮಾಡ ಮುಚ್ಚಿದಂಗೆ ಆಗುತ್ತೆ. ಅಂದ್ರೆ ಪ್ರಕಾಶನ ಇವಾಗ ಎಷ್ಟು ಎಫೆಕ್ಟ್ ಇತ್ತೋ ಇವಾಗ ಇನ್ಮೇಲಿನ ಎಫೆಕ್ಟ್ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ 1799 ಇಂದ ಪೋಪ್ ಇದಾರೆ, ಹೆಂಗವ್ರೆ ಅಂದ್ರೆ ಡಮ್ಮಿ ತರ ಅವ್ರೆ ಐತ ಸೂರ್ಯ ಐತೆ, ಅದು ಸೂರ್ಯನಿಲ್ಲ ಮೊದಲೇ ಅಂತ ಪವರ್ ಇಲ್ಲ. ಅಂದ್ರೆ ಚಂದ್ರ, ಚಂದ್ರ ಏನೋ ರೋಮನ್ ಕ್ಯಾಥಲಿಕ್ ಕಲಿತಾರ, ಸೋ ಕಾಲ್ಡ್ ಕೆನಾನ್ಸ್ ಅಂತ ಹೇಳ್ತಾರೆ ಯಾರ ಪಕ್ಕ ಆರ್ಥೋಡಾಕ್ಸ್ ರೋಮನ್ ಕ್ಯಾಥಲಿಕ್ ಅಂದ್ರೆ ಗೊತ್ತಿರ್ತಾರೆ ಅದರ ಏನು ರೋಮನ್ ಕ್ಯಾಥಲಿಕ್ ಅಲ್ಲಿ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಅದರ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಮಾಡ್ಬೇಕು ಅವ್ರಲ್ಲ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಏನಿದೆ, ಎಲ್ಲ ಎಲ್ಲ ರೂಲ್ಸ್ ಏನಾಗಿದೆ, ರೂಲ್ಸ್ ಬುಕ್ ಐತೆ ಅವ್ರ ಹತ್ರ ಅದರ. ಇದೆಲ್ಲ ಏನಾಗ್ಬಿಡ್ತಾವ, ಇದ್ಗೆ ಏನಾಗ್ಬಿಡ್ತಾರೆ ಟೋಟ್ಲಿ ಟೋಟಲಿ ರಕ್ತಭರಿತವಾಗಿ ಆಗ್ಬಿಡ್ತು ಅಂದ್ರೆ ಅದನ್ನೇ ಕೊಟ್ಟಿರೋದು ಅದರ. ಯೇಸು ಕ್ರಿಸ್ತನ ನಾಮ ಹೇಳಿದ್ರೆ ಅವ್ನು ಹಿಂಸೆ ಕೊಡ್ಬೇಕು, ಹಿಂಗ್ ಕೊಡ್ಬೇಕು, ಹಂಗ್ ಕೊಡ್ಬೇಕು ಅಂತ ಬಿಡ್ತಾರೆ. ಇವನ್ ಏನಾಗ್ಬಿಡ್ತಾವ, ಎಲ್ಲ ರಕ್ತ ತರ ಏನಾಗ್ಬಿಡ್ತಾವೆ, ಹಂಗೆ ಮಾರ್ಪಾಡು
ಮಾರ್ಪಾಡಾಗಿತ್ತು. ಯಾವಾಗ ಹಿಂಗಾಯ್ತೋ ನಕ್ಷತ್ರಗಳೇನಾದ್ರು ಎಲ್ಲರ ಊದ್ರು ಬಿದ್ದೋಂಗೆ ಅದರ ಯಾರು ನಕ್ಷತ್ರಗಳು ಅಂತಂದ್ರೆ ನಾವು ನೋಡ್ತೀವಿ ಫಿಲಮ್ ಸ್ಟಾರ್ಸ್ ಸ್ಕೋ ಸ್ಟಾರ್ ಆ ಕಲ್ಲಲ್ಲಿ ಸ್ಟಾರ್ಗಳು ತರಿದ್ದವ್ರು ಯಾರು ಅಪೋಸಿಟ್ ಆ ಕಲ್ಲಲ್ಲಿ ಪೇಪರ್ಸ್ ಕಲ್ಲಲ್ಲಿ ಲೀಡರ್ಗಳು ಆ ಕಾಲದಲ್ಲಿ ಇದ್ದಲ್ಲ ಫಾಸ್ಟ್ ಟೀಚರ್ಗಳು ಇವರೇ ಫಾದರ್ ಫಾದರಿಗಳಂತೆ ಆಮೇಲೆ ಪ್ರೀಸ್ಟ್ಗಳಂತೆ ಅದರ ಸೇಂಟ್ಸ್ಗಳಂತೆ ಡಿನಾಮಿನೇಷನ್ ಇದ್ರಲ್ಲ ಇವರೆಲ್ಲ ಹೇಗಿರುತ್ತೆ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳ ತರ ಇದ್ದವರು ಇವರೆಲ್ಲ ಏನಾಗ್ಬಿಟ್ರಲ್ಲ ಓ ಸೂರ್ಯನೇ ಬಿದ್ದ ತಕ್ಷಣ ತಂದೆನೇ ಬಿದ್ದ ತಕ್ಷಣ ತಾಯಿನೇ ಬಿದ್ದ ತಕ್ಷಣ ಮಕ್ಕಳುಗಳಿಗೇನಿಲ್ಲ ಬೆಲೆನೇ ಇಲ್ಲ ಚಿಕ್ಕ ಚಿಕ್ಕ ಕಾರ್ಡಿನಲ್ಸ್ ಪೋಪು ಬಿಷಪ್ ಬಿಷಪ್ ಎಲ್ಲ ಏನಾಗ್ಬಿಟ್ರಲ್ಲ ಟೋಟಲ್ ಎಲ್ಲ ಎಲ್ಲ ಅಡ್ರೆಸ್ಗೆ ಇಲ್ಲ ಹೆಂಗ್ ಬಿದ್ದೋದ್ರು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿಂತೀನಿ ಹೆಂಗ್ ಬಿದ್ರು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಅಲ್ಲಿ ಹತ್ತಿ ಮರವು ನೋಡಿ ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಕಾಯಿಗಳನ್ನ ಉದುರಿಸುವ ಪ್ರಕಾರ ಹೇಳ್ತೇವೆ ಬಿದ್ದೋಯ್ತು ಅಂತ ಹೇಳ್ತಾರ ಏನಪ್ಪ ಇದು ಅಂತಂದ್ರೆ ಹತ್ತಿ ಮರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ಅಂದ್ರೆ ಹತ್ತಿ ಮರ ಬಿಟ್ಟು ವರ್ಷಕ್ಕೆ ಮೂರ್ ಸತಿ ಹಣ್ಣು ಕೊಡ್ತಾರಂತೆ ಅದರ ಯಾವಾಗ ಫಸ್ಟ್ ಹಣ್ಣು ಕೊಡೋದಂದ್ರೆ ಫಸ್ಟ್ ಹಣ್ಣು ಕೊಡೋಕೆ ಬಿಡೋದು ಯಾವಾಗ ಅಂತಂದ್ರೆ ಮೊದಲು ಮೊದಲು ಹೂವು ಬಿಡ್ಬೇಕಾದ್ರೆ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಹೂವು ಬಿಟ್ಬಿಟ್ಟು ಅವಾಗ ಚಿಕ್ಕ ಚಿಕ್ಕದಾಗೆ ಏನಂತಾರೆ ಒಂದು ಒಂದು ಎಳೆ ಹಣ್ಣುಗಳು ಏನ್ ಮಾಡ್ತಾರೆ ಬಿಡ್ತಾ ಅಂತಂದ್ರೆ ಅದು ಹೆಂಗಿರ್ತಾರೆ ತುಂಬಾ ಟೆಂಡರ್ ಆಗಿರ್ತಾರಂತೆ ಅದು ಆಕ್ಚುಲಿ ಒರಿಜಿನಲ್ ಫ್ರೂಟ್ ಅಲ್ವಾ ಅಂತ ಹೇಳಿದ್ರು ಅದು ಜಸ್ಟ್ ಹೇಳಿದ್ರೆ ಸ್ವಲ್ಪ ದಿನ ಬರ್ತದೆ ಆಮೇಲೆ ಸುಮ್ಮನೆ ಗಾಳಿ ಬಂದು ಬೀಸಿದ್ರೆ ತಮ್ಮ ತಮ್ಮ ಏನ್ಬಿಡ್ತದೆ ಬಿದೋಗ್ಬಿಡ್ತದೆ ಅದು ಏನಂತ ಒಂದು ಒಂದು ಬಿಗಿಯಾಗಿರುವಂತ ಹಣ್ಣಲ್ಲ ರೈಪ್ ಫ್ರೂಟ್ ಅಲ್ಲ ಒರಿಜಿನಲ್ ಫ್ರೂಟ್ ಅಲ್ಲ ಅಂತಂದ್ರ ಇದಾಗಿದ್ಮೇಲೆ ಇನ್ನೊಂದು ಟೂ ತ್ರೀ ಮಂತ್ಸ್ ಬಿಟ್ಬಿಟ್ಟು ಇನ್ನೊಂದು ಫ್ರೂಟ್ ಬಿಡ್ತದೆ ಅಂತಂದ್ರ ಅದು ಏನ್ರಿ ಅದು ನಾರ್ಮಲ್ ಫ್ರೂಟ್ ಅಂತೆ ಅದರ ಅದು ಓಕೆ ಅಂತೆ ಇದಾಗಿ ಇನ್ನ ತ್ರೀ ಮಂತ್ಸ್ ಬಿಟ್ಟು ಆಗಸ್ಟ್ ತಿಂಗಳಿಗೆ ಬಿಡೋದೆ ಒರಿಜಿನಲ್ ಫ್ರೂಟ್ ಅಂತೆ ಅದು ಮೇಲ್ಗಡೆ ಗಿಡದ ಮೇಲ್ ಪೋರ್ಷನ್ ಬಿಡ್ತಾರಂತೆ ಅದೇ ತುಂಬಾ ಏನ್ತಾರೆ ತುಂಬಾ ಒಂದು ಎಕ್ಸ್ಪೆನ್ಸಿವ್ ತುಂಬಾ ಒಂದು ಏನಂತ ವ್ಯಾಲ್ಯೂಬಲ್ ಆಗಿರುತ್ತೆ ಫ್ರೂಟ್ ಒರಿಜಿನಲ್ ಫ್ರೂಟ್ ಅದೇ ಅಂತೆ ಅದರ ಅದಕ್ಕೆ ನಾ ಬೈಬಲ್ ಹೊತ್ತು ಗೊತ್ತೆ ಯೇಸು ಕ್ರಿಸ್ತ ಅಂಜು ಮರತ್ಕಾದ್ರೆ ಏನ್ ಮಾಡ್ತಾರೆ ಹಣ್ಣು ಹುಟ್ಟೋದಕ್ಕೆ ಹೋಗ್ತಾರೆ ಅವಾಗ ಏನ್ ನೋಡ್ತೀನಿ ಹಣ್ಣಿನ ಒಂದು ಸಮಯ ಅಲ್ವಾ ಅವರು ಯಾವಾಗ ನೋಡಿದ್ರೆ ಪಾಸ್ ಓವರ್ ಟೈಮಲ್ಲಿ ಅದರ ಯಾಕೆ ಪಾಸ್ ಓವರ್ ಟೈಮಲ್ಲಿ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಹಣ್ಣುಗಳು ಇರ್ತಾ ಇತ್ತು ಗಾಳಿಗೆ ಏನಾಗ್ಬಿಟ್ಟವೆಲ್ಲ ಎಲ್ಲ ಉದುರೋಗ್ಬಿಟ್ಟವೆ ಅಂದ್ರೆ ಏನರ್ಥ ಅಂದ್ರೆ ಅವರು ಸ್ಟ್ರಾಂಗ್ ಆಗಿ ಏನಿಲ್ಲ ನಿಂತಿಲ್ಲ ಅದರ ಇದು ನಾವೇನ್ ನೋಡ್ತೀವಿ ಅಂಜೂರ ಮರದಲ್ಲಿ ಅಂಜೂರ ಮರ ಅಂದ್ರೆ ಯಾವ ರಾಜ್ಯ ಅಂಜೂರ ಮರದಂತ ಹಣ್ಣುಗಳು ಅಂದ್ರೆ ಪಿತೃಗಳು ಅದೇ ಹೇಳ್ತಾರೆ ಎರೆ ಮೇಲೆ ನಿಮ್ಮ ಪಿತೃಗಳ ಯಾತ್ರ ಕಂಡೆ ಅಂಜೂರ ಮರಂತ ಮೊದಲು ಹಣ್ಣು ಹೇಳ್ತಾರೆ ಕಂಡೆ ಅಂತ ಹೇಳ್ತಾರೆ ಕರೆಕ್ಟ ಎರಡನೇ ಹಣ್ಣು ಮೂರನೇ ಹಣ್ಣು ಅಂತ ಹೇಳಲ್ಲ ಮೊದಲು ಹಣ್ಣು ಅಂತ ಹೇಳ್ತಾರೆ ಮೊದಲು ಹಣ್ಣುಗಳನ್ನ ಏನು ಅಂದ್ರೆ ಯಾರು ಫರ್ಮ್ ಆಗಿಲ್ವೇ ಇಲ್ಲ ಸತ್ಯದಲ್ಲಿ ಅವರ ಗಾಳಿ ಬಿಸಿಗೆ ತಪ ತಪ ಏನಾದ್ರು ಗಾಳಿ ನೀನು ಬೆಳ್ದಲ್ಲಿ ಅದರ ಫಾಲ್ಸ್ ಡಾಕ್ಟರ್ಸ್ ಎಫಿಷಿಯನ್ಸ್ ನೋಡಿ 350 ಫೋರ್ ಫಿಫ್ಟಿನ ನೋಡಿ ಎಫಿಷಿಯರ್ ಬರೋದ್ರ ಪತ್ರಿಕೆ 315 ನೋಡಿ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು ನೋಡ್ರ ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡಾಗ ಹೋಗಿರಾಗ್ಬಿಡ ಇವತ್ತು ಯಾರೋ ಉಫ್ಫಿಗೆ ಹೋಗಿ ತಟ್ಟಪಕ್ಕ ಏನ್ ಮಾಡೋದು ಅಲ್ಲಿ ಬಿಡೋದು ಅಂದ್ರೆ ಆ ಕಡೆ ಹೋದ್ರೆ ಏನ್ ಮಾಡೋದು ವಾಪಸ್ ಈ ಕಡೆ ಆತರ ಏನ್ ಮಾಡಕ್ ಹೋಗ್ಬಿಡ ಡಾಕ್ಟ್ರಿಂಗ್ಗಳಿಗೆ ಏನ್ ಮಾಡಕ್ ಹೋಗ್ಬಿಡ್ದ ಅದರ ಡಾಕ್ಟ್ರಿಂಗ್ಗಳಿಗೆ ಏನ್ ಮಾಡ್ಕೊಬಿಡುದು ದೇವ್ರ ಮಕ್ಕಳು ತುಂಬಾ ಕೆಟ್ಟದಾಗಿರ್ಬೇಕು ಇವರೆಲ್ಲ ಹೆಂಗ್ ಬಿಡೋದ್ರು ಅಂದ್ರೆ ಡಾಕ್ಟ್ರಿಂಗ್ ಯಾವಾಗ ಬಂದ್ಬಿಟ್ಟು ನೆಪ ನಿಮ್ ಬರಪಟ್ಟು ಮಾಟಿ ನಿಲ್ತಾರ ಕಾಲದಲ್ಲಿ ಎಲ್ಲ ಸತ್ಯ ಹೊರಗಡೆ ಬರೋಕ್ ಶುರು ಆಯ್ತು ಅಂತಂದ್ರೆ ಪೇಪರ್ಸ್ಗೆ ಏಟ್ ಬಿತ್ತು ಎಲ್ಲ ಹೆಂಗ್ ಬಿದ್ದೋಗ್ಬಿಟ್ರು ಅಂದ್ರೆ ಈ ಡಾಕ್ಟ್ರಿಗಳಿಗೆ ಏನಲ್ಲ ಒಬ್ರು ನೋಟಿಸ್ಗೆ ಇಲ್ವತ್ತೆ ನೋಡಿ ನೆಕ್ಸ್ಟ್ ಏನಾಯ್ತದೆ ಪ್ರಕಟಣೆ ಬಂದಿಂತೀನಿ ಇವಾಗ ಇವಾಗ ಬರೋ ಅಂತ ನೆಕ್ಸ್ಟ್ ಇವಾಗ ಅರ್ಥ ಆಯ್ತಾ ನೋಡಿ 14th ವರ್ಷ ಓದಿಂತೀನಿ ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ನೋಡಿ ಆಕಾಶವು ಏನಂತಾರೆ ಇವಾಗ ಹೆಂಗಾಗ್ಬಿಡ್ತಂತೆ ಇವಾಗ ಸುರುಳಿ ಹಾಗೆ ಸುತ್ತಕೊಂಡು ಹೋಗ್ಬಿಡ್ತಂತೆ ಅಲ್ವ ಅಂದ್ರೆ ಆಕಾಶ ಏನರ್ಥ ಇಲ್ಲಿ ಮೊದಲನೇ ಆಕಾಶ ಎರಡನೇ ಆಕಾಶ ಮೂರನೇ ಆಕಾಶ ಓದಿರ್ತಾರೆ ವೇದದಲ್ಲಿ ಏನಂತ ಅರ್ಥ ಮೊದಲನೇ ಲೋಕ ಎರಡನೇ ಲೋಕ ಮೂರನೇ ಲೋಕ ಏನು ಮೊದಲನೇ ಲೋಕ ಅಂದ್ರೆ ಪರಲೋಕ ಎರಡನೇ ಲೋಕ ಭೂಲೋಕ ಮೂರನೇ ಲೋಕ ಪಾತಾಳ ಲೋಕ ವೆರಿ ಗುಡ್ ಡಿಸ್ಪೆನ್ಸೇಷನ್ ಕರೆಕ್ಟ್ ಮೊದಲನೇ ಲೋಕದಲ್ಲಿ ಆಕಾಶ ಇತ್ತು ಅಲ್ಲಿ ಏನರ್ಥ ಆಳ್ವಿಕೆ ಸ್ಥಳ ಕಟ್ಟ ಇವತ್ತು ಸೈತಾನ ಇದಾನ ಎಲ್ಲಿದ್ದಾನೆ ಹವಾಯಿ ಮಂಡಲ ಇದ್ದಾನೆ ಕಣ್ಕಣಸನ ಅದೇ ಆಕಾಶ ಈ ಸಿಸ್ಟಮ್ ಅಂದ್ರೆ
ಏನಂತಾರೆ ಇನ್ವಿಸಿಬಲ್ ರೂಲಿಂಗ್ ಪವರ್, ಕಣ್ಣಗ್ ಕಾಣಿಸ್ತಾರೆ ಅಂತ ಆಳ್ವಿಕೆಯ ಒಂದು ಸ್ಥಳ ಟಾಟ. ಈ ಆಕಾಶ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಏನ್ರೆ ಫ್ರಾನ್ಸ್ ಕೊಲಾಪ್ಸ್ ಆಗ್ಬಿಡ್ತಾ ಏನ್ರಿ ಆಗ್ಬಿಡ್ತಾ ದೇವರು ಸುಳ್ಳಿ ಬಿಸ್ತಾ ಅವ್ರೆ ಸೇತಾನ ಏನ್ ಮಾಡ್ದ ಪ್ಯಾಕಪ್ ಮಾಡ್ಕೊಂಡು ಗಂಟೆ ಬಿಟ್ಟು ಕಟ್ಕೊಂಡ ಹೋಗ ಕಲೆ ಏನಾಗ್ಬಿಡ್ತೀವಿ ಇವಾಗ ಶುರು ಆಯ್ತು ಅಂತ ಅರ್ಥ. ಅದ್ರ ಅಲ್ಲಿ ಆಕಾಶ ಸುಳ್ಳಿ ಅಂತ ಏನಾಗ್ಬಿಡ್ತಾ ಏನಾಗ್ಬಿಡ್ತಲ್ಲಿ ಸುತ್ತಿಕೊಂಡ ನೋಡಿ ಹೇಳ್ತಾರ ಹೋಗ್ಬಿಡ್ತು ಅಷ್ಟೇ. ಅದೇನ್ ಮೀನಿಂಗ್ ಅಂದ್ರೆ ದರ್ಶನ್ ಚೆನ್ನಾಗಿ ಹೇಳ್ತಾರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಸುಳ್ಳಿ ಬಿಸ್ತಾ 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 ಹಂಗೆ ಬರ್ತಾರೆ ಹಂಗೆ ಎಲ್ಲ ಎಂತಾರೆ ಅವ್ರು ಬಯಲಿಗೆ ತರ್ತಾರೆ ಹಂಗೆ ಸೇತಾನ ಕ್ರಿಯೆಗಳು ಏನ್ ಮಾಡ್ತಾರೆ ಅಂತೆಲ್ಲ ಎಲ್ಲ ಪ್ಯಾಕಪ್ ಮಾಡ್ತಾರೆ. ಟೈಮ್ ಏನೈತೆ ಇವಾಗ ಬಂತು ಅಂತ ಅರ್ಥ ಅಲ್ಲ. ಅದೇ ನೋಡ್ಬೇಕು ಅಂತ ಏನು ಪ್ಯಾಕಪ್ ಆಯ್ತು ನೋಡಿ ಅದಕ್ಕೆ ಆಮ್ ನೆಕ್ಸ್ಟ್ ಏನೈತಂತೆ ಯಾವ ತರ ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ನೋಡಿ ಪ್ರಕಟಣೆ ಓದಿಂತೀರಿ. ಎಲ್ಲಾ ಬೆಟ್ಟಗಳು ಆಮೇಲೆ ದ್ವೀಪಗಳು ಅಲ್ಲ ಇವಾಗ ಬೆಟ್ಟ ಅಂದ್ರೇನಪ್ಪ ರಾಜ್ಯ ಅದ್ರ ಬೆಟ್ಟ ಹೆಂಗಿರ್ತಾರೆ ಸಾಮಾನ್ಯವಾಗಿ ನೋಡಿ ಹೆಂಗಿರ್ತಾರೆ ಚೂಪು ಕಟ್ಟ ಹೈಟ್ ಆಗಿರ್ತಾರೆ ಬೆಟ್ಟ ಗುಡ್ಡ ಚಿಕ್ಕ ಚಿಕ್ಕದಾಗಿರ್ತಾರೆ ಅದರ ಹೆಂಗಿದ್ರೆ ಹಿಂಗಿರ್ತಾರೆ ಹಿಂಗಿರ್ತಾ ಇದ್ರ. ಆದ್ರೆ ಬೆಟ್ಟ ಕಂಪೇರ್ ಮಾಡಿದ್ರೆ ಗುಡ್ಡಗಳೇನು ತುಂಬಾ ಕೆಟ್ಟದವರ. ಅದೇನಂದ್ರೆ ದೊಡ್ಡ ದೊಡ್ಡ ರಾಜ್ಯಗಳು ಅದರ ಅಂದ್ರೆ ಇಂಥ ರಾಜ್ಯಗಳು ಅಂತಂದ್ರೆ ಆಟೋಕ್ರೆಟಿಕ್ ರಾಜ್ಯಗಳು, ಡಿಕ್ಟೇಟರ್ಶಿಪ್, ಮೊನಾರ್ಕಿ, ಕಿಂಗ್ಶಿಪ್. ಒಬ್ಬ ಮನುಷ್ಯ ಮಾಡೋದು ಇವಾಗ ರೂಲ್ ಮಾಡೋದು ಅಲ್ಲರ ಅದೆಲ್ಲ ಏನಾಗ್ತಿದ್ ಇವಾಗ ಈ ಪೀರಿಯಡ್ ಅಲ್ಲೇ ಒಟ್ಟೋದು. ಅದಕ್ಕೆ ನೋಡ್ಬೇಕಾದ್ರೆ ಯಾವಾಗ ಇದು ಆಯ್ತು ನೋಡಿ ಏಟ್ ಬಿತ್ ನೋಡಿರ್ತೀನಿ ಈ ಪೀರಿಯಡ್ ಯಾವಾಗ 1798 ಅದರ 1798 ಅಲ್ಲಿ ಈ ಫ್ರೆಂಚ್ ರೆವಲ್ಯೂಷನ್ ನಡೀತು. ಅದ್ರ ಅವಾಗ ಏನಾಗ್ಬಿಡ್ತು ರಾಜರಲ್ಲಿ ಕಾಲ ಎಲ್ಲ ಮುಗಿದೋಯ್ತು. ಇಂಡಿಯಾಲಿ ಇದ್ದಂತ ಕೊನೆಯ ರಾಜ ಯಾರು ಮೈಸೂರು ಅವ್ರು ಒಡೆಯರು ರಾಜರು ಹೇಳ್ರಿ ಅವ್ರು ಉದ್ದೀನ್ ಒಡೆ ಹೇಳಿ ರವೆ ಒಡೆ ಹೇಳಿ ಯಾರು ರಾಜ ನಮ್ಮ ಇಂಡಿಯಾಲಿರುವಂತ ಲಾಸ್ಟ್ ಕಿಂಗ್ ಯಾರು ಹೈದರಲ್ಲಿ ಹೈದರಾಬಾದ್ ಹೈದರಾಬಾದ್ ಶಂಕರ್ ಹೆಲ್ಪ್ ಮಾಡ್ತಾರೆ ತುಂಬಾ ಫೇಮಸ್ ಅಲೆಕ್ಸಾಂಡ್ರ ಹಾ ಇಂಡಿಯಾಲಿರೋದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಫ್ಯಾಮಿಲಿ ಅವರು ಇವಾಗ ಎಲ್ಲರೂ ಗೊತ್ತಾ ಜಡಗಾರಣಿ ಎಲ್ಲ ಕಥಾ ಕೂತಾರ ಅಷ್ಟೇ ಕಿಂಗ್ ಇಲ್ಲ ಇವಾಸ್ ಕಿಂಗ್ ಆಂಕರ್ ಮಾಡಲ್ಲ. ಅದಕ್ಕೆ ನೋಡ್ಬೇಕ್ರೆ ಲಾಸ್ಟ್ ಕಿಂಗ್ ಟು ಎಂತ ಫೇಡ್ ಅವೇ ವಾಸ್ ಏನಂದ್ರೆ ಟಿಪ್ಪು ಸುಲ್ತಾನ್ ಅಲ್ವ. ಅದಕ್ಕೆ ನೋಡ್ಬೇಕ್ರೆ ಟಿಪ್ಪು ಅವನು ಸತ್ತಿದ್ದೆ 1799 ನೋಡಿ ಇಷ್ಟು ಹೇಗಿದೆ. ಅದಕ್ಕೆ ಇಂಡಿಯಾದಲ್ಲಿ ಏನಾಯ್ತಂದ್ರೆ ಈ ಮೊನಾರ್ಕಿ ಅಂತ ರೂಲ್ ಏನಾಯ್ತು ಅದಾದ್ಮೇಲೆ ಒಡೆಯರ್ಗಳಿದ್ರು ಒಡೆಯರ್ಸ್ ವೇರ್ ಅಂಡರ್ ದ ಬ್ರಿಟಿಷ್ ರೂಲ್ ಅಲ್ವ. ಅವ್ರಿಗೆ ಸ್ವಂತ ಆಗ್ಬಿಟ್ಟು ಆಳ್ವಿಕೆ ಅಂತ ಕೊಡಲಿಲ್ಲ. ಬ್ರಿಟಿಷರ್ಸ್ ಏನ್ ಮಾಡಿದ್ರು ಅದಾದ್ಮೇಲೆ ಬಿಟ್ಟು ಕಾನ್ಕರ್ ಮಾಡ್ಕೊಂಡ್ಬಿಟ್ಟು ಬ್ರಿಟಿಷರ್ಸ್ ಏನ್ ಮಾಡಿ ಎಲ್ಲ ಕಡೆ ಕಾಲನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಡೆಯರ್ ಕೂಡ ಅವ್ರ ಕಡೆ ಇದ್ರು ಇದ್ರು ಅಂದ್ರೆ ಅದಕ್ಕೆ ಇವಾಗ ಒಡೆಯರ್ಸ್ ಕೂಡ ಟ್ಯಾಕ್ಸ್ ಏನ್ ಮಾಡ್ತಾರೆ ಅವ್ರಿಗೆಲ್ಲ ಕಟ್ತಾ ಇದ್ರು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಕಿಂಗ್ಶಿಪ್ ಏನಾಯ್ತು ಇವಾಗ ಅಂದ್ರೆ ಒಂದು ಒಂದು ಮೊನಾರ್ಕಿ ಸಿಸ್ಟಮ್ ಅಥವಾ ಮೊನಾರ್ಕಿ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡೋದ್ ಇಲ್ವೇ ಇಲ್ಲ. ಇವಾಗೆಲ್ಲ ಕಿಂಗ್ಸ್ ಇದಾರೆ ಸುಮ್ನೆ ಪ್ರಿನ್ಸ್ ವೇಲ್ಸ್ ಅದೆಲ್ಲ ಇದಾರೆ. ಪ್ರಿನ್ಸ್ ಕಿಂಗ್ ಅಂತೆಲ್ಲ ಇದಾರೆ. ಕಿಂಗ್ ಅಬ್ದುಲ್ಲಾ ಅವರ ಸೌದಿ ಅರೇಬಿಯನ್ ಪ್ರಿನ್ಸ್ ಕ್ರೌನ್ ಪ್ರಿನ್ಸ್ ಅಂತೆಲ್ಲ ಅವರೇ ಎಲ್ಲ ಅದೇ ಏನಂದ್ರೆ ಅವ್ನಿಗೆ ನೇಮ್ಸ್ ಏಕೆ ಅಷ್ಟೇ. ಅದೇ ಅವ್ರಿಗೆ ರಿಯಲ್ ಅಂತ ಒಂದು ಪವರ್ ಏನಿಲ್ಲ ಇಲ್ಲ. ಸರಿ ಇವಾಗ ಏನಾಯ್ತಂತ ನೋಡಿ ಇವಾಗ ಫಸ್ಟ್ ಬೆಟ್ಟ ಹೊರಟೈತಪ್ಪ ದ್ವೀಪ. ಇವಾಗ ದ್ವೀಪ ಅಂದೇನು ಸರಿ ಇವಾಗ ದ್ವೀಪ ಜನರಲ್ ಆಗಿ ನೋಡಕ್ ಹೆಂಗಿದೆ ಏನಿದೆ ಅದರಲ್ಲಿ ಸೆಂಟ್ರಲ್ ಇವಾಗ ಮೈಮೇಲೆ ನೀರು ಅಂದ್ರೆ ಏನೋ ಸತ್ಯ ಆಮೇಲೆ ಜನ ಅದರ ಆಮೇಲೆ ಸುತ್ತಲೂ ಜನ ಅವ್ರೆ ಸೆಂಟ್ರಲ್ ಐತೆ ಚಿಕ್ಕದಾಗಿರ್ತ ಲ್ಯಾಂಡ್ ಇದೆ. ಅದೇನು ಅರ್ಥ ಅಂದ್ರೆ ಇದೆಲ್ಲ ನೋಡಿ ಬಸಲು ಈ ಹೆಂಗ ಅರ್ಥ ಮಾಡ್ಕೊಂಡ್ರೆ ಕೋಡ್ಗಳು ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡಿ ಸಿಂಪಲ್. ಏನ್ ಗೊತ್ತಾ ಒಬ್ಬ ಒಂದು ಪಾರ್ಟಿ ಇಡೀ ಜನಗಳ ಬೆಂಬಲದಿಂದ ಏನ್ ಮಾಡೋದು ಇವಾಗ ಆಳ್ವಿಕೆ ಮಾಡೋದು ಅದೇನಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅದರ ಅಮೆರಿಕದ ಗೊತ್ತಾ ಎಲ್ಲಾ ಜನಗಳಿಗೋಸ್ಕರ ಇದೆಲ್ಲ ಯಾರಿಗೋಸ್ಕರ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಮೇಲೆ ಅದೇ ಫಾರ್ ಬೈ ಆಫ್ ದ ಪೀಪಲ್ ಅನ್ಬಿಡೋದು. ಅದರ ಏನೆಲ್ಲ ನಿಮ್ದೆ ನಿಮ್ಗೆ ನಿಮ್ಗೆ ಜನ ಮಾಡೋದು ಅಂತ ಅದ್ರ ಅದೇ ನೋಡ್ಬೇಕಂದ್ರೆ ಏನಂದ್ರೆ ಇದೇ ರಿಪಬ್ಲಿಕ್ ರಾಜ್ಯ ಅದರ ಇದು ಕೂಡ ಏನಾಗಿದೆ ಇವಾಗ ಅದು ಹೋಯ್ತು. ಅದರ ಇವಾಗ ನೋಡಿದ್ರೆ ಯಾವ ಪಾರ್ಟಿ ತಾನೇ ಇವಾಗ ಇಂಡಿವಿಜುವಲ್ ನಿಂತ್ಕೊಂಡ್ಬಿಟ್ಟು ಇದು ಮಾಡಕ್ ಸಾಧ್ಯ ಇಂಡಿವಿಜುವಲ್ಗೆ ಸರ್ಕಾರ ನಡೆಸಕ್ ಸಾಧ್ಯನಾ? ಏನ ಬಿಜೆಪಿ ಯಾವಾಗ ಬಂದ್ರು ಅದರ ಇವಾಗ ಒಂದ್ಸರಿ ಬಂದ್ರು ಇನ್ನು ಇನ್ನೊಂದ್ಸತಿ ಏನಾಗಲ್ಲ. ಅಪ್ಪಿ ತಪ್ಪಿ ಬಂದ್ರೆ ನಾವೆಲ್ಲ ಯಾರು ಏನ್ ಮಾಡಕ್ಕಾಗಲ್ಲ. ಜೀವನ ನಡೆಸಕ್ ಏನಾಗ್ಬಿಡ್ತದೆ ತುಂಬಾ ಕಷ್ಟ ಆಗೋಯ್ತದೆ ಅದರ ಆ ತರ ಏನ್ರಿ 2 ವರ್ಷ 3 ವರ್ಷಕ್ಕೇನೆ ಏನ್ರಿ ನಮ್ಮ ಪೆಟ್ರೋಲ್ ದರಗಳು ಏಮಾಗ್ಬಿಟ್ಟಲ್ಲ ಡಬಲ್ ಮಾಡ್ಬಿಟ್ರು ಎಲ್ಲಾ ಡಬಲ್ ಮಾಡ್ಬಿಟ್ರು. ಸ್ಯಾಲ್ರಿ ಮಾತ್ರ ಏನ್ ಮಾಡಲ್ಲ ಸಿಂಗಲ್
ಅದರ ಹದಿಗೊಳ್ಬೇಕಂದ್ರೆ ಈಗ ಇದೆ ಅಂತದ್ದೆ ಐಲ್ಯಾಂಡ್ಸ್ ವೇರ್ ಗಾನ್ ಅದರ ನೆಕ್ಸ್ಟ್ ಏನಾಯ್ತಂತೆ ಆಮೇಲೆ ಅದೇನೋ ಅದು ಪರ್ಮನೆಂಟ್ ಆಗಿ ಹೋಗಿಲ್ವ ಅಂತ ಏನಾಗಿದೆ ಸ್ಥಳನ ಬಿಟ್ಟು ಎಸ್ ಸ್ಥಳನ ಬಿಟ್ಟು ಏನಾಗಿದೆ ಬೆಳೆ ಸ್ಥಳಕ್ಕೆ ಅಂದ್ರೆ ಒರಿಜಿನಲ್ ಪೊಸಿಷನ್ ಅಲ್ಲಿ ಇದೆ ಅವಾಗ ಅದರ ಒರಿಜಿನಾಲಿಟಿ ಹೆಂಗಿತ್ತು ಪವರ್ ಅದರ ಇವಾಗ ಆತರ ಇದ್ರೆ ಅದೆಲ್ಲ ಡಮ್ಮಿ ನೆಕ್ಸ್ಟ್ ನೋಡಿ ಏನಂತಾರೆ ಆಮೇಲೆ ಇದಲ್ಲದೆ ಭೂರಾಜರು ಪ್ರಭುಗಳು ಶಸ್ತ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾಸರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂತುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ನೋಡ್ರ ಇವಾಗೆಲ್ಲ ಬೆಟ್ಟ ಗುಡ್ಡಗಳು ಹೋಗಿ ಬಂದು ಎಷ್ಟೆಲ್ಲ ಓಸ್ಕೊಳೋದು ಅದೇನ್ ಮಾಡ್ಬಿಟ್ಟು ಎಲ್ಲಾ ಇದ್ರಲ್ಲ ಇದಲ್ಲ ಬೆಟ್ಟದಲ್ಲಿ ಗುಡ್ಡದಲ್ಲಿ ಇಷ್ಟು ದಿನ ವಾಸ ಮಕ್ಕಳು ಸೆಟ್ಲ್ ಆಗಿದ್ದಲ್ಲ ಎಲ್ಲ ತಪ್ಪು ಎಲ್ಲ ಓಡ್ಬಿಟ್ರಂತೆ ಸೀದಾ ಬಂದ್ಬಿಟ್ಟು ಎಲ್ಲ ಓಡೋಗ್ಬಿಟ್ರಂತೆ ಎಲ್ಲೆಲ್ಲಿ ಗುಹೆಗಳು ಸಿಗ್ತದೋ ಅಲ್ಲಿ ಹೋಗಂತಾರೆ ಅಲ್ಲಿ ಔಷ್ಕೊಳಕ್ಕೆ ಹೋಗಿ ಓಡೋಗ್ಬಿಟ್ರು ಅಂತ ಹೇಳ್ತಾ ಇದೇನ ಅರ್ಥ ಅಂತಂದ್ರೆ ಯಾವಾಗ ಇದೆಲ್ಲ ಕೊಲಾಪ್ಸ್ ಆಗೋದಕ್ಕೆ ಶುರು ಆಗ್ತದೆ ಸಿಸ್ಟಮ್ ಜನಗಳು ಏನ್ ಮಾಡ್ತಾರೆ ಅಂದ್ರೆ ತನ್ನ ಜೀವನ ಇನ್ನೋರ ಕಾಪಾಡ್ಕೊಳಕ್ಕೆ ಎಲ್ಲೋಗಿ ಸೇರ್ಕೊಂತಾರೆ ಇವಾಗ ಯಾವಾಗ ಒಂದು ಗವಿಗಳಲ್ಲಿ ಮಾಡ್ತಂತೆ ಹೋಗಿ ಲೋತ್ ಏನ್ ಮಾಡ್ದ ಯಾವಾಗ ಸೋದಮ್ಮ ಗುಮ್ಮರ ನಾಶ ಮಾಡಿದ್ರು ಸೊ ಇವರೆಲ್ಲ ತಪಸ್ಸು ಶುರು ಮಾಡ್ದ ಎಲ್ಲ ಒಂದ್ ಕಡೆ ಗೋಹಿಲ್ ಹೋಗ್ಬಿಡೋಣ ಎಲ್ಲ ಒಂದ್ ಕಡೆ ಗುಡ್ಡಲ್ಲಿ ಹೋಗ್ಬಿಡೋಣ ನಾವು ನಮ್ಮ ಜೀನ ಉಳಿಸ್ಕೊಂಬಿಡೋಣ ಅದೇ ತರ ಜನಗಳು ಏನ್ ಮಾಡ್ತಾವ್ರೆ ಯಾವಾಗ ದೊಡ್ಡ ದೊಡ್ಡ ರಾಜ್ಯಗಳು ಬಿದ್ದೋದು ನಾವೇನ್ ಮಾಡೋಣ ಎಲ್ಲ ಇನ್ನೂ ಸಣ್ಣ ಪುಟ್ಟ ಎಲ್ಲ ಐತೆ ಚಿಕ್ಕದಾಗಿರೋ ಗುಹೆ ಅನ್ನೋ ಎಲ್ಲ ಒಂದ್ ಕಡೆ ಚಿಕ್ಕ ಆರ್ಗನೈಸೇಷನ್ ಇದೆ ಒಂದು ಚಿಕ್ಕ ಸಂಸ್ಥೆ ಇದೆ ಅದನ್ನ ಏನ್ ಮಾಡೋಣ ಒಂದ್ ನಾವೇನ ಮಾಡೋಣ ಊಟ ಸೇರ್ಕೊಂಬಿಡ ಸೇರ್ಕೊಂಬಿಟ್ರೆ ನಮ್ ಏನಾಗ್ಬಿಡ್ತೀರಿ ಸೇಫ್ ಆಗ್ಬಿಡ್ತೀರಿ ಅದ್ರ ಅದೇ ನೋಡೋದು ಎಲ್ಲ ಹೇಳ್ತಲ್ಲ ಅಯ್ಯೋ ನಾವ್ ಯಾವ್ದೋ ಸಭೆಯಲ್ಲಿ ಏನ್ ಬಿಡ್ಬೇಕು ಸೇರ್ಕೊಂಬಿಡ್ಬೇಕು ಅದ್ರ ಎಲ್ಲ ನೋಡೋದೇನು ದೊಡ್ಡ ದೊಡ್ಡ ಸಭೆಗಳ ಏನ್ ಮಾಡ್ತೀರಿ ದೊಡ್ಡ ದೊಡ್ಡ ಸಭೆ ಬಿಲ್ಡಿಂಗ್ ನೋಡ್ತೀರಿ ಏನಕ್ಕೆ ಸಭೆಗೆ ಹೋಗೋದ ಅಲ್ಲಿ ಏನಿಲ್ಲ ಅಂತ ಗೊತ್ತು ಬಂಡ್ಲ ಎಲ್ಲ ಏನಿಲ್ಲ ನಮ್ ತಾಗೋ ಕೂಡ ಏನ್ ಜನಗಳು ಹೋಗ್ ಕೂತಾರೆ ಏನ್ ಕೇಳಿ ಫೆಸಿಲಿಟೀಸ್ ಫೀಚರ್ಸ್ ಅದ್ರ ಏನ್ ಬೇಕಲ್ಲ ಏನ್ ಮಾಡ್ತಾರೆ ಇವಾಗ ಯಾಕಂದ್ರೆ ಏನಾದ್ರೆ ಯಾರು ಬೇಕು ಅದೇ ನೋಡ್ರಿ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ನೋಡಿ ಏನಂತೆ ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯೋದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಅದರ ಏನ್ ಕೇಳ್ಕೊಂತಾರೆ ಇವಾಗ ನಮ್ಮನ್ನ ಏನ್ ಮಾಡ್ರಿ ಇವಾಗ ಯಜ್ಞದ ಕುರಿ ಅಂತ ಕೂತಿರಲ್ಲ ಅವ್ನ ಏನ್ ಮಾಡಿದ್ರು ತಪ್ಪಿಸ್ಕೊಳ್ಳೋಕೋಸ್ಕರ ನಮ್ಗೆ ಏನ್ ಮಾಡ್ರಿ ಇವಾಗ ನಮ್ಮ ಮೇಲೆ ಬೀದ್ರಿ ಇವಾಗ ಒಂದು ಬಂಡೆ ತಲೆ ಬಿದ್ರೆ ಆಗ್ತದೆ ಹಾಗಾದ್ರೆ ಸಾಯಿಸ್ಬಿಡಿ ಏನ್ ಕೇಳ್ಕೊಂತವ್ರ ಏನ್ ಕೇಳ್ಕೊಂತವ್ರೆ ನೀವು ನಮ್ಮ ಮೇಲೆ ಬಿದ್ದಿ ನಮ್ಗೆ ಏನ್ ಕೊಡಿ ಪ್ರೊಟೆಕ್ಷನ್ ಕೊಡಿ ನಾಶ ಮಾಡಕ್ ಹೇಳ್ತಲ್ಲ ಅಂದ್ರ ಸೀಕಿಂಗ್ ಫಾರ್ ಪ್ರೊಟೆಕ್ಷನ್ ಅದರ ಅದಕ್ಕೆ ನೋಡ್ಬೇಕು ಎಷ್ಟೋ ಜನ ಗೊತ್ತಾ ಆರಾಮಾಗಿ ಇರ್ತಾರಪ್ಪ ಟೆನ್ಷನ್ ಇರಲ್ಲ ಯಾಕಂದ್ರೆ ಒಂದು ದೊಡ್ಡ ಕಂಪನಿಲಿ ಏನ್ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಿರ್ತಾರೆ ಯಾರಿಗೆ ಏನ್ ಬಿಡ್ಲಿ ಬಿಡಪ್ಪ ಪೆಟ್ರೋಲ್ ನೂರು ರೂಪಾಯಿ ನಮಗೆ ಬತ್ತಾಯ್ತ ಸಂಬಳ ಆಫೀಸ್ ಅಲ್ಲಿ ಪೆಟ್ರೋಲ್ ಬಿಲ್ ಕೊಟ್ರೆ ಏನ್ ಮಾಡ್ತಾರೆ ಪೆಟ್ರೋಲ್ ಬಿಲ್ ಕೊಟ್ಟು ಬಿಡ್ತಾರಪ್ಪ ಆರಾಮಗಿರ ಅಂತ ಅವಾಗೇನಿಲ್ಲ ಟೆನ್ಷನೇ ಇಲ್ಲ ಯಾರು ಹೆಂಗಾರ ಹಾಳಾಗೋಲಿ ಬಿಡ ಆತರ ಐತ ಕೆಲವು ಜನ ಕ್ಯಾಶುವಲ್ ಆಗಿ ಏನವ್ರೆ ಅವ್ರ ಯಾಕೆಂದ್ರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಜಾಸ್ತಿ ಆಗಿ ಇಲ್ಲ 10 ರೂಪಾಯಿ ಕಮ್ಮಿ ಆಯ್ತು ಅಂದ್ರೆ ಏನು ಡಿಫ್ರೆನ್ಸ್ ಆಗಲ್ಲ ಅದೇ ನೋಡ್ಬೇಕ್ರಿ ಯಾಕೆಂದ್ರೆ ಇವರೆಲ್ಲ ಹೋಗಿ ಎಲ್ಲಿ ಸೇರ್ಕೊಂಬಿಟ್ಟಾರೆ ಸಂದು ಗುಂದುಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಂದು ವಚನ ನೋಡಿ ಅಲ್ಲಿ ಯಾರು ನೋಡಿದ್ರೆ ದೊಡ್ಡವರು ಮತ್ತೆ ಪ್ರಭುಗಳು ಅವ್ರಿವ್ರು ಎಲ್ಲ ಫುಲ್ ಕೊಟ್ಬಿಟ್ಟವ್ರೆ ನೋಡಿ ಐಶ್ವರ್ಯವಂತ ಚಿಕ್ಕವನು ದೊಡ್ಡವನು ಏಷಯ 9:15 ಏಷಯ 9:15 ಯಾರಪ್ಪ ದೊಡ್ಡವರು ಚಿಕ್ಕವರು ಅಂತ ಹೇಳ್ತಾರೆ ಏನು ಇಂಗ್ಲಿಷ್ ಅಲ್ಲಿ ರಿಚ್ ಮ್ಯಾನ್ ಪೂರ್ ಮ್ಯಾನ್ ಗ್ರೇಟ್ ಮ್ಯಾನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಐಶಯ 9:15 ಬಿದ್ದ ಘನ ಹೊಂದಿದ ಹಿರಿಯನೇ ತಲೆ ಬಾಲ ಯಾರು ಹೆಂಗೈತಂತೆ ನೋಡಿ ಎಷ್ಟು ಚೆನ್ನಾಗಿ ದೇವ್ರಲ್ಲ ಎಡ್ಡಿ ಏನಂತಂದ್ರೆ ಗಣದಲ್ಲಿ ಗೌರವದಲ್ಲಿ ಕೂತಿರ ಅವನೇ ಎಡ್ಡು ಅವನೇ ತಾನೆ ಕಂಪನಿ ಬಾಸ್ ಇವಾಗ ಅಂದ್ರೆ ಅವನ ಗೌರವದಲ್ಲಿ ಕೂತಾನೆ ಟೇಲ್ ಯಾರು ಲಾಸ್ಟ್ ಮೆಂಬರ್ ಯಾರು ಅವನ್ ಆಫೀಸ್ ಅಲ್ಲಿ ಐ ಆರ್ ಕೆ ನೋಡ್ಬೇಕಾದ್ರೆ ಯಾರಪ್ಪ ಮ್ಯಾನೇಜರ್ ಅಂತಂದ್ರೆ ಅವನೇಂತವನ್ ಇವಾಗ ಏನ್ರಿ ಬರೀ ಸುಳ್ಳು ಹೇಳ್ಬಿಟ್ಟು ಇದೇ ಜಗತ್ತಲ್ಲಿ ಇರೋದು ಇವತ್ತು ಅಂದ್ರೆ ಅದೇ ಹೇಳ್ತಾರೆ ಈ ಕಂಪ್ಲೀಟ್ ಸಿಸ್ಟಮ್ ಇದೆ ಗೊತ್ತಾ ಇವ್ರೆ ಹೇಳೋದು ಇವೆಲ್ಲ ವ್ಯಕ್ತಿಗಳವ್ರಲ್ಲ ಟಾಪಿನ ಬಾಟಮ್ ವರ್ಗ ಅಂದ್ರೆ ಹೇಳ್ತಾರಲ್ಲ ಟಾಪ್ ಟು ಬಾಟಮ್ ಟಾಪ್ ಹೋಗ್ಬೇಕಪ್ಪ ಇನ್ಫಾರ್ಮೇಶನ್ ನಿಂಗೆಲ್ಲ ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕಾಗಲ್ಲ ಟಾಪ್ ಕೂತಾರೆ ಯಾರು ಅದರ ಅದೇ ಹೇಳ್ತಾರೆ ಬಾಟಮ್ ಕ್ಲಾಸ್ ಅವರು ಹೇಳ್ತಾರಲ್ಲ ಅದೇ ಹೇಳಿದ್ರು ಬೈಬಲ್ ಅದರ ನೋಡಿ ಇವಾಗ ಓದಿ ಐಸಯ್ಯ 2nd chapter 19-21 ಈ ಟಾಪ್ ಟು ಬಾಟಮ್ ಹೋಗ್ಬಿಟ್ಟು ಎಲ್ಲ ಎಲ್ಲೋ ಸೇರ್ಕೊಳಕ್ ಆಸೆ ಪಡ್ತಾರೆ ಒಂದು ಗವಿಯಲ್ಲಿ ಏನ್ ಮಾಡೋಕೆ ರಕ್ಷಣೆಗಾಗಿ ಆಸೆ ಪಡ್ತಾರೆ ಇವಾಗ ಓದಿ ಏಷ್ಯಾದಲ್ಲಿ 2nd ಅಧ್ಯಾಯ 19-21
ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ನೋಡ್ರ ಭೂಮಂಡಲವನ್ನು ಏನ್ ಮಾಡ್ತಾರಂತ ಇವಾಗ ಶೇಕ್ ಅದೇ ಅರ್ಥಕ್ವೇಕ್ ಅದರ ಶೇಕ್ ಮಾಡ್ತಾರಂತೆ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಏನ್ರಿ ಅವರ ಭಯಂಕರಕ್ಕೂ ಆಮೇಲೆ ಅತ್ಯುತ್ತಮ ಅತ್ಯುನ್ನತ ಮಹಿಮೆಗೆ ಹೆದರಿ ಅದರ ಅಂದ್ರೆ ಇವೆಲ್ಲ ಯಾವಾಗ ಬರುತ್ತೆ ಅವರ ಮಹಿಮೆಲಿ ಇರ್ಬೇಕಾದ ಕೆಲಸಗಳು ಅದರ ಆ ಮಹಿಮೆಗೆ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು ಅದರ ಏನು ಅಲ್ಲ ಹೋಗ್ಬಿಟ್ರೆ ಬಚಾವ್ ಆಗ್ಬಿಡ್ತಾರ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆ ದಿನದಲ್ಲಿ ಮನುಷ್ಯರು ತಮ್ಮ ಪೂಜೆಗೋಸ್ಕರ ಮಾಡಿಸಿಕೊಂಡ ಬೆಳ್ಳಿಯ ಬೊಂಬೆಗಳನ್ನು ಬಂಗಾರದ ವಿಗ್ರಹಗಳನ್ನು ಇಲಿ ಕಣ್ಣು ಕಪಟಗಳಿಗಾಗಿ ಬಿಸಾಟು ಬಿಟ್ಟ ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಸಂತುಬಂಧುಗಳಲ್ಲಿಯೂ ಚೂಪಾದ ಶಿಲೆಗಳ ಸೀಳುಗಳಲ್ಲಿಯೂ ನುಗ್ಗುವರು ನೋಡ್ಬೇಕ್ರಿ ಅದೇ ಟೈಮ್ ಅಂದ್ರೆ ಅದೇ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಏನ್ರಿ ದೇವರ ಒಂದು ಕೋಪದಿಂದ ಅಲ್ವಾ ದೂರ ಆಗೋದಿಕ್ಕೆ ಆಮೇಲೆ ಎಗ್ಜರ ಕುರಿಯಾದ ಏನ್ರಿ ಸ್ವಲ್ಪ ಅವರಿಂದ ಕಾಪಾಡ್ಕೊಂಡ್ರ ಇಂಗ್ಲಿಷ್ ಬರ್ತಾರೆ ಟು ಹೈಡ್ ಫ್ರಮ್ ದ ಫೇಸ್ ಆಫ್ ಒನ್ ಹೂ ಸಿಟ್ ಆನ್ ದ ಥ್ರೋನ್ ಅಂಡ್ ಫ್ರಮ್ ದ ವ್ರಾತ್ ಆಫ್ ದ ಲ್ಯಾಂಬ್ ಅಂತ ಹೇಳ್ತಾರ ಏನಪ್ಪ ಅವ್ರ ಮುಖ ಅಂತಂದ್ರೆ ಜಸ್ಟಿಸ್ ದೇವ್ರು ಇವೆಲ್ಲ ಏನಕ್ಕೆ ದೇವ್ರ ಕೋಪ ನೋಡ್ತಂದ್ರೆ ದೇವ್ರ ತನ್ನ ನೀತಿನ ಏನ್ ಮಾಡ್ತಾರೆ ಆ ದೇವ್ರ ನೀತಿ ಮತ್ತೆ ತೀರ್ಪಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಜನಗಳು ಏನ್ ಮಾಡ್ತಾರೆ ಇವೆಲ್ಲ ಇವೆಲ್ಲ ಮಾಡ್ತಾರಂತ ಅಂದ್ರ ಅದಕ್ಕೆ ನೋಡಿಂತೀನಿ ಎಲ್ಲಿ ಅಂತಂದ್ರೆ ಏಷ್ಯಾದಲ್ಲಿ 13 ಯಾಕಂದ್ರೆ ದೇವರ ಒಂದು ಕೋಪ ಏನಾಗಿದೆ ಅದು ಓದ್ಬಿಡಿ ಅಂತೀನಿ ಪ್ರಕಟಣೆಯಲ್ಲಿ 17ನೇ ವಚನ ಪ್ರಕಟಣೆ ಹಾ ಯಾಕಂತಂದ್ರೆ ಏನ್ರಿ ಅವ್ರ ಕೋಪನು ಕಾಣಿಸುವ ಮಹಾದಿನವು ಬಂದದೆ ಮುಂದೆ ನಿಲ್ಲೋದಕ್ಕೆ ಆರನೇ ಸಭೆಯಲ್ಲಿ ಎಂಡಲ್ಲೇ ಏನ್ ಶುರು ಆಯ್ತು ಏನ್ ಶುರು ಆಗೋಯ್ತು ಅವರ ಒಂದು ಕೋಪವನ್ನು ತೋರಿಸುವಂತ ಓದ್ರಿ ಅಂತ ವಚನ ಕೋಪದ ಮಹಾದಿನ ಏನಾಗ್ಬಿಟ್ಟಿದೆ ದಿನ ಅವಾಗೇ ಶುರು ಆಗ್ಬಿಡ್ತು ಅಂತ ಅರ್ಥ ಆಲ್ರೆಡಿ ಏನಾಗ್ಬಿಡ್ತೀವಿ ಟೈಮ್ ಹತ್ರ ಬಂದ್ಬಿಡ್ತು ಅಂತ ಅರ್ಥ ಅದ್ರ ಯಾವಾಗ ಹೇಳೋದು 6th ಚರ್ಚ್ ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರ ಅದನ್ನ ಹೇಳ್ತಾರೆ ಅಂದ್ರೆ ಏ ಮೀನಿಂಗ್ 7th ಚರ್ಚ್ ಅಂತಂದ್ರೆ ಏನ್ರಿ ಆ ದಿನ ಏನಾಗಿದೆ ಇವಾಗ ಆ ದಿನದಲ್ಲೇ ಇದ್ರಿ ಅಂತ ನೋಡಿ ಇದೇ ತರ ಒಬ್ರು ಮಾತು ಹೇಳ್ತಾರೆ ಮ್ಯಾಥ್ಯೂ 3rd ಚಾಪ್ಟರ್ 2nd ವರ್ಸ್ ನೋಡಿ ಇನ್ನೊಬ್ರು ಐಸಾಯ 13:6 ತೆಗಿರಿ ಪರಲೋಕ ರಾಜ್ಯ ಏನಾಯ್ತು ಸಮೀಪವಾಯ್ತು ಸಾಕ್ಬಿಡಿ ಇವಾಗ ಏಷಯ 13:6 ನೋಡಿ ಕರ್ತರ ದಿನ ಏನಾಯ್ತು ಸಮೀಪವಾಗಿದೆ ಏನರ್ಥ ಹತ್ರ ಬಂದಿಲ್ಲ ತಾನೇ ತಲೆ ಕೆಟ್ಕೊಂತೀರಾ ಇವಾಗ ಓದಿ ಇವಾಗ ಮ್ಯಾಥ್ಯಲ್ಲಿ ಓದಲ್ಲ ವಚನ ಅದ ಅರ್ಥ ಏನು ನೀವು ಹೇಳಿ ಸಮೀಪವಾಯ್ತು ಅಂತ ಯಾರು ಹೇಳಿದ್ರು ತಮಿಳು ಓದಿ ನೋಡ್ರಿ ಗೊತ್ತ ಪರಲೋಕ ರಾಜ್ಯ ಅಷ್ಟೇನಾ ಸಮೀಪಿತ್ತಿರ್ತದೆ ಅಂತ ಹೇಳ್ತಾರ ಇಂಗ್ಲಿಷ್ ಅಲ್ಲಿ ದ ಕಿಂಗ್ಡಮ್ ಆಫ್ ಹೆವನ್ ಈಸ್ ಅಟ್ ಹ್ಯಾಂಡ್ ಅಂತ ಮಾಡ್ತಾರೆ ಹೇಳ್ತಾರೆ ಅದರ ಈಸ್ ಅಟ್ ಹ್ಯಾಂಡ್ ಅಂದ್ರೆ ಅರ್ಥ ಏನು ಕೈನಲ್ಲಿ ತಮಿಳ ಏನ್ ಮಾಡ್ತಾರೆ ಇವಾಗ ಸಮೀಪವಾಗಿದೆ ಕಾಣೋದ್ರೆ ತುಂಬಾ ಹತ್ರ ಇದೆ ಅಂತ ಹೇಳ್ತಾರೆ ಇವಾಗ ಇದು ಓದ್ಬೇಕಾದ್ರೆ ಏನ್ಸರಿ ಏನ್ ಬರ್ತದೆ ಹತ್ರ ಬಂದಿಲ್ಲ ಹತ್ರ ಏನಾಗಿದೆ ಇದೆ ಹಂಗಾರೆ ಇನ್ನ ಏನಾಗಿಲ್ಲ ಇನ್ನ ಬಂದಿಲ್ಲ ಅಂತ ಯೋಯಲ್ ಇದೇ ವಚನ ಇನ್ನೊಂದ್ ಕಡೆ ಕೊಟ್ಟವ್ರು ಯೋಯಲ್ 2nd ಚಾಪ್ಟರ್ 1st ವರ್ಸ್ ಓದಿಂತೀನಿ ಹಾ ಸೆಕೆಂಡ್ ಚಾಪ್ಟರ್ 1st ವರ್ಸ್ ಓದ ಅಲಾರಾಮ್ ಏನ್ ಮಾಡ್ರಿ ಇವಾಗ ಕೊಡ್ರಿ ಇಲ್ಲಿ ದೇವರ ರಾಜ್ಯದಲ್ಲಿ ಪರ್ವತದ ಮೇಲೆ ಏನ್ ಮಾಡ್ರಿ ತನ್ನ ಪರಿಶುದ್ಧ ಪರ್ವತ ಅಂದ್ಬಿಟ್ರು ಯಾಕಂದ್ರೆ ಎಲ್ಲಾ ಬೆಟ್ಟ ಗುಡ್ಡಗಳು ಏನಾಗ್ಬಿಟ್ಟು ಇವಾಗ ಎಲ್ಲಾ ಸ್ಥಳದಿಂದ ಬಿಟ್ಟು ಬೇರೆ ಹೋಗ್ಬಿಟ್ಟಿದೆ ಯಾಕಂದ್ರೆ ಇನ್ನೊಬ್ಬ ದೊಡ್ಡ ಬೆಟ್ಟಿಗೆ ಸ್ಥಳ ಮಾಡ್ಕೊಡ್ತಾವ್ರೆ ಆಮೇಲೆ ದೇಶದಿನ ಕುಡಿಗಳೆಲ್ಲ ತತ್ತರಿಕ ಏನಿಲ್ಲ ಕರ್ತೋಡಿಯ ನಾಳ್ ಬರ್ಗಿದ್ರೆ ಸಮೀಪ ಕರ್ತೋಡಿಯ ನಾಳ್ ಬರಿಗಿರೋದು ಅದು ಸಮೀಪ ಇರ್ತು ಅಂತ ಅಂದ್ರೆ ಅದನ್ನ ಕಾಣ್ ಓದಿ ನೋಡ ದೇವ ಕರ್ತೋಡಿಯ ದಿನವೂ ಬರುತ್ತಲಿದೆ ಸಮೀಪಿಸಿತು ಅದರ
ಇಂಗ್ಲಿಷ್ ಅಂದ್ರೆ ದ ಡೇ ಆಫ್ ದ ಲಾರ್ಡ್ ಈಸ್ ಅಟ್ ಹ್ಯಾಂಡ್ ಇಯರ್ ಇಟ್ ಈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಂತಾರೆ ಸಮೀಪವಾಗಿದೆ ಅಂತಂದ್ರೆ ಏನ್ರೆ ಬಂದ್ಬಿಡಿದೆ ಅಂತ ಅರ್ಥ ಅದರ ಇಲ್ಲೇ ಇದೆ ನೋಡಿ ಅದರ ಸಮೀಪವಾಗಿದೆ ಸಮೀಪವಾಗಿದೆ ಏನಂತಾರೆ ಇಲ್ಲೇ ಇದೆ ನೋಡ್ರಪ್ಪ ಅಂತ ಅಂತಂದ್ರೆ ಅಂದ್ರೆ ಅದೇ ಜಾನ್ ಬಾಪ್ಟಿಸ್ಟ್ ಹೇಳಿದ್ರು ಅಸಲ್ ಕಮೆಂಟರ್ ಹೇಳ್ತಾರೆ ಏನಕ್ಕೆ ಜಾನ್ ಬಾಪ್ಟಿಸ್ಟ್ ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್ ಅಂತಂದ್ರು ಬರ್ಲಿಲ್ವಾ ಅವಾಗ ಇಲ್ವಾ ಅಂತ ಕೇಳ್ಬೇಕಾದ್ರೆ ಏನಂತಂದ್ರೆ 144,000 ಜನಕ್ಕೆ ಆ ಸೆಲೆಕ್ಷನ್ ಅವಾಗ ಏನಾಯ್ತು ಇವಾಗ ಶುರು ಆಯ್ತು ಅಂತ ಅರ್ಥ ಅದರ ಏನ್ ಮೀನಿಂಗ್ ಅಲ್ಲೇ ಇದೆ ಶುರು ಆಯ್ತು ಅದಕ್ಕೋಸ್ಕರ ಏನ್ ಮಾಡುದು ಬ್ಯಾಪ್ಟಿಸಮ್ ಇವಾಗ ಕೊಡಿದ್ರು ಈ ತರ ದೇವರಾಜ್ಯ ಯಾವಾಗ ಏನ್ರಿ ಅವ್ನು ಸಮೀಪವಾಗ್ಬಿಡ್ತು ಈ ಶುರು ಆಗ ಟೈಮ್ ಶುರು ಆಗೋಯ್ತಂದ್ರೆ ಯಾವಾಗ ಸಿಕ್ಸ್ತ್ ಚರ್ಚ್ ಪೀರಿಯಡ್ ಎಂಡ್ ಆಗ ಶುರು ಆಯ್ತೋ ಅವಾಗ ಇದಕ್ಕೆ ಬೇಕಂತ ಸಿದ್ಧತೆಗಳೇ ಮಾಡಲ್ಲ ಮಾಡೋದಕ್ಕೆ ಶುರು ಉಂಟು ಅದ್ರ ಅದ್ ಹೇಳ್ತಾರೆ ದೇವರ ಉಗ್ರ ಕೋಪದ ದಿನ ಬಂತು ಯಾರು ಅವ್ರ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯ ಕರೆಕ್ಟಾ ದೇವ್ರ ಮುಂದೆ ನಿಂತ್ಕೊಳಕ್ ಸಾಧ್ಯನಾ ಯಾರು ನಿಂತ್ಕೊಳಕ್ ಸಾಧ್ಯ ಹೇಳ್ತಾರೆ ಯೋಗದಲ್ಲಿ ಯಹೋವನ ಪರ್ವತದಲ್ಲಿ ನೋಡಿ ಎಕ್ಕಲನ ಸುತ್ತೂರಿನ ಊದ್ರಿ ಇವಾಗ ನಾವಿಲ್ಲಿ ಯಾವ ಪರ್ವತದಲ್ಲಿ ಇದ್ರಿ ನಾವು ಇರೋದು ಯಾವ ಪರ್ವತದಲ್ಲಿ ಹಂಗಾರೆ ಯೋಗದಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಜೀವನ ಪರ್ವತದಲ್ಲಿ ಮಾಡಿ ಎಕ್ಕಲನ ಊದಿರಿ ಯಹೋವನ ಪರ್ವತದಲ್ಲಿ ಮಾಡಿ ಎಕ್ಕಲನ ಊದಿರಿ ತುತ್ತೂರಿನ ಊದಿರಿ ಅಂತ ಹೇಳ್ತಾರೆ ನಾವು ಇರೋದು ಅಲ್ವರ ಇರೋದೇ ಇವಾಗ ಆ ಪರ್ವತದಲ್ಲಿ ತಾನೆ ಸರಿ ಇವಾಗ ದೇವರ ಪರ್ವತದಲ್ಲಿ ಯಾರು ಇರಕ್ ಸಾಧ್ಯ ಯಾರು ಪರಿಶುದ್ರು ಯಾರು ಬೇಕೋ ಇರ್ಬೋದು ಎಲ್ಲರೂ ಪರಿಶುದ್ರು ಹೇಳ್ಕೋಬಹುದು ನಾನು ಪರಿಶುದ್ರ ಅಂತ ನಾನು ಹೇಳ್ಕೊಬಹುದು ಆದ್ರೆ ಅವಾಗ ಏನ್ ಮಾಡೋಣ ಯಾರು ಇವಾಗ ಹೆಂಗ್ ಕಡಿಯನ ಅದೇ ಯಾರು ಇವನ್ ತಲೆ ಮೇಲೆ ಸೀಲ್ ಹಾಕೋಣ ಆಗ್ತದ ಗೊತ್ತಾಗಲ್ಲ ನಮ್ಗೆ ಇವಾಗ ನೀವ್ ಹೇಳಿ ಇವಾಗ ನನಗೆ ಸೀಲ್ ಹಾಕಿ ನೀವು ಕಂಡಿಡ್ತೀರಾ ಇವಾಗ ನಾನೇ ಅವನ ಪರ್ವತದಲ್ಲಿ ಹೇಳ್ತೀನಿ ನಾನು ಹೇಳ್ಕೊಬಹುದು ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಂತೀರಾ ಖಂಡಿತವಾಗ ಅವ್ರು ಹೇಳಕ್ ಸಾಧ್ಯ ಅಂತ ತಿಳ್ಕೊಂತೀರಾ ಹೌದಾ ಇಲ್ವಾ ಇವಾಗ ಹೆಂಗ್ ಹೆಂಗ್ ಗೆಸ್ ಮಾಡೋಣ ಹೇಳಿದೆ ಕ್ವಾಲಿಟಿಗಳು ಸರಿ ಕೀರ್ತನೆ 15ನೇ ಅಧ್ಯಾಯ ಅಂದ್ರೆ ಅದೇ ತರ ಕೀರ್ತನೆ 24 ಬರ್ತಾರೆ ಓದಿಂತೀನಿ ಅದು ಓದ್ಬಿಟ್ಟಲ್ಲ 15ನೇ ಅವ್ರನ್ನ ಕೀರ್ತನೆ 24 ಥರ್ಡ್ ವರ್ಷನ ಓದ್ಕೊಂಡ್ ಬಂತೀರಿ ಇದೆ ಹೇಳ್ತೇನೆ ಕರ್ತನ ಪರ್ವತದಲ್ಲಿ ಯಾರೋ ಏರ್ಬೋದು ಅಲ್ವರ ಅಂದ್ರೆ ಪರ್ವತದಲ್ಲಿ ಇರ್ಬೋದು ಪರ್ವತ ಏರ್ಬೇಕು ಅಂದ್ರೆ ಈ ಕ್ವಾಲಿಟಿ ನಮ್ಮಲ್ಲಿ ಇದ್ದೇ ಇರ್ಬೇಕು ಏನ್ ಹೇಳ್ತಾರೆ ಫಸ್ಟ್ ನೆಲೆತಿರ್ಪಾನ್ ಪರ್ಮನೆಂಟ್ ಆಗಿ ಅಲ್ಲಿರಕ್ ಸಾಧ್ಯ ಯಾರ ಕೇಳಿ ಕಿರೀಟ ಕೊಟ್ಟಿದ್ಮೇಲೆ ಕಿರೀಟನ ಕೊನೆಯವರೆಗೂ ಉಳಿಸ್ಕೊಂಡೋಗಿ ಯಾರ ಕೇಳಿ ಮತ್ತೆ ಸಾಧ್ಯ ಅಂದ್ರೆ ಇಂಥವ್ರ ಕೈ ಮಾತ್ರ ಅದಕ್ಕೆ ಏಸು ಕಿತ್ತು ಹೋಗ್ಬೇಕಾದ್ರೆ ತಲಾಕ್ ಬೇಕು ಕೊಟ್ಬಿಡೋದ್ರು ಏನಕ್ಕೆ ಅಂದ್ರೆ ಏನ ಆಟ ಆಡ್ತಾರ ನೋಡೋಣ ಅಂತ ಅಂದ್ಬಿಟ್ರು ಅಂದ್ರೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಲೆಕ್ಕನ ಕೊಡ್ಬೇಕಾದ್ರೆ ಅವ್ರ ಮುಂದೆ ಫೇಸ್ಫುಲ್ ಆಗಿ ನಿಂತ್ಕೊಬೇಕು ಅಂತವ್ರು ಯಾರಪ್ಪ ನಿಂತ್ಕೊಳಕ್ ಸಾಧ್ಯ ಫೋರ್ತ್ ವರ್ಸ್ ಕೈ ಏನಾಗಿರ್ಬೇಕು ಇವಾಗ ಅಂದ್ರೆ ಎಲ್ಲ ಡೆಟಾಲ್ ಸ್ವಲ್ಪ ವಾಶ್ ಮಾಡ್ಕೊಂಡು ನಿಂತ್ಕೊಂಡಪ್ಪ ಕೈ ಹೆಂಗಿರ್ಬೇಕು ಹೇಳ್ತಾ ಗೊತ್ತಾ ಕೆಲ್ಸ ಕೇಳ್ಸ್ಕೊಬೇಕು ನೋಡಪ್ಪ ಕೈ ಕಾಲು ಏನಿರ್ಬೇಕು ಶುದ್ಧವಾಗಿರ್ಬೇಕು ಅನ್ನೋ ಈ ಕೆಲಸ ಎಷ್ಟು ಅದಕ್ಕೆ ಬಿಡಿಸ್ತಾರೆ ಲೈಫ್ ಬೈಸ್ ಅದರ ಹಾಗೆ ಅದೇ ಸೇರ್ಸ್ಕೊಳ್ತಾರೆ ಕೆಲ್ಸಕ್ಕೆ ಹಂಗಾದ್ರೆ ಏನರ್ಥ ಅದರ ಮೋಸ ಸತ್ಯದಲ್ಲಿ ಇವಾಗ ನಾವು ಮೋಸ ಮಾಡ್ತೀರಾ ಸತ್ಯದಲ್ಲಿ ಫೋಟೋಟಿ ಕೆಲಸ ಮಾಡ್ತೀರಾ ಸತ್ಯದಲ್ಲಿ ಏನ್ ಮಾಡ್ತೀರಿ ಈ ದೇವ್ರ ಗೊತ್ತಿಲ್ಲದ ರೀತಿ ನಾವು ಮಾಡೋದು ಮಾಡ್ತೀವಿ ತಿಳ್ಕೊಂಡ್ಬಿಡ್ತೀರಿ ಅದರ ಸೋದರಗಳು ಗೊತ್ತಾಗದೆ ಇರ್ಬೋದು ಆದ್ರೆ ದೇವ್ರಿಗಂತ ಏನ್ ಮಾಡಕ್ಕಾಗಲ್ಲ ಕ್ಲೀನ್ ಪ್ಯೂರ್ ಸಿನ್ಸಿಯರ್ ಆರ್ಟ್ ಅದರ ಏನ್ ಮನ್ಸಲ್ಲಿ ಇರ್ತಾರೋ ಅದ್ರ ಏನ್ ಮಾಡ್ಬೇಕು ಅದರ ಮನ್ಸಲ್ಲಿ ಇಟ್ಕೊಂಡು ಆಚೆ ಏನು ಗೊತ್ತಾಗ್ದಿರತ್ರ ಇರೋದಿಕ್ಕೆ ಹೋಗ್ಬಾರ್ದು ಹಂಗೇನೆ ಇರ್ಬೋದು ಸಂತೋಷ ಏನ್ ತೊಂದರೆ ಇಲ್ಲ ಅದರ ಅದು ಕೂಡ ಏನ್ರಿ ಒಂದು ಸೆಲ್ಫ್ ಕಂಟ್ರೋಲ್ ಅದರ ಇದ್ರಲ್ಲಿ ಮುಸ್ಲಿಮ್ಸ್ ಅವ್ರು ಸೂಪರ್ ಅಪ್ಪ ಸುಳ್ಳು ಹೇಳ್ತಾರ ನೋಡ್ರಿ ಅಂತೀನಿ ಗೊತ್ತೇ ಆಗಲ್ಲ ಅದರ ಹೇಳ್ತಾ ಇರ್ತಾರ ಅವ್ರು ಹೇಳ್ತಾ ಅವ್ರು ಕೇಳ್ತಾ ಇದ್ರೆ ನಾವೇನ್ ಅನ್ಸ್ಬೇಕು ಅವ್ರು ಏನು ಒಳ್ಳೆ ವ್ಯಕ್ತಿ ಕಣಪ್ಪ ನಿಜವಾಗ್ಲೂ ಏನ್ ಮಾಡ್ತಾರ ನಮ್ಗೆ ಸಹಾಯ ಮಾಡಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಆಗಿರಂಬೋದಲ್ಲ ನಾವು ಏನ್ ಹೇಳ್ತೀರಿ ಅಂತ ಅಂದ್ ಬಗ್ಗೆ ಯಾರ ಸವಾಸ ಬೇಕ್ರ ಮಾಡ್ರಪ್ಪ ಹೇಳ್ತೀರಲ್ಲ ಏನ್ ಕೇಳ್ತೀರಿ ಅನ್ಬೋದ್ಬಿಟ್ಟಿದ್ರೆ ಯಾಕೆ ಮುಸ್ಲಿಂ ಅವ್ರ ಸರ್ ಬನ್ನಿ ಸರ್ ಏನ್ ಸರ್ ಲೈಸೆನ್ಸ್ ಬೇಕಾ ಬನ್ನಿ ಸರ್ ನಾನ್ ಮಾಡ್ಕೊಡ್ತೀನಿ ಏನ್ ಸರ್ ಏನ್ ಆಗ್ಬಿಡಿ ಸರ್ ಏನು ರೀ ಅವ್ರಿ ನಾನ್ ಮಾಡ್ಕೊಡ್ತೀನಿ ಬನ್ನಿ ಹಂಗ ಹೇಳಿದ ತಕ್ಷಣ ಅನುಭವ ಇದ್ರ ವ್ಯಕ್ತಿ ಏನ್ ಮಾಡ್ದಾನೆ ಅಯ್ಯೋ ನೋಡಿ ದೇವ್ರೇ ಏನ್ ಮಾಡಿದ್ರೆ ಪ್ರಾರ್ಥನೆ ಕೇಳ್ಬಿಟ್ಟ ಅದ್ ಹೇಳೋದು ಅಂದ್ರೆ ಅದ್ಗೆ ಕ್ಲೀನ್ ಹ್ಯಾಂಡ್ಸ್ ಅಂದ್ರೆ ಏನಂತ ಅಂದ್ರೆ ಏನಾಗ್ಬೇಕು ಮನ್ಸಿಟ್ಕೊಂಡು ಕ್ರಿಯೆಯಲ್ಲಿ ಏನ್ ಮಾಡ್ಕೊಬಿಡಿ ಇನ್ನೊಂದು ನೋಡ್ಬಿಟ್ಟು ಅದೇ ನೆಕ್ಸ್ಟ್ ಪಾಯಿಂಟ್ ಅದೇ ಹೇಳ್ತಾ ಹೇಳ್ತಾರೆ
ಅದೇ ಹೃದಯದಲ್ಲಿ ಏನಿರ್ಬೇಕಂತೆ ಪ್ಯೂರ್ ಇನ್ ಹಾರ್ಟ್ಸ್ ಓನ್ಲಿ ದೇ ಕ್ಯಾನ್ ಸಿ ಗಾಡ್ ಬೈಬಲ್ ಅಂತ ಹೇಳೋದು ಯಾರಪ್ಪ ಹೃದಯದಲ್ಲಿ ಶುದ್ಧವಾಗಿರೋರು ಅವ್ರು ಏನ್ ಮಾಡ್ಕೊಂತೀಯ ಅಲ್ವರ ಏನ್ ದೇವ್ರು ನೋಡೋದು ಅಂದ್ರೆ ದೇವ್ರ ನಮ್ ಕಣ್ಸರ ಅಯ್ಯೋ ದೇವ್ರ ನೀನ್ ಹೇಳಿದ್ಯಾ ಬಾ ಕೂತು ಮೂರು ಪ್ರಯತ್ನ ಮಾಡ್ತೀನಿ ಬೆಳಿಗ್ಗೆಯಿಂದ ಬರೀ ಉಪವಾಸ ಕೂತ್ಕೊಂಡ್ಬಿಡ್ತೀನಿ ಏನು ಮಾಡಲ್ದ್ರೆ ಕೆಲಸನೇ ಮಾಡಲ್ಲ ಬರೀ ಬೈಬಲ್ ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ದೇವ್ರ ನಮ್ ಕಾಣಿಸ್ತಾರ ಸಾವಿರ ಸರಿ ಬೈಬಲ್ ನಾವು 100 ಸತಿ ಓದ್ತೀನಪ್ಪ ದೇವ್ರ ನಮ್ ಕಾಣಿಸ್ತಾರ ಮತ್ತೆ ಕಾಣಿಸೋದು ಏನರ್ಥ ಹಂಗಾರೆ ಬೈಬಲ್ ಎತ್ತಿ ಕೊಡೋಣ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಯಾರು ನೀಟಾಗಿ ಸ್ಮಾರ್ಟ್ ಆಗಿ ತುಂಬಾ ಡೀಸೆಂಟ್ ಆಗಿ ದೇವ್ರು ತುಂಬಾ ಏನ್ರಿ ಡಿಸಿಪ್ಲಿನ್ ಆಗಿ ನಡೀತಾರೋ ಅವ್ರು ನೋಡ್ಬಿಟ್ಟು ನಾವೇ ತಿಳ್ಕೊಬೇಕಾದ್ರೆ ಓ ಇವರು ದೇವ್ರ ಮನುಷ್ಯಪ್ಪ ನಾವ್ ಏನ್ ಮಾಡಕ್ ಇವಾಗ ತಿಳ್ಕೊಬೇಕು ನಾವೇ ತರ ಯಾವ ಆಗೋದು ಅಲ್ವರ ಏನ್ ಅರ್ಥ ಅಂದ್ರೆ ಕ್ರಿಸ್ತನ ಚಿಂತೆ ಎಲ್ಲಿರ್ಬೇಕು ಇವಾಗ ಅವ್ರ ಮೈಂಡ್ ಅಲ್ಲಿ ಏನಿತ್ತು ಅಂದ್ಬಿಟ್ಟು ನಾವು ಕೂತ್ಕೊಂಡು ಏನ್ ಮಾಡಕ್ ಫಸ್ಟ್ ಇವಾಗ ಸ್ಟಡಿ ಮಾಡ್ಬೇಕು ಅಂತ ಹೇಗ್ ಗೊತ್ತಾ ದೇವ್ರನ್ನ ಕಾಣಿಸೋ ಅಂದ್ರೆ ಬ್ರದರ್ ಹೆಸರು ಹೇಳ್ತಾರೆ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಮೈಂಡ್ ದೇವ್ರ ನಮಗೆ ಕಾಣಿಸಕ್ ಸಾಧ್ಯ ಇಲ್ಲ ಬಿಡ್ರಿ ಅಂತೀನಿ ದೇವ್ರ ಮೈಂಡ್ ನ ಯಾರ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತಂದ್ರೆ ಈ ತರ ಸಿನ್ಸಿಯರ್ ಆಗಿರೋದ್ರೆ ದೇವ್ರ ಮೈಂಡ್ ಏನ್ ಮಾಡಕ್ ಸಾಧ್ಯ ಅರ್ಥ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದಕ್ಕೆ ಬ್ರದರ್ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ಒಂದ್ ಕಡೆ ಇವಾಗ ಅಲ್ಲಿ ಏನಂದ್ರೆ ದ ಫೇತ್ಫುಲ್ ಅಂಡ್ ದ ವೈಸ್ ಸರ್ವೆಂಟ್ ಅಂತ ಬ್ರದರ್ ಹೆಸರು ಬಗ್ಗೆ ಹೇಳ್ತಾರೆ ಗೊತ್ತಾ ಇದೇ ಇಂಟರ್ಪ್ರಿಟೇಷನ್ ಲೂಕ್ ಅಲ್ಲಿ ಓದ್ಬೇಕಾದ್ರೆ ಹೂ ಇಸ್ ದ ಫೇತ್ಫುಲ್ ಅಂಡ್ ವೈಸ್ ಸರ್ವೆಂಟ್ಸ್ ಅಂತ ಏನ್ ಮಾಡ್ರು ಲೂಕ್ ಅಲ್ಲಿ ಹೇಳ್ತಾರೆ ಬ್ರದರ್ ಹೆಸರು ಅದ್ ಹೇಳ್ಬೇಕು ಏನಂತಾರೆ ಹೇಳ್ತಾರ ನನ್ನ ಮುಖಾಂತರ ದೇವ್ರು ಇಷ್ಟೊಂದೆಲ್ಲ ಸತ್ಯಗಳು ತಿಳಿಸೋರೆ ನಾನ್ ಮಾತ್ರ ಅಲ್ಲ ನಾನು ಹೋಗಿದ ಮನೆ ಕೂಡ ದೇವ್ರ ಸಭೆಗೆ ಏನೆಲ್ಲ ಆಹಾರ ಬೇಕೋ ಅವ್ರ ಕೊಡೋದಕ್ಕೆ ಕರೆಕ್ಟ್ ಆಗಿರುತ್ತ ದೇವ್ರ ಮಕ್ಕಳುಗಳು ಏನ್ ಮಾಡ್ತಾರೆ ಎಬ್ಬಿಸ್ತಾರೆ ಅದಕ್ಕೆ ಬ್ರದರ್ ಹೆಸರು ಗೊತ್ತಿಲ್ದ್ರೆ ಎಷ್ಟೋ ವಿಚಾರಗಳು ದೇವ್ರು ಬೇರೆ ಭಕ್ತರ ಮುಖಾಂತರ ನಮ್ಗೆ ಏನ್ ಮಾಡೋರೆ ತಿಳ್ಸೋರೆ ಯಾಕೆಂದ್ರೆ ದೇವರ್ ಆಲ್ ಪ್ಯೂರ್ ಇನ್ ಹಾರ್ಟ್ ಅದರ ಅಂತವ್ರ ಮಾತ್ರ ಏನ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತವ್ರ ಮುಖಾಂತರ ದೇವ್ರು ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಏನ್ ಮಾಡೋದ ಕೊಡೋದು ಇಲ್ಲ ಕೇಳ್ದ ಹೆಂಗಿರ್ತದೆ ಈ ಕಿವಿನ್ ಕೇಳ್ದಾಗ ಈ ಕಿವಿನ್ ಏನಾಗಿರ್ತದೆ ಸೇತಾನ ಮಾಡ್ತಾ ಇಲ್ಲ ಕ್ರಿಯೆ ಬೈಬಲ್ ಹೇಳ್ಬಿಟ್ಟಾರ ಅದರ ಎಲ್ಲಿ ಕೆಲಸ ಮಾಡ್ತಾರೆ ಸೇತಾನ ನಮ್ಮ ನಡುವೆನೆ ಕೆಲಸ ಮಾಡ್ತಾರೆ ಅದರ ರೋಡ್ ಅಲ್ಲಿ ಒಬ್ರು ಕಾಯಿ ಕೂತಿರ್ತಾನ ಬೀಜ ಬಿತ್ತನೆ ಮಾಡ್ತಾರಪ್ಪ ನಾ ಕಾಯಿ ಕೂತಿರ್ತಾನ ಬೀಜ ಬಿತ್ತನೆ ಮಾಡೋದು ಇಲ್ಲಿ ವಾರ ವಾರ ನಾವೆಲ್ಲಿ ಬಿತ್ತನೆ ಮಾಡ್ತೀವಿ ಬೀಜನ ನಮ್ಮಲ್ಲೇ ನೋಡಿ ಒಂದ್ ಕಡೆ ಹೇಳ್ತಾರೆ ಲೂಕ್ ಅಲ್ಲಿ ಇದೇ ಅಲ್ಲಿ ಆ ಬಿತ್ತನೆಯ ಸಮಯ ಓದಿದ್ದೀರಾ ನೀವು ಇದು ಲೂಕಲ್ಲಿ ಬರ್ತದೆ ತೆಗಿರಿ ಅಂತೀನಿ ಲೂಕ್ ಅಲ್ಲಿ ಒಂದ್ ಕಡೆ ಬರ್ತಾರೆ ಚೆನ್ನಾಗಿ ಹೇಳ್ತಾರೆ ನೋಡಿ ಅದೆಲ್ಲಿ ಬರ್ತಾರೆ ಗೊತ್ತಾ ನೋಡಿ ಎಲ್ಲಿ ಬರ್ತಾರೆ ಎಲ್ಲಿ 8:14 ಇದು ಮನೆಗೆ ಓದಿ 8 ಚಾಪ್ಟರ್ ಈ ಸಾಮ್ಯದ ಅರ್ಥವೇನೆಂದರೆ ಆ ಬೀಜವೆಂದರೆ ದೇವರ ವಾಕ್ಯ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಈ ಪ್ಯಾರಬಲ್ ಮನೆಗೆ ಓದಿ ಇದನ್ನ ಚೆನ್ನಾಗಿ ಗೊತ್ತ 4 ವಿಧ ಅಂತ ಭೂಮಿಲಿ ಬಿತ್ತು ಅಂತ ವಾಕ್ಯ ಬಿತ್ತನೆ ಮಾಡ್ತಾ ಇರ್ಬೇಕಾದ್ರೆ ಇದು ಸಾಮಾನ್ಯವಾಗಿ ನಾವು ಯಾರಿಗೆ ಹೇಳ್ತಿರಿದ್ದ ಈ ಪ್ಯಾರಬಲ್ ನಾವು ಯಾರು ಎಲ್ಲಿಗೆ ಅಪ್ಲಿಕ್ ಮಾಡ್ತೀರಿ ನಾವು ಸತ್ಯ ಅವ್ರಿಗೆ ವಿಟ್ನೆಸ್ ಮಾಡ್ತೀರಿ ಅದರ ಕೇಳಿದ್ರೆ ಸತ್ಯ ಏನ್ ಮಾಡೋದಿಲ್ಲ ಕೇಳಿದ್ರೆ ಅವಾಗ ಗುಬುಚಿ ಬಂದು ಏನ್ ಮಾಡ್ಬಿಡ್ತ ಸೇನಾರ್ ಬಂದು ಇಟ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ರಿ ಯಾರು ವಾಕ್ಯ ಸ್ವಲ್ಪ ಕ್ಲಾಸಸ್ ಎಲ್ಲ ಕೇಳಿ ಸ್ವಲ್ಪ ಗೊತ್ತಾಯ್ತಾರ ರೆಗ್ಯುಲರ್ ಆಗಿ ಅವ್ರೇನ್ರಿ ಅವ್ರು ಸ್ವಲ್ಪ ಬಂಡೆ ಮೇಲೆ ಬಿದ್ದವರು ಅವ್ರ ಕಷ್ಟ ಸಂಕಟ ಬಂತು ಅಂದ್ರೆ ಅವ್ರಿಗೆ ನೀವು ಫೇತ್ ಇಲ್ಲ ಒಟ್ಟಾಮುಟ್ಟಿ ಹೋಗಪ್ಪ ಅಂತ ಮುಗ್ತೀವಿ ಆಮೇಲೆ ಇನ್ನ ಚೆಲು ಏನ್ ಮಾಡ್ತಾರೆ ಎಲ್ಲ ಕಲಿತಾರೆ ಬರ್ತಾರೆ ಜೊತೆಗೆ ಇರ್ತಾರೆ ಆಮೇಲೆ ಅಯ್ಯೋ ಬರ್ದಾರಿ ಇವರ ಆಗಲ್ಲ ಯಾಕಂದ್ರೆ ಮನೇಲಿ ಪ್ರಾಬ್ಲಮ್ ಅಂತ ಅವ್ರು ಹಿಂದಕ್ಕೆ ಹೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀರಿ ಆ ಮುಳ್ಳುಗಳು ನಡುವೆ ಬಿದ್ದಿರಿ ಅಂತ ಬೀಜ ಅಂತ ಹೇಳ್ತೀರಿ ಯಾರು ಕರೆಕ್ಟ್ ಆಗಿ ನಮ್ಮ ಮಾತೆಲ್ಲ ಕೇಳ್ಕೊಂಡು ಕ್ಲಾಸ್ ಕೇಳ್ಕೊಂಡು ರೆಗ್ಯುಲರ್ ಆಗಿ ಬರ್ತಾರೋ ಅವ್ರಿಗೆ ಏನ್ ಹೇಳ್ತೀರಿ ನೋಡ್ರಿ ಇವಾಗ ಓದಿ 17th verse ಓದಿ ಆಮೇಲೆ 18th verse ಓದಿ ಮತ್ತು ಗೊತ್ತಾಗದೆ ಬಯಲಿಗೆ ಬಾರದೆ ಇರುವಂತ ಗುಟ್ಟು ಒಂದೂ ಇಲ್ಲ ಆದುದರಿಂದ ನೀವು ಹೇಗೆ ಕಿವಿ ಕೊಡಬೇಕು ನೋಡಿಕೊಳ್ಳಿರಿ ನೋಡಪ್ಪ ಯಾವ್ದು ಸೀಕ್ರೆಟ್ ಆಗಿಲ್ಲ ಎಲ್ಲ ಬೈ ಬರ್ತಾರೆ ನೀವ್ ಏನ್ ಕಿವಿ ಕೊಡ್ಬೇಕು ನೀವೇನ್ ಮಾಡ್ರಿ ಅದೇನರ್ಥ ದೇವ್ರು ಏನ್ ಹೇಳ್ತಾರೆ ನೀವ್ ಏನ್ ಕೇಳ್ತಾ ಇದ್ರ ಗಮನ ಇಟ್ಟು ಏನ್ ಮಾಡಿ ನೀವು ಕೇಳಿ ಹುಷಾರ ಕೇಳಿ ಆಮೇಲೆ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂತದ್ದು ತೆಗೆಯಲ್ಪಡುವುದು ಅಂದ್ರೆ ಈ ಗುಬಚಿ ಬಂದು ಕೆಲಸ ಮಾಡೋದು ಅದರ ಈ ಮರ ಬಂದು ಒಡೆದೋಗ್ಬಿಡೋದು ಮುಳ್ಗಳೆಲ್ಲ ಬಂದ್ಬಿಡೋದು ಇಲ್ಲಿ ಯಾರ ಬಗ್ಗೆ ಹೇಳ್ತವ್ರೆ
ನಮ್ಮ ಬಗ್ಗೆ ಹೇಳ್ತಾರೆ, ಅದು ಹೇಳ್ದಲ್ಲ ಎಚ್ಚರಿಕೆ ಕೊಡಿ ಅಂತ ಯಾರು ಹೇಳಿದ್ರು? ನಮ್ಗೆ ಹೇಳ್ತಾರೆ ಟೇಕ್ ಇಟ್ ದೇರ್ ಫಾರ್ ಹೌ ಯು ಹಿಯರ್ ಅಂತ ಹೇಳ್ತಾರೆ. ಕರೆಕ್ಟಾ? ನೀವು ನೀವು ಅಂತ ಹೇಳ್ಬಿಟ್ಟು ಶಿಷ್ಯನ್ಗಳಿಗೆ ಆಕ್ಚುಲಿ ಪಬ್ಲಿಕ್ ಹೇಳ್ಬಿಟ್ಟು ಹೇಳ್ತಾರೆ ಅವ್ರ ಕಥೆ ಎಲ್ಲ ಕೇಳ್ಕೊಳ್ಬೇಕು ಚೆನ್ನಾಗಿ, ನೀವು ಹುಷಾರಾಗಿ ಕೇಳ್ರಪ್ಪ, ನೀವೇನ್ ಮಾಡಿ ಕೇಳ್ಫುಲ್ ಆಗಿ ಅದಕ್ಕೆ ಹೇಳೋದು ಕೀರ್ತನ್ ಹೇಳ್ತಾರೆ. ಮನ್ಸಲ್ಲಿ ಏನಾಗಿರ್ಬೇಕು? ಇವಾಗ ಶುದ್ಧವಾಗಿರ್ಬೇಕು. ಆಮೇಲೆ ಹೇಳಿ ನೆಕ್ಸ್ಟ್ ಹೇಳ್ತಾರೆ ಏನ್ರಿ ತನ್ನ ಆತ್ಮ ಏನ್ ಮಾಡೋದು? ಮಾಯೆ. ಏನ್ ಮಾಯೆ ಅಂದ್ರೆ ನಾವೆಲ್ಲ ಮಾಯೆ ಕೊಳ್ಳಿ ಒಳಗಾಗ್ತೀರಾ? ಮಾಯೆಗಳೇನು ಗೊತ್ತಾ? ಇಲ್ದಿರೋದೆಲ್ಲ ತಿಂಕ್ ಮಾಡೋದು ಮಾಯೆ, ಮಾಯೆ ಲೋಕ ಅಂತ ಹೇಳ್ತಾರೆ ಗೊತ್ತಾ? ಮ್ಯಾಜಿಕ್ ಮ್ಯಾಜಿಕ್ ಏನು ಕೂತ್ಕೊಂಡೆ ಬರ್ಬೇಕು ಮಾಡ್ತಾರದು, ಸಬ್ಜೆಕ್ಟ್ ಓದಲೇ ಎಂತದಿಲ್ಲ, ಸುಮ್ಮನೆ ಕೂತ್ಕೊಂಡು ಮಾಡೋದಕ್ಕೆ ಏನ್ ಮಾಡೋದು? ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಡೋದು, ಅದೇನ್ ಮಾಡೋದು? ಇವಾಗ ಥಿಂಕ್ ಮಾಡಿ 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 ಏನ್ ಮಾಡೋದು? ಇಲ್ದಿರೋದೆಲ್ಲ ಥಿಂಕ್ ಮಾಡೋದು. ಅದರ ನಾವೇನ್ ಮಾಡಕ್ ಹೋಗ್ಬಾರ್ದು, ಇಲ್ದಿರೋದೆಲ್ಲ ಏನ್ ಮಾಡಕ್ ಹೋಗ್ಬಾರ್ದು. ಥಿಂಕ್ ಮಾಡೋ ಬದಲು ಬೈಬಲ್ ಹೇಳ್ತಲ್ಲ ನಮ್ಮ ಚಿಂತನೆಗಳ ಕಂಟ್ರೋಲ್ಗೆ ತರಬೇಕು ನೋಡಿ. ಆಮ್ ನೆಕ್ಸ್ಟ್ ವೇನ್ ಥಿಂಗ್ ಅಂದ್ರೆ ವೇನು ವೇನ್ ಥಾಟ್ಸ್. ಅದರ ನಾವು ದೇವ್ರು ಹಿಂಗ್ ಥಿಂಕ್ ಮಾಡ್ಬೋದು ಹಂಗ್ ಥಿಂಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಏನಂತ ಇಲ್ದಿರೋದೆಲ್ಲ ಥಿಂಕ್ ಮಾಡಕ್ ಹೋಗ್ಬಾರ್ದು. ದೇವ್ರು ಹೇಳೋದು ಅದ್ರ ಪಕ್ಕ ನಾವೇನ್ ಮಾಡಿ ಇವಾಗ ಥಿಂಕ್ ಮಾಡ್ಬೇಕು. ನೆಕ್ಸ್ಟ್ ಹೇಳ್ತಾರೆ ಆಮೇಲೆ ಏನ್ರಿ ಸುಳ್ಳಾಗಿ ಆಣೆ ಹೇಳ್ಬಾರ್ದು. ನಾವೆಲ್ಲ ಆಣೆ ಇಟ್ಟಿದ್ದೀರಾ? ಏನ್ ಆಣೆ ಇಟ್ಟಿದ್ದೀರಾ? ಆ ಆಣೆನ ಸುಳ್ಳಾಗಿ ಏನ್ ಮಾಡಕ್ ಹೋಗ್ಬಾರ್ದು, ತುಂಬಾ ತಮಾಷೆಗಾಗಿ ಅದರ ಸುಳ್ಳಾಗಿ ಮಾಡಕ್ಕೆ ಹೋಗ್ಬಾರ್ದು ನೋಡಿ. ನಮ್ ನೆಕ್ಸ್ಟ್ ಫಿಫ್ತ್ ವರ್ಸ್ ಅವನ್ ಕರ್ತರಾಲ್ ಆಶೀರ್ವಾದತೆಯೋ ತನ್ನ ರಕ್ಷಿಪಿನ್ ದೇವನಾಲ್ ನೀತಿಯೂ ಪೆರುವಾನ್. ಅಷ್ಟೇ, ಇಂಥವ್ರು ಮಾತ್ರ ದೇವ್ರ ರಾಜ್ಯದಲ್ಲಿ ಪ್ರತಿಫಲ ಡೆಫಿನೆಟ್ ಆಗಿ ಬಂತಾರೆ. ಇವಾಗ ಓದಿ, ಇವಾಗ ಕೀರ್ತನೆ 15ನೇ ಅಧ್ಯಾಯ ಓದಿ. ಇದೇ ಇದೇ ವಚನ ಇನ್ನೊಂದ್ ಕಡೆ ಇನ್ನೊಂದ್ ಚೆನ್ನಾಗಿ ಹೇಳ್ತಾರೆ. ಕರ್ತಾವೇ, ಯಾರ್ ಉಮ್ಮಡಿಯ ಗೂಡಾರತ್ತಿಲ್ ತಂಗುವಾನ್? ಯಾರ್ ಉಮ್ಮಡಿಯ ಪರಿಶುದ್ಧ ಪರ್ವತದಲ್ಲಿ ವಾಸಂ ಪಣ್ಣುವಾನ್? ಉತ್ತಮನಾಯ್ ನಡೆದು, ಉತ್ತಮಮಾಗಿ ಏನ್ ನಡೆದು, ಅಪ್ರೈಟ್ ಅಂದ್ರ ಏನ್ ಅಪ್ರೈಟ್ ಅಂತಂದ್ರೆ ಒಂದೇ ಗುರಿ ಅಂದ್ರ ಟಿಪ್ ಟಾಪ್ ಆಗಿ ಸ್ಮಾರ್ಟ್ ಆಗಿರ್ಬೇಕು ಅಂತಲ್ಲ, ಅಂದ್ರ ನೆಟ್ ನಡಿಬೇಕು ಅಂತಲ್ಲ. ಅದೇನರ್ಥ ಏನರ್ಥ ಅಂದ್ರೆ ಅಪ್ರೈಟ್ ಅಂತಂದ್ರೆ ಸಿನ್ಸಿಯಾರಿಟಿ, ಡೆಡಿಕೇಟ್. ಅದರ ಒಂದ್ ಗೋಲ್ ಇದೆ ಅಂದ್ರೆ ಏನ್ ಗೋಲ್? ಎಸ್, ಆ ಗೋಲ್ ನೋಡ್ಕೊಂಡು ಏನ್ ಮಾಡ್ಬೇಕು? ಓಡ್ಬೇಕು. ಹೊರತು ಭೂಲೋಕದಲ್ಲಿ ಗೋಲ್ಗಳು ಇಟ್ಕೊಂಡಿದ್ದೀನಿ ಅದರ ಇದು ಮಾಡ್ಕೊಬೇಕು, ಅದ್ ಅಚೀವ್ ಮಾಡ್ಬೇಕು, ಅದ್ ಮಾಡ್ಕೊಬೇಕು, ಇದು ಸಂಪತ್ ಮಾಡ್ಕೊಬೇಕು. ಇದನ್ನ ನೋಡ್ಕೊಂಡು ಏನ್ ಮಾಡ್ಕೋಬಾರ್ದು? ಓಡ್ಬಾರ್ದು. ನಮ್ ನಿರೀಕ್ಷೆ ಯಾವ್ದು ಕಳ್ಕೊಬಾರ್ದು. ನೆಕ್ಸ್ಟ್ ನೀತಿನ ಏನ್ ಮಾಡ್ಬೇಕು? ನಡೆಸ್ಬೇಕು. ಅಲ್ಲರ ಇಲ್ಲೇ ನೀತಿ ನಡೆಸಿದ್ರೆ ಪಲ್ಲವದಲ್ಲ ಏನ್ ನಾವ್ ಏನ್ ಮಾಡ್ತೀವಿ ನೀತಿನ? ಆಮೇಲೆ ನೆಕ್ಸ್ಟ್ ನೋಡ್ರ ಮನ ಮನಸ್ಸಿಂದ ಏನ್ ಮಾಡ್ಬೇಕು? ಸತ್ಯ ಏನು ಬೈಬಲ್ ಆಡ್ಬೇಕಂದ್ರೆ ಮನಸ್ಸಿಂದ ಆಡ್ತಾರ ಇಲ್ವ? ಅದ್ರ ಬಗ್ಗೆ ಹೇಳ್ತಾವ್ರ. ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಏನ್ ಮಾತಾಡಿ? ನೀವು ಸತ್ಯವನ್ನೇ ಮಾತಾಡಿ. ಅದೇನರ್ಥ? ಏನೇ ಕಾರಣಕ್ಕೂ ಸುಳ್ಳು ಏನ್ ಮಾಡ್ಕೊಬಾರ್ದು. ದೇವ್ರ ಮಕ್ಳು ಹೇಳಕ್ಕೆ ಹೋಗ್ಬಾರ್ದು, ಅದರ ಸತ್ಯವನ್ನು ಮಾತಾಡ್ಬೇಕು. ಆಮ್ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರೆ? ಅವನ್ ತನ್ನ ನಾವಿನಾಲ್ ಪುರಂ ಪೂರ್ಣ ಅಂತಾರೆ, ಬ್ಯಾಕ್ ಬೈಟ್. ಅದರ ಏನ ಮ್ಯಾಟರ್ ಇದೆ ಅವ್ರಿಗೆ ಫೇಸ್ ಟು ಫೇಸ್ ಏನ್ ಮಾಡಿದೀವ ಹೇಳ್ರಿ? ಅದನ್ನ ಹೇಳಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಬೇರೆ ಹತ್ರ ಕೈ ಚಾಡಿ ಚಾಡಿ ನೋಡ್ಕೊತೀರ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮ್ಲೆ ಏನ್ರಿ ತನ್ನ ಸಹೋದರಿಗೆ ನೇಬರ್ ನೇಬರ್ಗೆ ಏನ್ ಮಾಡ್ಕೋಬೋದು? ಕೆಟ್ಟದ್ನ ಕೆಟ್ಟದ ಮಾಡ ಅದೇ ಹೇಳ್ತಲ್ಲ. ಬೇರೆಯವ್ರ ಕತ್ತೆ ಹಳ್ಳದಲ್ಲಿ ಬಿತ್ತು ಅಂದ್ರೆ ನೀನ್ ನೋಡ್ಕೊಂಡು ಸುಮ್ನೆ ಹೋಗ್ಬಿಟ್ಟ ಅಂತಾರೆ. ಏನ್ ಮಾಡ್ತಾರೆ ದೇವ್ರ? ಏನ್ ಮಾಡ್ತಾರೆ ಅಂತಂದ್ರು? ನೀನ್ ಲೆಕ್ಕ ಕೊಡ್ಬೇಕು ಅಂತಂದ್ರು. ಆ ಕತ್ತೆ ಸತ್ತೋಗ್ಬಿಟ್ಟ ಅಂದ್ರೆ ಓನರ್ ಹತ್ರ ಲೆಕ್ಕ ಕೇಳಲ್ಲ. ಆ ಕತ್ತೆಗೆ ಪೆನಾಲ್ಟಿ ಯಾರು ಕೊಡ್ಬೇಕು? ರಕ್ತ ಬಿಳಿ ನಿನ್ ಮೇಲೆ ಬರ್ತಾರೆ ಅಂತ ಹೇಳಿ ಕಳ್ಳ ಬೈಬಲ್ ಅದು ಓದಿರ್ತೀನಿ. ಅದೆಲ್ಲ ನ್ಯಾಯಪಡೋದು ಸೂಪರ್ ಆಗಿದೆ. ಕಳ್ಳ ಕಳ ಸಿಗಾಕ್ಬಿಡ್ತೀನಿ ನಿಮ್ ಮನೆಯಲ್ಲಿ ಕಳ್ತನ ಮಾಡ್ಬೇಕಾರೆ. ಅದರ ಆ ಕಳ್ಳ ಏನೋ ಕಳ್ತನ ಮಾಡಿಸಿಗಾಕೊಂಡ್ರೆ ಓಕೆ. ಅದರ ಅವನಿಗೇನೋ ಅಪ್ಪಿ ತಪ್ಪಿ ನೀನ್ ಸಿಗಾಕೊಂಡು ಹೊಡಿಬೇಕಾರೆ ಅವ್ನ ರಕ್ತ ಏನೋ ಹೋಗ್ಬಿಟ್ಟ ಅಂತಂದ್ರೆ ಅವ್ನ್ ಕಳ್ತನ ಮಾಡಿಲ್ಲ ಅಂತ ತಿಳ್ಕೋ. ಏ ಅವ್ನ್ ಸತ್ತೋಗ್ಬಿಟ್ಟ ಅಂದ್ರೆ ಅವ್ನ ಅವ್ನ ರಕ್ತ ಬಳಿ ನಿಯಂತ್ರಿಸ್ಕೊಂತೀನಿ ನೋಡಿ ದೇವ್ರ ನೀತಿ ನೋಡಿ. ಅಂದ್ರೆ ಏನ್ ಹೇಳ್ತಾ ದೇವ್ರು ಅಂದ್ರೆ ಒಬ್ಬ ಕಳ್ತನ ಮಾಡಕ್ ಬಂದವನೆ ಅಂದ್ರೆ ಕಳ್ತನ ಮಾಡಿರೋ ಪಕ್ಷದಲ್ಲಿ ನಾನು ನೋಡಿ ಓಕೆ ಒಪ್ಕೊಂತೀರಿ. ಅವನೇನೋ ಬೇರೆ ಉದ್ದೇಶಕ್ಕೆ ಬಂದು ಅಥವಾ ಅವನಿಗೇನೋ ಆಹಾರ ಕಿಲ್ವೇನೋ ಅದಕ್ಕಿನ್ನ ಬಂದಿರ್ಬೇಕಾದ್ರೆ ಅವನ ನೀನ್ ಹಿಡಿದಿ ಈ ತರ ಎಲ್ಲ ಹೊಡೆದಿ ಅವನಿಗೆಲ್ಲ ರಾಣಿ ಆಗ್ಬಿಟ್ಟ ಅಂತಂದ್ರೆ ಅದನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ರಕ್ತಕ್ಕೆ ಏನ್ ಮಾಡ್ತೀನಿ ಅಕೌಂಟ್ ನಾನು ಕೇಳ್ತೀನಿ ಅಂತ ಹೇಳ್ಬೇಕಾದ್ರೆ ದೇವ್ರು ಒಂದು ಬಡಪಾಯಿ ಒಂದು ಫೀಲಿಂಗ್ಸ್ ಆ ತರ ಏನ್ ಮಾಡೋದಲ್ಲಿ ಅಲ್ಲಿ ಅರ್ಥ ಮಾಡ್ಕೊಳೋದು. ಅದರ ಹಂಗೆ ನೋಡ್ಬೇಕಾದ್ರೆ ಕತ್ತೆ ಫೀಲಿಂಗ್ಸು, ಬಡಪಾಯಿ ಫೀಲಿಂಗ್ಸು, ಅದರ ವಿಧವೆಯರ ಫೀಲಿಂಗ್ಸು ಇವೆಲ್ಲ ಏನ್ ಮಾಡ್ತಾರೆ ದೇವ್ರ ಬೈಬಲಲ್ಲಿ ಅದಕ್ಕೆ ಹೇಳ್ತಾರೆ. ಯಾರು ಸವಾಸಿಗರ ಹೋಗಪ್ಪ, ವಿಧವೆಗಳ ಸವಾಸಿಗ ಮಾತ್ರ ಏನ್ ಮಾಡ್ಕೋಬೇಡ, ಹೋಗ್ಲೇಬೇಡ ಅಂತ ಹೇಳ್ತಾರೆ. ಅವ್ದೇನೋ ಮುಟ್ಟಿದ್ರೆ ಮಾತ್ರ ಸುಮ್ಮನೆ ಇರಲ್ಲ ಅಂತ ಮಾಡ್ತಾರೆ ದೇವ್ರ ಬೈಬಲಲ್ಲಿ ಹೇಳ್ತಾರೆ. ಅದರ ಎಷ್ಟೊತ್ತಿ ಏನು ಬೈಬಲ್ ಓದಿ ಎಷ್ಟೊತ್ತಿ ಹೇಳ್ತಾರೆ
ನೋಡಪ್ಪ ಅವ್ರೇನೋ ಕಣ್ಣೀರಿಟ್ಬಿಟ್ರೆ ಮಾತ್ರ ನಾನೇನ್ ಮಾಡಲ್ಲ, ಸುಮ್ನೇನೆ ಇರಲ್ಲ. ನೀನ್ ಸೋದರ ಹತ್ರ ಹೋಗ್ಬಿಟ್ಟು ಬಡ್ಡಿ ವ್ಯವಹಾರ ಏನ್ ಮಾಡ್ಕೋಬೇಡ, ಮಾಡಕ್ ಹೋಗ್ಬೇಡ. ದುಡ್ಡು ಕೇಳದ್ನ ಕೊಡು ದರೊಳಗೆ ಅದ್ರ, ಆದ್ರೆ ಬಡ್ಡಿ ಏನ್ ಮಾಡ್ಕೋಬೇಡ, ಕೊಡಕ್ಕೆ ಮಾಡಕ್ಬಿಡ. ಅಪ್ಪಿ ತಪ್ಪಿ ಅವನೇನೋ ದೇವತೆ ಕೂಗಿಟ್ರೆ ದೇವ್ರೇನ್ ಮಾಡೋದಿಲ್ಲ, ಕ್ಷಮಿಸೋದಿಲ್ಲ ಅಂತ ಅಂದ್ರೆ ಅದೇ ನೋಡ್ಬೇಕಾದ್ರೆ ಇದೇ ಹೇಳ್ತಾನೆ. ಏನ್ ಅಂತ ಹೇಳಿದ್ರು, ಏನ್ ಹೇಳ್ಕೊಬಿಡ್ದು ಮತ್ತೊಬ್ಬನ್ ಏನ್ ಮಾಡ್ಕೋಬಿಡು ಕೆಟ್ಟದ್ನ. ಆಮೇಲೆ ನೆಕ್ಸ್ಟ್ ಥಿಂಕ್ ಮಾಡಿ ಅದ್ರ ಅದೇ ಹೊಡ್ಬೇಕ್ರಿ. ಇವೆಲ್ಲ ಏನ್ ಮಾಡಕ್ಬಿಡು, ಫಸ್ಟ್ ಆಫ್ ಆಲ್ ಮಾಡಕ್ಕೆ ಹೋಗ್ಬಿಡ್ಬಿಡ್ದಲ್ಲ. ಆರ್ದೇ ಒಂದು ಬರೀತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಕ್ಲಾರಿಫೈ ಮಾಡ್ಬೇಕು ಅಂತ ಸೂಪರ್ ಆಗಿ ಬರೀತಾರೆ. ನಾವು ದೇವ್ ಚಿತ್ತಾರೆ ನೆಕ್ಸ್ಟ್ ಬರೋ ಚಾಪ್ಟರ್ ಬರ್ತಾವ ಅದೆಲ್ಲ ಓದನ. ಆಮೇಲೆ ನೋಡಿ ನೆಕ್ಸ್ಟ್ ಹಿಂಗಿದೆ ಇನ್ ಊಸ್ ಈಸ್ ಎ ವೇಲ್ ಪರ್ಸನ್ ಈಸ್ ಕಂಟೆಂಡ್ ಏನ್ ಬಂತು ಆಗಾದವನ್ ಏನಂತ ಹಂಗ ಎಲ್ಲಾರು ಮಾಡೋದೇ ಅದ. ಇಲ್ಲಿ ಯಾವ ಇಂಗ್ಲಿಷ್ ಯಾವ ತರ ಬೀಳ್ತದೆ ಅಂದ್ರೆ ಇನ್ ಊಸ್ ಐಸ್ ಎ ವೇಲ್ ಪರ್ಸನ್. ವೇಲ್ ಪರ್ಸನ್ ಅಂದ್ರೆ ಮೇಡ ನೋಡಲ್ಲ ಪಾಯಿಂಟ್ ಗಳು, ಇದೆಲ್ಲ ಯಾರ ಕೈಗೊಂಡು ನಡೆಯಲ್ವೋ ಇಂತ ಗುಣ ಯಾರಲ್ಲಿ ನೋಡ್ತಿರೋ ಅವನೇ ಏನ್ರಿ ಇವಾಗ ವೇಲ್ ಪರ್ಸನ್. ಅವನ ಹತ್ರ ಕೇರ್ ಮಾಡ್ಕೋಬಾರ್ದು, ಸಂಬಂಧನೇ ಸಂಬಂಧನೇ ಇಟ್ಕೊಂಡ್ಬಾರ್ದು. ಯಾಕಂದ್ರೆ ಇವೆಲ್ಲ ಗುಣಗಳು ಮೀರಿ ನಡೀತಾರೆ ಅಂತಂದ್ರೆ ಅವ್ನ್ ಖಂಡಿತವಾಗೋ ದೇವ್ರ ಮಗನಾಗಿ ಸಾಧ್ಯನೇ ಇಲ್ಲ ಅಂತವನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಈ ಅವನ ಹತ್ರ ಡಿಸ್ಫೆಲೋಶಿಪ್ ಮಾಡಿ ಅಂತ ಹೇಳ್ತಾರೆ. ಅವನಿಷ್ಟು ಹೇಳ್ತಾರೆ ಅದೇ ದೇವ್ರಿಗೆ ಯಾರು ಭಯ ಭಕ್ತಿಯಾಗಿ ನಡೀತಾರೋ ಫಸ್ಟ್ ಅವ್ರಿಗೆ ಮಾಡ್ಬೇಕು ರೆಸ್ಪೆಕ್ಟ್, ರೆಸ್ಪೆಕ್ಟ್ ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ಆಣೆ ಇಟ್ಟದಿಲ್ ನೋಡ್ರ ನಾವೇನ್ ಮಾಡ್ತೀರಿ ಮಾತಾಡ್ತೀರಿ ತಕ್ಕಂತ ಇಮ್ಮಿಡಿಯೇಟ್ ಏನ್ ಮಾಡ್ತೀರಿ ನಮ್ಗೆ ನಮಗ್ ಸಿಚುವೇಶನ್ ಚೇಂಜ್ ಆಗಿದ್ರೆ ತಕ್ಕಂತ ಪೇಟ್ ಏನ್ ಮಾಡ್ಬಿಡ್ತೀರಿ ಏನೇ ಆಗ್ಲಿ ಆಡಿದ ತಕ್ಕಂತೆ ಮಾಡ್ಬೇಕು ನಡ್ಕೊಂಡಂಗ್ ಇರ್ಬೇಕು. ಅದರ ನಮಗ್ ಫೇವರಬಲ್ ಆಗಿರ್ಲಿ ಅನ್ಫೇವರಬಲ್ ಆಗಿರ್ಲಿ ಮಾತನ್ ಮೀರಿ ಏನ್ ಮಾಡಕ್ ಹೋಗ್ಬಿಡ್ದು ನಡಿಯೋದಕ್ಕೆ ಹೋಗ್ಬಿಡ್ದು. ಸಿಚುವೇಶನ್ ಚೇಂಜ್ ಆಯ್ತು ನಮಗ್ ಬೆನಿಫಿಟ್ ಆಗಿದ ತಕ್ಷಣ ತಕ್ಕಂತ ಏನ್ ಮಾಡ್ಬೋದು ಇನ್ನೊಬ್ರನ್ನ ಹಳ್ಳಿಕೆ ತಳ್ಬಿಡಂತ ಗುಣಗಳೇ ಇರ್ಬೋದು. ಅದೇ ಹೇಳೋದು ಕತೆ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ರು ದೇವ್ರು ಏನ್ ಸುಮ್ನೆ ಕತೆ ಬಗ್ಗೆ ಕೊಟ್ಟಿದ್ರು ಅವ್ರ ಬಗ್ಗೆ ಹೇಳಿರೋರು ಅದ್ರ ಏನಕ್ಕೆ ಎಕ್ಸಾಂಪಲ್ ಕೊಟ್ಟಾರೆ ಕತೆ ಬಗ್ಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡ ಅರ್ಥ ಮಾಡ್ಕೊಂತ ಬುದ್ಧಿಯ ರೈತೆ ಅಂತ ಅದ್ರ ಅದ್ರಲ್ಲಿ ನಾವ್ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಆಮೇಲೆ ನೋಡಿ ಇನ್ನೊಂದು ಐದನೇ ವಚನ ಕಾಸನ್ನ ಏನ್ ಮಾಡ್ಕೋಬಾರ್ದು ಬಡ್ಡಿಗೆ ಕೊಡಕ್ಕೆ ಹೋಗ್ಬಾರ್ದು. ಅದ್ರ ಯಾರ ಕೇಳಿದ್ರೆ ಕುಡಿ ಅದ್ರ ನೀವ್ ತಿರ್ಗೇನ್ ಮಾಡ್ಕೊಬಿಡಿ ಎದ್ರು ನೋಡಕ್ಕೆ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಅದನ್ನ ಹೇಳ್ತಾರೆ. ಅಂದ್ರ ಆಮೇಲೆ ಎಷ್ಟು ನೋಡ್ರ ನಾಟ್ ಟೇಕ್ ರಿವಾರ್ಡ್ ಅಗೇನ್ಸ್ಟ್ ಇನ್ನೋಸೆಂಟ್. ಕುಟ್ರಂ ಇಲ್ಲಾದವನ್ ಯಾರಂದ್ರೆ ಇನ್ನೋಸೆಂಟ್ ಸೋದರಗಳವ್ರಲ್ಲ ಅಂದ್ರೆ ಇನ್ನೋಸೆಂಟ್ ಎಲ್ಲರೂ ಎಲ್ಲ ಏನ್ ಗೊತ್ತಿಲ್ಲ ರಾಮಾಯಕರೇ ಮಾಡೋ ಎಳೆ ಮಕ್ಳು ಸತ್ಯಕ್ಕೆ ಬಂದವ್ರೆ ಅಂದ್ರ ಇವ್ರ ಹತ್ರ ಏನ್ ಮಾಡ್ಕೋಬಾರ್ದು ಲಂಚನ ಲಂಚ ಅಲ್ಲಪ್ಪ ಏನ್ರಿ ಖರ್ಚು ವೆಚ್ಚಗಳು ಅಂದ್ರ ಎಲ್ಲ ಹೋಗ್ತಾ ಇರ್ತೀರಿ ಅವಾಗ ಏನ್ ಮಾಡಿ ಎಲ್ಲ ಅವ್ರಿಗೆಲ್ಲ ಏನ್ ಮಾಡ್ಬಿಡ್ದ ಮಾಡ್ಬಿಡ ಕೊನೆ ಇವ್ರು ಏನ್ ಮಾಡಿರಲ್ಲ ಏನೋ ಒಂದ್ ರೂಪಾಯಿ ಆಗಿರಲ್ಲ ಅದ್ರ ಯಾರೋ ದುಡ್ಡಲ್ಲಿ ಇನ್ನೊಬ್ರು ಏನ್ ಮಾಡ ದಿವಾಳಿ ಮಾಡ್ಬೇಕು ಅಂದ್ರ ಅದೇ ಮಾಡ್ಕೋಬಿಡ ಏನ್ ಮಾಡ್ಕೋಬಿಡ್ದು ನೋಡ್ರ ಇದನ್ ಕರೆಕ್ಟ್ ಆಗಿ ಯಾರು ನೆರವೇರಿಸ್ತಾನ ಯಾವತ್ತು ಬಿದ್ದೋಗ ಸಾಧ್ಯನೇ ಇಂಥವ್ರೆ ಯಹೋವನ ಪರ್ವತಲ್ಲಿ ಏನ್ ಮಾಡೋದ ವಾಸ ಮಾಡೋದ ಹೋಗಿ ಗುಡ್ಡ ಬಿಡ್ಡೆಲ್ಲ ಹೊಸ್ಕೊಂಡ್ಬಿಡ್ತೀನಿ ನಾನು ಹಂಗ್ ಮಾಡ್ಕೊಂಡ್ಬಿಡ್ತೀನಿ ನಮ್ ಲೈಫ್ ಹಿಂಗ್ ಸೆಟ್ಲ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಪ್ಲಾನ್ ಮಾಡಿದ್ರೆ ಯಹೋವನ ಕೋಪದಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಅದೇ ನೋಡ್ಬೇಕಂದ್ರೆ ಫಿಫ್ತ್ ಮತ್ತೆ ಸಿಕ್ಸ್ತ್ ಸೀಲ್ ನಾವೇ ಮಾಡೋಣ ನೆಕ್ಸ್ಟ್ ಬರೋ ಇದರಲ್ಲಿ ನಾವೇ ಮಾಡೋಣ ನೋಡೋಣ. ಅಂದ್ರೆ ಅದೇ ನೋಡ್ಬೇಕಾದ್ರೆ ನೋಡಿ ಒಂದೇ ಒಂದು ಪಾಯಿಂಟ್ ಓದ್ಬಿಡೋಣ. ಸೆವೆನ್ ಚಾಪ್ಟರ್ ಫಸ್ಟ್ ವರ್ಸ್ ಓದಿಸ್ತಾರೆ ರೆವಲೇಷನ್ ಸೆವೆನ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡ್ರ ಏನಕ್ಕೆ ಹಿಡಿದ್ಬಿಟ್ಟು ಟ್ರಬಲ್ ಏನಾಗೋಯ್ತು ಶುರು ಆಗಿದೆ ರಸಲ್ ಬರೀತಾರೆ ಫೋರ್ಥ್ ಅಲ್ಲಿ ಬರೀಬೇಕಾದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಯಾವಾಗ ಶುರು ಆಯ್ತು ಅಂದ್ರೆ 1789 ಶುರು ಆಗೋಯ್ತು ಅಂತ ಹೇಳ್ತಾರೆ. ಮತ್ತೆ ಏನಕ್ಕೆ ಇದು ಇಷ್ಟು ಇನ್ನ ಡೆವಲಪ್ ಆಗಿಲ್ಲ ಪೀಕ್ ಬೆಳೆದಿಲ್ಲ ಅಂತಂದ್ರೆ ಇದೇ ಕಾರಣ ಹೇಳೋದು ಏನ್ ಹೇಳ್ತಾ ಅಂದ್ರೆ 1,44,000 ಸೆಲೆಕ್ಷನ್ ಆಗೋದಿಕ್ಕೋಸ್ಕರ ಕಂಪ್ಲೀಟ್ ಪೀಕ್ ಏನ್ ಮಾಡಿದ್ರು ದೇವ್ರು ಇನ್ನ ಬಿಟ್ಟಿಲ್ಲ ಅದನ್ನೇ ಮಾಡಿದ್ರು ಇವಾಗ ಹೋಲ್ಡ್ ಮಾಡಿ. ಇವಾಗ ಏನ್ ಮೀನಿಂಗ್ ಅಂದ್ರೆ ಸೆವೆಂತ್ ಸೀಲ್ ಓಪನ್ ಮಾಡೋ ಟೈಮ್ ಅಲ್ಲಿ ಬರ್ಬೇಕಂತ ವಿಪತ್ತನ ಕಂಪ್ಲೀಟ್ ವಿಪತ್ತನ ತಡದೇ ಮಾಡೋದೇವ್ ಇವಾಗ ಇಟ್ಕೊಂಡವ್ರು ಯಾರಿಗೋಸ್ಕರ
ಹಿಂಗೆ ಅಂತ ಬಿಟ್ಟು ನೆಕ್ಸ್ಟ್ ಬರೋ ಇದೆಲ್ಲ ಅಂದ್ರೆ ದೇವರ ವಿವಾಚನೆ ಆಶೀರ್ವದಿಸ್ತೀವಿ.